ಪುರುಷದ್ವೇಷಿಗಳ ಸಂಘದ ಸಂಸ್ಥಾಪಕಿಯಾದ ಕುಮಾರಿ ರಾಣಿಯವರು ನಿಮ್ಮನ್ನು ಕುರಿತು ಎರಡು ಮಾತುಗಳನ್ನಾಡುತ್ತಾರೆ. ಏನಿದು? ಅದು ಗೊತ್ತು. ಅದ್ರಲ್ಲಿ ಕಾಣ್ತಿರೋದೇನು? ಗಂಗೆ ಧುಮುಕ್ತಾ ಇದ್ದಾಳೆ, ಈಶ್ವರ ಅವಳ ಜಟೆನಲ್ಲಿ ಕಟ್ತಾ ಇದ್ದಾನೆ. ಇದನ್ನ ನೋಡಿದ್ರೆ ಏನನ್ಸುತ್ತೆ? ಭಕ್ತಿಯಿಂದ ಕೈ ಮುಗಿಬೇಕು ಅನ್ಸುತ್ತೆ. ಅದಕ್ಕೆ ನಮ್ಮನ್ನ ಗಂಡಸರು ಗುಲಾಮರನ್ನಾಗಿ ಮಾಡ್ಕೊಂಡಿರೋದು. ಈ ಕತೆ ಏನ್ ಹೇಳುತ್ತೆ? ಗಂಗೆ, ನನಗೆ ಇಡೀ ಜಗತ್ತನ್ನ ಆಕ್ರಮಿಸ್ಕೊಳ್ಳೋ ಶಕ್ತಿ ಇದೆ, ನನ್ನ ತಡೆಯೋ ಶಕ್ತಿ ಯಾರಿಗೂ ಇಲ್ಲ ಅಂತ ಹೇಳಿದಾಗ ಆ ಈಶ್ವರ ನಾನ್ ತಡಿತೀನಿ, ಅದೆಷ್ಟು ಫೋರ್ಸ್ ನಿಂದ ಧುಮುಕ್ತಿಯೋ ಧುಮುಕು ಅಂತ ಹೇಳದಂತೆ. ಆಗ ಅವಳು ಆಕಾಶದಿಂದ ಧುಮುಕ್ದಾಗ ಆ ಈಶ್ವರ ತನ್ನ ತಲೆಯಲ್ಲಿ ತನ್ನ ಜಟೆಯಿಂದ ಬಂಧಿಸದ್ನಂತೆ. ಇದ್ರ ಅರ್ಥ ಏನು? ಹೆಣ್ಣಿಗೆ ಇಡೀ ಪ್ರಪಂಚನೇ ಆಳೋ ಶಕ್ತಿ ಇದೆ, ಅವಳನ್ನ ಹಾಗೆ ಬಿಟ್ರೆ ಇಡೀ ಜಗತ್ತನ್ನೇ ಆಕ್ರಮಿಸ್ಕೊಂಡ್ಬಿಡ್ತಾಳೆ ಅನ್ನೋ ಅಂಜಿಕೆಯಿಂದ ಗಂಡು ತನ್ನ ತಲೆ ಉಪಯೋಗಿಸಿ ಹೆಣ್ಣಿನ ಸ್ವಾತಂತ್ರ್ಯನ ಕಟ್ ಹಾಕ್ದ. ಇದೇನಿದು? ಇದನ್ ನೋಡಿದ್ರೆ ಏನನ್ಸುತ್ತೆ? ಗುಡ್. ಯಾಕೆ? ತಾನ್ ಮಾತ್ರ ಆರಾಮಾಗಿ ಮಲ್ಕೊಂಡು ಲಕ್ಷ್ಮಿನ ಕಾಲೊತ್ತಕ್ಕೆ ಹಾಕೊಂಡಿದ್ದಾನಲ್ಲ, ಅದಕ್ಕೆ. ಗುಡ್. ನೋಡಿದ್ರ, ಪ್ರತಿಯೊಬ್ಬ ಮಹಿಳೆಯಲ್ಲೂ ಸ್ವಾತಂತ್ರ್ಯದ ಕಿಚ್ಚು ಹೇಗಿದೆ, ಆದ್ರೆ ಗಂಡಸರು ಏನ್ ಮಾಡಿದ್ದಾರೆ? ಪತಿವ್ರತೆ ಅನ್ನೋ ಹೆಸರಲ್ಲಿ ಕಟ್ಟುಕತೆಗಳನ್ನ ಕಟ್ಟಿ ಹೆಣ್ಣಿನ ಬ್ರೈನ್ ವಾಶ್ ಮಾಡಿ ಗಂಡಿನ ಸೇವೆ ಮಾಡೋದ್ರಲ್ಲೇ ಹೆಣ್ಣು ತನ್ನ ಸರ್ವಸ್ವಾನೂ ಕಾಣ್ಬೇಕು ಅನ್ನೋ ಸಿದ್ಧಾಂತನ ಅವಳ ತಲೆಯಲ್ಲಿ ತುಂಬಿ ಹೆಣ್ಣು ಸಂಸಾರದ ಕಣ್ಣು, ಹೆಣ್ಣೇ ಮನೆಯ ನಂದಾದೀಪ ಅಂತೆಲ್ಲ ಬೊಗಳೆ ಸ್ಲೋಗನ್ಗಳು ಹೇಳಿ ಅವಳು ವಿದ್ಯಾ ಬುದ್ಧಿ ಕೊಡದೆ ಅವಳನ್ನ ಮನೆ ಕೆಲ್ಸಕ್ಕೆ ಹಾಕಿ ಇಂಡೈರೆಕ್ಟ್ ಆಗಿ ಮೂಲೆ ಗುಂಪಾಡಿದ್ದಾರೆ. ಇಂಥ ಗಂಡಸರನ್ನ ಪ್ರೀತಿಸ್ಬೇಕು, ಗೌರವಿಸ್ಬೇಕು, ದ್ವೇಷಿಸ್ಬೇಕು. ಅದಕ್ಕೆ ಈ ಪುರುಷ ದ್ವೇಷಗಳ ಸಂಘ ತಲೆ ಎತ್ತಿರೋದು. ಕಾಲಾನುಕಾಲದಿಂದ ಗಂಡ ಮಾಡಿರೋ ಈ ಅನ್ಯಾಯಗಳ ವಿರುದ್ಧ ಪ್ರತಿಯೊಬ್ಬ ಮಹಿಳೆಯೂ ಸೆಟೆದು ನಿಲ್ಲುವಂತೆ ಮಾಡ್ಬೇಕು. ಹಾ, ಗಂಡಿನ ಆಸರೆ ಇಲ್ಲದೆ ಹೆಣ್ಣು ಬದುಕಬಲ್ಲಳು ಅಂತ ತೋರಿಸ್ಬೇಕು. ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಕಾಲಿಟ್ಟು ಗಂಡಿನ ಸುಪ್ರಮಸಿನ ಕಿತ್ತಾಕಿ ನಮ್ಮ ಸಾಮರ್ಥ್ಯನ ತೋರಿಸ್ಬೇಕು. ಈಗ ಎಲ್ಲ ಕ್ಷೇತ್ರಕ್ಕೂ ಹೆಂಗಸನ್ನ ಬಿಟ್ಕೊಂಡಿದ್ದಕ್ಕೆ ಗಂಡಿ ಮತ್ತು ಶಂಕರ ನೋಡಿತಾರೆ. ಯಾವುದೇ ವಾಂಟೆಡ್ ಕಾಲ್ ನೋಡಿದ್ರು ಪ್ರಿಫರಬಲಿ ಲೇಡೀಸ್, ಮಹಿಳೆಯರಿಗೆ ಆದ್ಯತೆ ನೀಡಲಾಗುವುದು ಅಂತ ಹಾಕ್ಬಿಡ್ತಾರೆ. ಈಗ ಎಲ್ಲ ಕೆಲಸ ಹೆಂಗಸರೇ ಕೊಟ್ಬಿಟ್ರೆ ನಾವೇನ್ ಮಾಡ್ತಿರ್ಬೇಕಾ? ಇದು ಅನ್ಯಾಯ ಅಲ್ವಾ ಗುರು? ಅವ್ರು ಓದ್ ಮುಗಿದ ತಕ್ಷಣ ಕೆಲಸ ಸಿಕ್ಕಿದ್ರು ಆಯ್ತು, ಅಥವಾ ಆಲ್ರೆಡಿ ಕೆಲಸ ಅಲ್ಲಿರೋ ಗಂಡು ಸಿಕ್ಕಿದ್ರು ಆಯ್ತು, ಅವ್ರ ಭವಿಷ್ಯ ನಿರ್ಧಾರ ಆಗ್ಬಿಡುತ್ತೆ. ಆದ್ರೆ ನಮಗೆ ಕೆಲಸ ಸಿಗಲೇಬೇಕು, ಇಲ್ಲ ಅಂದ್ರೆ ನಮ್ಮನ್ನ ಯಾರು ಮದುವೆನೆ ಮಾಡ್ಕೊಳ್ಳಲ್ಲ. ನಾವು ಕೆಲ್ಸಕ್ಕೆ ಹೋದ್ವಿ ಅಂದ್ರೆ ನಮ್ಮನ್ ಮದುವೆ ಆಗೋಳು, ದುಡಿದ ಇದ್ರು ನಡೆಯುತ್ತೆ. ಅದೇ ಒಂದ್ ಹುಡುಗಿ ದುಡಿಗೆ ಹೋಗ್ತಿದ್ದಾಳೆ ಅಂತಂದ್ರೆ ಅವ್ಳ ಗಂಡನಾದವನು ನಿರುದ್ಯೋಗಿ ಆಗಿರಕ್ ಸಾಧ್ಯವೇ ಇಲ್ಲ. ಉದ್ಯೋಗ ಪುರುಷ ಲಕ್ಷಣ ಬಂದ್ಬಿಡ್ತಾರೆ. ಅವ್ರು ದುಡ್ದಿದ್ದೆಲ್ಲ ಸ್ಟೋವ್, ಪೌಡ್ರು, ಬ್ಯೂಟಿ ಪಾರ್ಲರ್ಗೆ ಆಗುತ್ತೆ, ಮತ್ತೆ ಗಂಡನ ದುಡಿ ಮೇಲೆ ಮಾಮೂಲಿ ಜೀವನ ನಡಿಬೇಕು. ಒಟ್ಟಲ್ಲಿ ಹೆಣ್ಣ ಕೊಟ್ಟದೆ ಶಾಪ ಅಂತಿದ್ರು, ಆದ್ರೆ ಈಗ ಗಂಡ ಕೊಟ್ಟದೆ ಶಾಪ. ಹೆಣ್ಣೆ ತಪ್ಪಮ್ಮ, ಸಲನ ಸುಲನ ಮಾಡಿ ಯಾವನ್ಗಾದ್ರೂ ಕೊಟ್ಟು ಮದುವೆ ಮಾಡಿ ಅವ್ರ ಜವಾಬ್ದಾರನ ಕಳ್ಕೊತಾರೆ. ಆದ್ರೆ ಗಂಡೆ ತಂದೆ ತಾಯಿಗಳ ಪಾಡು ಬೇಡ. ಕೆಲಸ ಕೊಡ್ಸೋ ಕೆಲಸ ಸಿಗಲ್ಲ, ಬಿಸ್ನೆಸ್ ಮಾಡ್ಸೋಕೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ದುಡ್ಡಿರಲ್ಲ. ಒಟ್ಟಲ್ಲಿ ಅವ್ರನ್ನ ದೇವರೇ ಕಾಪಾಡ್ಬೇಕು. ತುಳಸಿ ಮಾತೆ ಸೌಭಾಗ್ಯದಾತೆ, ಬಂದಿರಿ ತುಳಸಿ ಮಾತೆ. ಗಿರಿಜಾ, ಎಲ್ಲಿಗೂ ಹೋಗಿದ್ದೀಯ? ತುಳಸಿ ಪೂಜೆ ಮಾಡ್ತಾ ಇದ್ದೆ. ನೋಡು, ನನಗೆ ಬಟ್ಟೆ ಕೊಟ್ಬಿಟ್ಟು ಎಲ್ಲಿಗೆ ಬೇಕಾದ್ರೂ ಹೋಗು ಮಾರಾಯ್ತು. ಕೊಡ್ತೀನಿ ಒಂದು ನಿಮಿಷ. ತುಳಸಿ ಮಾತೆ ಸೌಭಾಗ್ಯದಾತೆ. ಏನ್ರಿ? ನನಗೆ ಬಾಚಣಿಗೆ ಕೊಟ್ಬಿಟ್ಟು ಏನ್ ಕೆಲಸ ಬೇಕಾದ್ರೂ ಮಾಡ್ಕೊ ಮಾರಾಯ್ತಿ. ಇರೋದ್ ಮೂರ್ ಕೂದ್ಲು, ಅದು ಹಿಂದೆ, ಅದನ್ನು ಬಚ್ಕೋಬೇಕಾ? ಬಾಚಣಿಗೆ ಯಾವಾಗ್ಲೂ ಇಲ್ಲೇ ಇರುತ್ತೆ. ಅಯ್ಯೋ ತಗೊಳಿಪ್ಪ. ತುಳಸಿ ಮಾತೆ ಸೌಭಾಗ್ಯದಾತೆ. ಅಯ್ಯೋ ಬಂದಿರಿ. ತುಳಸಿ ಮಾತೆ ಸೌಭಾಗ್ಯದಾತೆ. ಓಹ್ ರಾಮಚಂದ್ರ, ಏನ್ರಿ ಅದು? ಏನ ಎರಡೆರಡು ನಿಮಿಷಕ್ಕೆ ಓಡ್ ಹೋಗ್ತಾ ಇದ್ದಲ್ಲ, ಎಲ್ಲಿಗೆ ಹೋಗ್ತೀಯ ಅಂತ? ತುಳಸಿ ಪೂಜೆಗಿರಿ, ನೆಮ್ಮದಿಯಾಗಿ ತುಳಸಿ ಕುಂಕುಮ ಹಚ್ಚಕ್ಕೂ ಬಿಡಲ್ವಲ್ಲಪ್ಪ ನೀವು. ಗಂಡನ ಸೇವೆಗಿಂತ ಹೆಚ್ಚಿಗೆ ಪೂಜೆ ಪುನಸ್ಕಾರ ಹೆಂಡತಿಗೆ ಬೇಕಾಗಿಲ್ಲ ಕಣೆ. ಹೆಣ್ಣಿಗೆ ಹೇಳಿರೋದು ಇಷ್ಟೇ, ಮನೆನೇ ದೇವಸ್ಥಾನ, ಗಂಡಾನೇ ದೇವರು. ಅದು ಸರಿಯೇನಿ,
ಬಂದು ತುಳಸಿ ಕಟ್ಟೆಲ್ ಕೂತ್ಕೊಳ್ಳಿ, ದಿನ ನಿಮಗೆ ಪೂಜೆ ಮಾಡ್ತೀನಿ. ಸರಿ ಸರಿ, ಬೇಗ ನನ್ನ ಸೂಟ್ ಕೇಸ್ ತಗೊಂಡ್ ಬಾ, ನರಸಿಂಹರಾಯನ ಹೋಗಿ ನೋಡ್ಕೊಂಡ್ ಬರ್ಬೇಕು. ಏನು ತಿಂಡಿ ತಿಂದೆ ಹಾಗೆ ಹೋಗ್ತೀರಾ? ಕೂತ್ಕೊಳ್ಳಿ, ತಿಂಡಿ ತರ್ತೀನಿ. ಅಂದಾಗೆ ಎಲ್ಲಿ ನಿನ್ ಕುಮಾರ್ ಕಂಠೀರವ ರಾಜು ಕಾಣಿಸ್ತಾನೆ ಇಲ್ವಲ್ಲ? ಇನ್ನೆಲ್ಲಿ, ಲೈಬ್ರರಿಗೆ ಹೋಗಿದ್ದಾನೆ. ಮನೆಗೆ ತರಿಸೋದು ಕನ್ನಡ ಪೇಪರ್ ಅಲ್ವಾ, ಅದ್ರಲ್ಲಿ ಅಷ್ಟೊಂದು ವೇಕೆನ್ಸಿ ಕಾಲಂ ಇರಲ್ಲ ನೋಡಿ. ಅದಕ್ಕೆ ಲೈಬ್ರರಿಗೆ ಹೋಗಿ ಇಂಗ್ಲಿಷ್ ಪೇಪರ್ ನೋಡಿ ಅದರಲ್ಲಿರೋ ವಾಂಟೆಡ್ ಕಾಲಮ್ಸ್ ಎಲ್ಲ ಗುರುತು ಹಾಕೊಂಡು ಬಂದು ಅಪ್ಲಿಕೇಶನ್ ಹಾಕ್ತಾನೆ. ಒಟ್ಟಿನಲ್ಲಿ ಎಲ್ಲೆಲ್ ಕೆಲಸ ಖಾಲಿ ಇದೆ ಅಂತ ಹುಡುಕೋದೆ ಅವನಿಗೊಂದು ದೊಡ್ಡ ಕೆಲಸ ಆಗಿದೆ. ಏನು ಹೌದು ರೀ, ದೇವರ ದಯೆಯಿಂದ ಅವನಿಗೊಂದು ಕೆಲಸ ಅಂತ ಸಿಕ್ಕಿ ಮದ್ವೆ ಅಂತ ಆಗ್ಬಿಟ್ರೆ. ಓಹೋ, ಮದುವೆ ಕನಸು ಕಾಣ್ತಾ ಇದೀಯಾ? ಆ ನಿರುದ್ಯೋಗಿಗೆ ಯಾರೇ ಹೆಣ್ಣು ಕೊಡ್ತಾರೆ? ನಾನು ಕೊಡ್ತೀನಯ್ಯ. ನನ್ನ ಮೊಮ್ಮಗಳ ಕೈ ಹಿಡಿಯೋನು ಕೋಟ್ಯಾಧೀಶ್ವರನೇ ಆಗಿರ್ಬೇಕು, ಅವನು ದೊಡ್ಡ ಹುದ್ದೆಯಲ್ಲೇ ಇರಬೇಕು ಅನ್ನೋದೇನೂ ಇಲ್ಲ. ಅವಳ ಮನಸ್ಸಿನಲ್ಲಿ ಪ್ರೀತಿ ಪ್ರೇಮದ ಬಿತ್ತನೆ ಮಾಡುವಂಥವನಾಗಬೇಕು, ಅವಳನ್ನ ಮದುವೆಗೆ ಒಪ್ಪಿಸುವಂತ ಬುದ್ಧಿವಂತನಾಗಬೇಕು. ಅಂಥ ಅವನು ಸಿಕ್ಕರೆ, ಅವನು ನಿರ್ಗತಿಕನಾಗಿದ್ರೂ ಪರವಾಗಿಲ್ಲ, ಕೋಟಿ ಕೋಟಿ ಗಟ್ಟಲೆ ಕೊಳಿತಾ ಬಿದ್ದಿರೋ ನನ್ನ ಆಸ್ತಿನ ನಾನೇ ಅವನಿಗೆ ಬಳುವಳಿಯಾಗಿ ಕೊಟ್ಟು ಬಿಡ್ತೇನೆ. ಈ ಕೆಲಸ ಯಾರು ಮಾಡಿದ್ರೂ ಚಿಂತೆ ಇಲ್ಲ. ಕೊನೆಗೆ ನನ್ನ ಮ್ಯಾನೇಜರ್ ಪರಮೇಶಿ ಅವನ ಮಗ ರಮೇಶಿ ಮಾಡಿದ್ರೂ ಪರವಾಗಿಲ್ಲ, ನನಗೆ ಯಾವ ಭೇದ ಭಾವನೂ ಇಲ್ಲ. ಏನಾ ಪರಮೇಶಿ? ಅದು ಕರೆಕ್ಟ್. ಈ ಫೋಟೋಗಳಲ್ಲಿ ಇರೋರೆಲ್ಲ ಅಂಥ ಕೆಪಾಸಿಟಿ ಇರೋರೇನೆ. ನಿಮ್ಗೆ ಯಾರು ಇಷ್ಟ ಆದ ಅಂತ ಹೇಳಿ ಅವನನ್ನೇ ಕರೆಸಿ ಮಾತಾಡೋಣ. ನೋಡ್ರಿ, ಇವರು ಅವರು ಅಂತೇನು ಇಲ್ಲ ರೀ. ನೀವೀಗ ನೋಡಿರೋ ಹುಡುಗರನ್ನೆಲ್ಲ ಈ ಭಾನುವಾರ ಇಲ್ಲಕ್ಕೆ ಕರೆಸಿ. ನಾನು ಅವರಿಗೆ ನನ್ನ ಮೊಮ್ಮಗಳ ಬಗ್ಗೆ ಎಲ್ಲ ವಿವರನೂ ಹೇಳ್ತೇನೆ. ಅದರಲ್ಲಿ ಯಾರು ಬೇಕಾದರೂ ಅವಳನ್ನು ಒಲಿಸ್ಕೊಳ್ಳೋ ಪ್ರಯತ್ನ ಪಟ್ಟು ಒಲಿಸ್ಕೊಳ್ಳಿ. ಒಂದು ಸ್ವಯಂವರು ಇದ್ದಾಗ. ಹಾ ಕರೆಕ್ಟ್ ಕರೆಕ್ಟ್. ಯಜಮಾನ್ರೆ, ಅವತ್ತಿನ ದಿವಸ ನನ್ನ ಮಗನು ಕರೆಸ್ಬಿಡ್ಲ? ಧಾರಾಳವಾಗಿ. ಅವಳು ಮುಗಿದ್ರು ಮುಗಿಸ್ಕೊಂಡಾದ್ರೂ ಅವಳನ್ನು ಒಲಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಷ್ಟೇ. ಅಯ್ಯೋ, ನೀವೇನು ಯೋಚನೆ ಮಾಡಬೇಡಿ. ಆ ವಿಚಾರದಲ್ಲಿ ನನ್ನ ಮಗದ ಯಾವ ಅಭ್ಯಂತರವೂ ಇಲ್ಲ. ಕ್ಯಾಕರ್ಸ್ ಮುಗಿದ್ರು ಮುಗಿಸ್ಕೋತಾನೆ. ರಮೇಶಿ, ರಮೇಶಿ, ರಮೇಶಿ ಬಂದಪ್ಪ. ರಮೇಶಿ ಬೇಗ ಬಾರು, ಇಲ್ಲಿ ಬಾರು, ಬಾರು. ನೆಟ್ಟೆ ನಿಂತ್ಕೊಳ್ಳೋ, ನಿನ್ನನ್ನು ನಾನು ಸರಿ ಸರಿಯಾಗಿ ನೋಡ್ಬೇಕು. ಯಾಕಪ್ಪ, ಯಾವತ್ತೂ ನೋಡ್ದವ್ರ ತರ ನೋಡ್ತಾ ಇದೀಯಾ? ಅವಳ ಲವ್ ಮಾಡೋ ಹುಟ್ಟು ನಿನಗಿದೆಯೋ ಇಲ್ವೋ ನೋಡೋಣ ಅಂತ. ಯಾರನ್ನ? ನಮ್ಮ ಯಜಮಾನ್ರ ಮೊಮ್ಮಗಳು ರಾಣಿನ. ಅವಳ ಲವ್ ಮಾಡಿ ಅವಳ ಹೃದಯನ ಗೆದ್ರೆ ಕಣ್ಣು ಮುಚ್ಚಿ ಕಣ್ಣು ತೆಗಿಯೋದ್ರೊಳಗೆ ಕೊಟ್ಟ್ಯಾಧೀಶ್ವರನಾಗ್ಬೋದು ಕಣಿಯ. ನಾನ್ಯಾಕೆ ರಾಣಿನ ಲವ್ ಮಾಡ್ಲಿ? ನಾನ್ ಬಿಂದುನ್ ಲವ್ ಮಾಡ್ತಾ ಇದ್ದೀನಿ. ನಾವಿಬ್ರು ಮದುವೆ ಮಾಡ್ಕೋತಾ ಇದೀವಿ. ಮಹಾರಾಣಿನ ಲವ್ ಮಾಡೋ ಅಂತ ಅಂದ್ರೆ ಅವಳು ತಲೆ ಬಾಚೋಣ ಲವ್ ಮಾಡ್ತೀನಿ ಅಂತೀಯಲ್ಲೋ. ಅಯ್ಯೋ, ಇಷ್ಟೊತ್ತು ಅವಳ ತಾತ ಏನ್ ಹೇಳ್ದ ಗೊತ್ತಾ? ರಾಣಿ ಹೃದಯದಲ್ಲಿ ಪ್ರೇಮದ ಬಿತ್ತನೆ ಯಾರೇ ಬಿತ್ತಿದ್ರು ಸರಿ ಅವ್ರಿಗೆ ಕೋಟಿ ಕೋಟಿ ಆಸ್ತಿನೂ ಕೊಡ್ತಾನಂತೆ. ಅಯ್ಯಯ್ಯೋ, ಅವನು ಕೊಡೋ ಕೋಟಿನೂ ಬೇಡ, ಆ ಕಾಟೇರಿ ಸಹವಾಸನೂ ಬೇಡ. ರೋಡ್ ರೋಡ್ ನಲ್ಲೂ ಹೆಂಗಸರನ್ನ ಗಂಡಸರು ವಿರುದ್ಧ ಎತ್ಕೊಟ್ಟವಳು, ಇನ್ನು ಅವಳು ಕೈಲಿ ಸಿಕ್ಕಾಕೊಂಡು ಗಂಡಿಗೆ ಏನ್ ಗತಿ ಕಾಣಿಸ್ತಾಳು? ನನ್ನ ಮಾತು ಕೇಳು, ಟ್ರೈ ಮಾಡು, ಆಮೇಲೆ ಅವಳು ಏನ್ ಮಾಡ್ತಾಳ ನೋಡೋಣ. ಅವಳು ನೋಲಿಸ್ಕೊಳಕ್ ಆಗಲ್ಲಪ್ಪ. ಅವಳು ಇಷ್ಟೊತ್ತಿಗಾಗ್ಲೇ ರೋಡ್ ರೋಡ್ ನಲ್ಲೂ ಗಂಡಸರು ವಿರುದ್ಧ ಸಮರ ಸಾರ್ತಿರ್ತಾಳೆ. ಸಾಗು
ಹೆಣ್ಣಿಂದ ಕಂಡಿನ ಸರ್ವನಾಶ ಹೆಣ್ಣಿಂದ ಕಂಡಿಗೆ ಉಪವಾಸ ಹೆಣ್ಣಿಂದ ಕಂಡಿನ ಸರ್ವನಾಶ ಹೆಣ್ಣಿಂದ ಕಂಡಿಗೆ ಉಪವಾಸ ನಮ್ಮ ನಿರುದ್ಯೋಗಕ್ಕೆ ಹೆಣ್ಣೆ ಕಾರಣ ನಮ್ಮ ಎಲ್ಲ ಕಷ್ಟಕ್ಕೂ ಹೆಣ್ಣೆ ಕಾರಣ ಹೆಣ್ಣಿಂದ ಕಂಡಿನ ಸರ್ವನಾಶ ಹೆಣ್ಣಿಂದ ಕಂಡಿಗೆ ಉಪವಾಸ ಗಂಡು ಮಾಡೋ ಕೆಲಸಕ್ಕೆಲ್ಲ ಹೆಣ್ಣು ಸೇರಿದೆ ಗಂಡು ಎಂದು ಸಾಯುತ್ತಿರಲು ಕೆಲಸ ಇಲ್ಲದೆ ಅಯ್ಯೋ ಗಂಡು ಮಾಡು ಕೆಲಸಕ್ಕೆಲ್ಲ ಹೆಣ್ಣು ಸೇರಿದ್ದೆ ಗಂಡು ಇಂದು ಸಾಯುತ್ತಿರನು ಕೆಲಸ ಇಲ್ಲದೆ ಗಂಡು ದುಡಿದ ಅಂದರೆ ಹತ್ತು ಹೊತ್ತೆ ಭರ್ತಿಯು ಹೆಣ್ಣು ದುಡಿದಳೆಂದರೆ ಜಾಸ್ತಿ ಅವಳ ಶೋಕಿಯು ಡಿಗ್ರಿಗಂತೂ ಇಲ್ಲಿ ಬೆಲೆಯೇ ಇಲ್ಲ ದುಡಿವ ಕೈಗೆ ಎಲ್ಲೂ ಕೆಲಸ ಇಲ್ಲ ಈ ರೀತಿ ದುರ್ಗತಿ ಬಂದಿತ್ತು ಗಂಡಿಗೆ ನಿಮ್ಮಂತ ಹೆಣ್ಣಿನಿಂದ ಹೆಣ್ಣಿಂದ ಕಂಡಿನ ಸರ್ವನಾಶ ಹೆಣ್ಣಿಂದ ಕಂಡಿಗೆ ಉಪವಾಸ ನಮ್ಮ ನಿರುದ್ಯೋಗಕ್ಕೆ ಹೆಣ್ಣೆ ಕಾರಣ ನಮ್ಮ ಎಲ್ಲ ಕಷ್ಟಕ್ಕೂ ಹೆಣ್ಣೆ ಕಾರಣ ಹೆಣ್ಣಿಂದ ಕಂಡಿನ ಸರ್ವನಾಶ ಹೆಣ್ಣಿಂದ ಕಂಡಿಗೆ ಉಪವಾಸ ಹೆಣ್ಣಿಂದ ಕಂಡಿನ ಸರ್ವನಾಶ ನಾಶ ಹೆಣ್ಣಿಂದ ಕಂಡಿಗೆ ಉಪವಾಸ ನಿಲ್ಸ್ರಿ ಸಾಕು ಏನ್ರಿ ಮಾಡಿದಾಳೆ ಹೆಣ್ಣು ನಿಮ್ಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮ್ ಗುಲಾಮ್ರಾಗ್ ದುಡ್ದು ನಿಮ್ ಕಡೆ ಸೇವೆಲೆ ತನ್ನ ಆಯಸ್ಪೂರ್ತಿ ಕಳಿತಿದ್ದಾಳೆ ಅವಳು ನಿಮ್ ಬಾಳನ್ನ ಹಾಳು ಮಾಡ್ತಿದ್ದಾಳಂತೆ ಅಮ್ಮ ತಾಯಿ ರಾಜಕೀಯದವರು ಜಾತಿ ಅನ್ನೋ ವಿಷಯದ ಬೀಜನ ಬಿತ್ತಿ ಮನುಷ್ಯ ಮನುಷ್ಯರ ಮಧ್ಯೆ ದ್ವೇಷ ತಂದಾಗ್ತಾರೆ ಇನ್ ನಿಮ್ಮಂತವರು ಇಂಥ ಸಂಘಗಳನ್ನ ಕಟ್ಟಿ ಇಲ್ದರ ವಿಚಾರನ ತಲೆ ತುಂಬಿ ಗಂಡ ಹೆಂಡತಿ ಅಣ್ಣ ತಂಗಿ ಅಕ್ಕ ತಮ್ಮದ ಮಧ್ಯೆನೆ ದ್ವೇಷ ಹುಟ್ಟುವಾಗ ಮಾಡಬೇಡಿ ಹೋಗಿ ದಯವಿಟ್ಟು ಗಿರಿಜಾ ಮಳೆ ಬರೋ ಹೋಗಿದೆ ಬರೆ ಲಕ್ಷ್ಮಿ ಬಾರೆ ರೀ ರಾಣಿಯವರೇ ಈ ಪುರುಷ ದ್ವೇಷನ ರಜಾದಿಂದಲೇ ಇಟ್ಕೊಳ್ಳೋದು ಬೇಡ ವರ್ಕಿಂಗ್ ಡೇಸ್ ನಲ್ಲಿ ಇಟ್ಕೊಂಡ್ರೆ ನಮ್ಮ ಯಜಮಾನ್ರು ಆಫೀಸ್ ಹೋಗಿರ್ತಾರೆ ನಾವು ಆರಾಮಾಗಿ ಬರಬಹುದು ನಾನ್ ಬರ್ತೀನಿ ರೀ ನೋಡ್ದ್ಯಾ ನೀನ್ ಹಾರಡಿದ ಪಲ ಅಷ್ಟೇ ಕೈ ಕಡುಗುರು ಕೈ ಕಡುಗುರು ಸಾಕತ್ತಾಗಿಕ್ತೆ ಅವಳಿಗೆ ಯು ರಿಯಲಿ ಗ್ರೇಟ್ ಯಾರು ನೀವು ನಾನಾ ನೀನ್ ಇಷ್ಟೊತ್ತು ಮುಖಕ್ಕೆ ಮಂಗಳಾರತಿ ಮಾಡ್ದಲ್ಲ ದೇಹದಲ್ಲಿ 100 ಗ್ರಾಮ್ ಕೊಬ್ಬು ಬಿಲ್ದಿದ್ರು ಕೊಬ್ಬು ತೋರ್ಸೋ ಕೊಯ್ಕಲ್ ರಾಣಿ ಅವಳ ತಂಗಿ ಲವರ್ ಗುರು ಅದಕ್ಕೆ ಅದಕ್ಕೆ ನಾನೇನ್ ಮಾಡ್ಬೇಕು ನೀನ್ ಅವಳನ್ನ ಲವ್ ಮಾಡ್ಬೇಕು ಗುರು ನೀವು ಅವಳನ್ನ ಒಲಿಸ್ಕೊಳಕ್ ಪ್ರಯತ್ನ ಪಡಿ ನಾನಾ ಏನ್ ಡಿಯರ್ ನೀನು ಹಾಗೆ ಹೇಳ್ತಾ ಇದೀಯ ನಾನು ಶ್ರೀರಾಮಚಂದ್ರನ್ ತರ ನಿನ್ನನ್ ಬಿಟ್ರೆ ಬೇರೆ ಯಾರನ್ನು ಕಣ್ಣೆತ್ತು ನೋಡಲ್ಲ ಅಷ್ಟೊಂದು ಸಿನ್ಸಿಯಾರಿಟಿ ಬೇಕಾಗಿಲ್ಲ ಸುಮ್ನೆ ನಾನ್ ಹೇಳ್ದಾಗೆ ಅವಳನ್ನ ಲವ್ ಮಾಡಿ ನಮ್ ಲವ್ ಅದೆಲ್ಲ ಹೋಗುತ್ತೆ ನೀವು ನನ್ನನ್ ಲವ್ ಮಾಡೋದು ಲವ್ಗೋಸ್ಕರ ಆದ್ರೆ ಅವಳನ್ ಟ್ರೈ ಮಾಡೋದು ಆಸ್ತಿಗೋಸ್ಕರ ಸಪೋಸ್ ನೀವು ಸಕ್ಸಸ್ ಆಗಿ ಅವಳನ್ ಮದ್ವೆ ಆದ್ರೆ ಕೋಟಿ ಕೋಟಿ ಆಸ್ತಿಗೆ ಒಡೆಯರಾಗ್ತೀರ ಆಮೇಲೆ ಅವಳನ್ ಮುಗಿಸಿ ನಾವ್ ಎಂಜಾಯ್ ಮಾಡಿದ್ರಾಯ್ತು ಯಾಕೆ ಗಾಬರಿ ಆಯ್ತಾ ಜೀವನದಲ್ಲಿ ಸುಖವಾಗಿ ಬದುಕೋಕೆ ಏನ್ ಮಾಡಿದ್ರು ತಪ್ಪಿಲ್ಲ ಅದು ಈಗಿನ ಕಾಲದ ಥಿಯರಿ ಐಡಿಯಾ ಏನೋ ಚೆನ್ನಾಗಿದೆ ಆದ್ರೆ ಅವಳನ್ನ ಲವ್ ಮಾಡೋದೇನು ಹುಡುಗಾಟನ ಆ ಯೋಚನೆ ನಿಮ್ಗೆ ಯಾಕೆ ನಾನು ಅವಳ ಸಂಘಕ್ಕೆ ಸೇರಿ ಅವಳ ಫ್ರೆಂಡ್ಶಿಪ್ ಬೆಳೆಸ್ತೀನಿ ಅವಳ ಗಮನ ನಿಮ್ ಕಡೆ ಹರಿಯೋ ಹಾಗೆ ಮಾಡ್ತೀನಿ ಅವಳು ನಿಮ್ ವಶ ಆಗೋ ಹಾಗೆ ಮಾಡ್ತೀನಿ ನೀವು ಸುಮ್ನೆ ನಾನ್ ಹೇಳ್ದ ಕೇಳಿ ಅಷ್ಟೇ ಓಕೆ ಬಾಸ್ ಈಗ ಏನ್ ಮಾಡ್ಬೇಕು ಹೇಳಿ ನಿಮ್ಮನ್ನ ನಾನು ಫಸ್ಟ್ ನೋಡ್ದ ಹಾಕೊಂಡಿದ್ರಲ್ಲ ಆ ಕ್ರೀಮ್ ಕಲರ್ ಪ್ಯಾಂಟು ಮತ್ತೆ ಹೂವಿನ ಡಿಸೈನ್ ಎಂಬ್ರಾಯ್ಡ್ರಿ ಮಾಡಿ ನಿಮ್ ಹೆಸರು ಹಾಕ್ಸಿರೋ ಮೆರೂನ್ ಕೋಟು ಅದನ್ನ ಹಾಕೊಂಡು 21ನೇ ತಾರೀಕು ಹೋಗಿ ಅವಳ ಗಮನ ಎಲ್ಲರನ್ನು ಬಿಟ್ಟು ನಿಮ್ ಕಡೆ ಹರಿಲಿಲ್ಲ ನೋಡ್ತಾ ಇರಿ ವಾವ್ ಬೊಂಬಾಟಾಗಿದೆ ಬಿಂದು ಹೇಳಿದ್ದು ಕರೆಕ್ಟ್ ಈ ಡ್ರೆಸ್ ಹಾಕೊಂಡು ಹೋದ್ರೆ ಗ್ಯಾರಂಟಿ ಅವಳ ದೃಷ್ಟಿ ನನ್ನ ಮೇಲೆ ಬಿದ್ದೇ ಬೀಳುತ್ತೆ ಡ್ರೈ ವಾಶ್ ಹಾಕಿ ಫ್ರೆಶ್ ಆಗಿ ಹೋಗೋಣ
ತಗೊಳ್ಳಿ ಸರ್. ಪ್ಯಾಂಟು, ಶರ್ಟು, ಕೋಟು ಚೆನ್ನಾಗಿ ಮಾಡ್ಕೊಡ್ಬೇಕು. ಆಯ್ತು. ಯಾವಾಗ ಕೊಡ್ತೀರಾ? 22ನೇ ತಾರೀಕು. 22ಕ್ಕ? 21 ಬೆಳಿಗ್ಗೆ ಮಾಡ್ಕೊಡಕ್ಕಾಗಲ್ಲ. ಬೇಡ ಬಿಡಿ ಸರ್. ಸರ್ ಬನ್ನಿ, 21ನೇ ತಾರೀಕೇ ಕೊಡ್ತೀನಿ. 21ಕ್ಕ? ನಿಮ್ಮ ಹೆಸರು? ರಮೇಶ್. Thank you. Bindu. Thank you. Please give them a big hand. Hinnu, hinnu, hinnu. Gandige, gandige, gandige. Gulamal alla, alla, alla. Dasi alla, alu alla. Balilla gandina seve madu sevaki anto. Allave alla. Hinnu, hinnu, hinnu. Le, 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 le. ಹಾಡು ಹೇಳೋದ್ ನಿಲ್ಸು, ಇಲ್ಲ ಕಾಲು ಒತ್ತೋದ್ ನಿಲ್ಸು. ಎರಡೂ ಒಟ್ಟಿಗೆ ಮಾಡಿದ್ರೆ ನನಗೊಂಥರ ಮುಜುಗರ ಆಗತ್ತೆ. ಅಲ್ಲರಿ, ಅವತ್ತು ಈ ಹಾಡನ್ನ ರೋಡಲ್ಲಿ ಹಾಡ್ಕೊಂಡು ಹೋಗ್ತಿದ್ಲಲ್ಲ, ಆ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳಲ್ವಾ. ಅವಳು ನೋಡಕ್ಕೆ ಇವತ್ತು ನಮ್ಮ ರಾಜು ಹೋಗ್ತಿದ್ದಾನೆ. ಅವಳು ನಮ್ಮ ರಾಜು ಒಪ್ಕೊಂಡ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಟ್ಟು ಅವಳು ಇದೇ ರೀತಿ ಹಾಡು ಹೇಳ್ಕೊತ ಕಾಲು ಒತ್ತುತ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಲೇ 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 ಲೇ, ಎಲ್ಲ ನಿನ್ನ ಲೆವೆಲ್ಲೇ ಯೋಚನೆ ಮಾಡ್ತೀಯಲ್ಲೇ. ಅವಳೇನು ಕಾದ್ಕೊಂಡು ಕೂತ್ಕೊಂಡಿದ್ದಾಳ ನಿನ್ನ ರಾಜು ಕೈ ಹಿಡಿಯೋದಕ್ಕೆ? ರಾಜು, ರಾಜು. ಅಮ್ಮ. ಏನ್ ರಾಜು? ಅವಳ ಅವಳ ನೋಡಕ್ ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡು. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಅಯ್ಯೋ ಅಲ್ವೋ, ಅವಳು ಅಷ್ಟು ದೊಡ್ಡ ಶ್ರೀಮಂತಳು ಅಂತ ಹೇಳ್ತೀಯ. ನೀನ್ ಈ ರೀತಿ ಡ್ರೆಸ್ ಮಾಡ್ಕೊಂಡು ಹೋದ್ರೆ ಅವಳು ನಿನ್ ಕಡೆ ನೋಡಾದ್ರು ನೋಡ್ತಾಳೆ. ನಾನೇನೋ ಮಾಡ್ಲೆ, ನನ್ನ ಹತ್ರ ಇರೋದ್ರಲ್ಲಿ ಇದೊಂದೇ ಚೆನ್ನಾಗಿರೋ ಡ್ರೆಸ್. ನೋಡ್ಗುರು, 50 ರೂಪಾಯಿ ಬಿಸಾಕಿದ್ರೆ ಕೆಲವು ಡ್ರೈ ಕ್ಲೀನರ್ಸ್ ಅವರು 1-2 ದಿನಕ್ಕೆ ಶ್ರೀಮಂತ ಡ್ರೆಸ್ ಬಾಡಿಗೆ ಕೊಡ್ತಾರೆ. ನೀ ಹೂ ಅನ್ನದಾರೆ, ನನಗೊಬ್ಬ ಪರಿಚಯ ಇದ್ದಾನೆ, ಅವನ ಹತ್ರ ಒಳ್ಳೆ ಡ್ರೆಸ್ ಕೊಡಿಸ್ತೀನಿ. ಅಯ್ಯೋ ಅಷ್ಟು ಮಾಡಪ್ಪ, ಈಗಿನ ಕಾಲದಲ್ಲಿ ಬಟ್ಟೆ ನೋಡೇ ಮನೆ ಹಾಕೋದು. ಇದ್ ನೋಡಿ ಸರ್, ದಿವಸಕ್ಕೆ 50 ರೂಪಾಯಿ ಬಾಡಿಗೆ. ಇದೇನ ಅಷ್ಟು ಮಜಾ ಇಲ್ಲ ಚೆನ್ನಾಗಿಲ್ಲ, ಬೇರೆ ಕೊಡ್ರಿ. ಇರಿ, ಆ ಮೆನು ಕಾರ್ಡ್ ಕೊಡ್ತೀರಿ? ಇದು ಫುಲ್ ಸೆಟ್ ಸರ್, ಇದು ಮಾತ್ರ ಸಾಧ್ಯ ಇಲ್ಲ, ಇವತ್ತೇ ಬೇಕು ಅಂತ ಹೇಳಿದ್ದಾರೆ. ಏನಾದ್ರು ಹೇಳಿ, ಏನ್ ಮಾಡ್ಸಿ? ಅಯ್ಯೋ, ಇದ್ರ ಹೆಸರಿದೆಯಲ್ಲಪ್ಪ. ಹೆಸರಿದ್ರೆ ಏನ್ರಿ? ಅದೇ ನನ್ನ ಹೆಸರು ಅಂತ ಹೇಳ್ಕೊಂಡ್ರೆ ಆಯ್ತು. ಅಲ್ಲಿ ಬರೋರ್ಗೆ ನನ್ನ ಹೆಸರು ಯಾರು ಗೊತ್ತಿರುತ್ತೆ ಅಲ್ಲೇನಪ್ಪ? ಆದ್ರೂ 75 ರೂಪಾಯಿ ಕೊಡ್ತೀವ್ರಿ. 75 ರೂಪಾಯ ವಿತಿನ್ 2-3 ಅವರ್ಸ್ ತಂದ್ಕೊಂಡ್ಬಿಡ್ತೀರಿ? ವಿತಿನ್ 2-3 ಅವರ್ಸ್ ಅಲ್ಲಿ ತಂದ್ಕೊಡ್ತೀರಾ? ಖಂಡಿತ. ಆದ್ರೆ ಒಂದ್ ಕಂಡೀಷನ್, ಇದ್ರದ್ದು ಒಂದ್ ಬಟನ್ ಹೋದ್ರು ಫುಲ್ ಸೆಟ್ ದುಡ್ಡು ಕೊಡ್ಬೇಕು. ಅದ್ರ ಆಮೇಲೆ ಮಾತ್ರ ಆಯ್ತು. ಏನ್ ಬೊಂಬಟ್ ಆಗಿದೆ ಗುರು ಈ ಸೆಟ್? ಈ ಶರ್ಟ್ ಕೋಟ್ ಹಾಕಿದ್ರೆ ಸಖತ್ ಕಾಣ್ತೀಯ. ಹಾಕಿ ಬೀಳ್ತಾ ಇರ್ತಾರಲ್ಲ. ಆಗಿದೆಯಾ ಸರ್? ಸರ್ ಅಲ್ಲೇನ್ ನೋಡ್ತೀರಾ? ಇಲ್ಲಿ ನೋಡಿ, ರೆಡಿನಾ? ಸರ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಇವತ್ತು ರೆಡಿ ಆಗಿಲ್ಲ, ನಾಳೆ ಬನ್ನಿ. ಇವತ್ತು ಬೇಕೇ ಬೇಕು ಅಂತ ಹೇಳಿರ್ಲಿಲ್ವೇನ್ರಿ? ಸಾರಿ ಸರ್, ಅದೇನಾಯ್ತು ಅಂದ್ರೆ ನಮ್ಮ ಹುಡುಗ ಬಟ್ಟೆ ತಗೊಂಡು ಹೋಗುವಾಗ ಕತ್ತೆ ಒದ್ಬಿಟ್ಟು ಕೈ ಮುರ್ಕೊಂಡ್ಬಿಟ್ಟಿದ್ದಾನೆ. ನಾಳೆ ರೆಡಿ ಆಗ್ಬಿಡುತ್ತೆ ಸರ್, ಬೆಳಗ್ಗೆನೆ ಬಂದ್ಬಿಡಿ ಸರ್. ನಾಳೆ ತಗೊಂಡು ಹೋಗಿ ಮಣ್ಣು ಹಾಕೊಳ್ಳ. ಕೂತ್ಕೊಳ್ರಪ್ಪ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ಕಾರ. ನಮ್ ಕ್ಲಾನೆಟ್ ಇದ್ದಾಗ ಇಲ್ವೇ ಬೇಕರ? ನಿಮ್ಮ ಹೆಸರು? ರಮೇಶ್. ಹಾಯ್ ರಾಜು. ಸದ್ಯ ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿಲ್ಲ, ಐ ಆಮ್ ರಿಯಲಿ ಹ್ಯಾಪಿ. ಇಟ್ಸ್ ಓಕೆ. ಇದೇನೆಯಾ ಕೋರ್ಟ್ ಮೇಲೆ ರಾಜು ಬದಲು ರಮೇಶ್ ಅಂತ ಹಾಕೊಂಡಿದ್ಯಾ? ಅದು ಹಾಗೇನೆ. ಡ್ರೆಸ್ಸು ನಿಮ್ದಲ್ಲ ಅಂತ ಕಾಣಿಸುತ್ತೆ. ಯಾಕೆ ಎಲ್ಲರ ಎದುರು ಕೇಳಿ ಮನ ತೆಗಿತೀರಾ? ಇದು ಯಾರೋ ಒಬ್ಬ ಬೇಕೋ ಫುಂದು ಡ್ರೈಕ್ಲಿನಿಂದ ಬಾಡಿಗೆ ತಂದಿದ್ದೀನಿ. ನನ್ನ ಮಗನೇ, ನನ್ನ ಎದುರಿಗೆ ನನ್ನ ಡ್ರೆಸ್ ಹಾಕೊಂಡು ಬಂದು ನಾನ್ ಡೌ ಹೊಡಿಬೇಕು ಅಂತಿರೋ ಹುಡುಗಿಗೆ ಡೌ ಹೊಡಿಯೋಕ್ ಬಂದಿದ್ಯಾ? ಇದು ನಿಮ್ ಕೋಟ? ಬರೀ ಕೋರ್ಟ್ ಅಷ್ಟೇ ಅಲ್ಲ ಕಣೋ, ನೀನ್ ಹಾಕೊಂಡಿರೋ ಡ್ರೆಸ್ ಎಲ್ಲ ನಂದೇ. ನೋಡಿ ನೋಡಿ, ಬೇಕಾದ್ರೆ ಬಟನ್ ಬಿಸ್ಕೊಂಡ್ಬಿಡ್ತೀನಿ. ಈ ಕೋರ್ಟ್ ಮತ್ತೆ ಜಗಳಬೇಡಿ, ಒಂದ್ ಬಟನ್ ಹೋದ್ರು ಫುಲ್ ಕೋರ್ಟ್ ದುಡ್ಡೇ ಕಟ್ಕೊಳ್ಬೇಕಲ್ಲ. ನಂಗೇನು? ಬಿಡ್ರಿ ಬಿಡ್ರಿ, ಜಗಳಾಡದಿಂದ ಇಬ್ರು ಮರ್ಯಾದನು ಹೋಗುತ್ತೆ, ಆಮೇಲೆ ಹುಡುಗಿ ಯಾರಿಗೂ ಒಲಿಯೋದಿಲ್ಲ. ಹೋಗ್ಲಿ ಬಿಡ್ರಿ. ರೀರಿ ಬಿಡ್ರಿ. ತಾತ ತಾತ ತಾತ.
ಯಾರಾದ್ರೂ ಬಂದಿದಾರ? ಬಂದಾರೆ ಸ್ವಾಮಿ. ನಮ್ ಕ್ಯಾಂಡಿಡೇಟ್ಸ್ನೆಲ್ಲ ಪರಿಚಯ ಮಾಡ್ಕೊಡ್ಲಾ? ಬೇಡ ಬೇಡ, ಮೊದಲು ಎಲ್ರಿಗೂ ವಿಷಯ ತಿಳಿಸೋಣ. ಯಾರು ಧೈರ್ಯದಿಂದ ಮುಂದೆ ಬರ್ತಾರೆಯೋ ಅವ್ರು ಪರಿಚಯ ಮಾಡ್ಕೊಳ್ಳೋಣ. ಪರಮೇಶಿ ಹೇಳ. ಪ್ರೀತಿಯ ಪಡ್ಡೆ ಹುಡುಗರೇ, ನಮ್ಮ ಸಾಹುಕಾರ ಶ್ರೀಕಂಠಯ್ಯನವರು ರಾಜ್ಯದಲ್ಲಿರೋ 12 ಜನ ದೊಡ್ಡ ಶ್ರೀಮಂತರಲ್ಲಿ ಇವರು ಒಬ್ರು. ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ರು ಪಾಪ, ಅವ್ರಿಗೊಬ್ಬ ಮೊಮ್ಮಗಳು ಹುಟ್ಟುಬಿಟ್ಟಿದ್ದಾಳೆ. ಮಹಾನ್ ಗಂಡು ಬೀರಿ, ಗಂಡಿನ ತಲೆ ಕಂಡ್ರೆ ಡಬಲ್ ಸೌಂಡ್ ಆಟಂ ಬಾಂಬ್ ತರ ಸಿಡಿಯೋ ಅವಳನ್ನ ಬಗ್ಸಿ ಅವಳ ಕುತ್ತಿಗೆಗೆ ತಾಲಿ ಕಟ್ಟು ಮಹಾನ್ ಪುರುಷ ಸಿಂಹ ಇನ್ನು ಅವ್ರಿಗೆ ಸಿಕ್ಕಿಲ್ಲ. ಅದಕ್ಕೆ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿರೋದು. ನಿಮ್ಮಲ್ಲಿ ಯಾರೇ ಆದ್ರೂ ಸರಿ, ಅವಳ ಮನಸ್ಸನ್ನ ಮದುವೆ ಕಡೆ ವಾಲೋ ಹಾಗೆ ಮಾಡಿದ್ರೆ ಅವರಿಗೆ ಅವಳನ್ನ ಕೊಟ್ಟು ಮದುವೆ ಮಾಡ್ತೇನೆ. ನೋಡ್ಬೋದು. ಇವಳು ನನ್ ಪ್ರೇಮಿ, ಇವಳನ್ನೆಲ್ಲ ನೀವು ಹೊಲಸ್ಕೋಬೇಕಾಗಿರೋದು. ನೀವು ಹೊಲಸ್ಕೋಬೇಕಾಗಿರೋದು ಇವ್ರ ಅಕ್ಕನ. ಹಾ, ಈಕೆ ಮದುವೆ ಅವ್ರ ಜೊತೆ ಫಿಕ್ಸ್ ಆಗೋಗಿದೆ. ಆದ್ರೆ ಅಕ್ಕನ್ ಮದುವೆ ಮಾಡದೆ ತಂಗಿ ಮದುವೆ ಮಾಡೋದು ಹೇಗೆ? ಅಯ್ಯೋ, ಆ ಹುಡುಗಿನ ಕರೆಯೋ ಧೈರ್ಯ ಇವ್ರಿಗಿದ್ದಿದ್ರೆ ಇವ್ರಿ ತಂತ್ರ ಎಲ್ಲ ಯಾಕೆ ಮಾಡ್ಬೇಕಾಗಿತ್ತು? ಅವಳಾಗಿ ಅವಳು ಬಂದ್ರೆ ನೋಡಕ್ಕಾಗದು ಅಷ್ಟೇ. ಶಬ್ದ ಕೇಳ್ತಿರೋದು ನೋಡಿದ್ರೆ ಯಾರಿಗೂ ಏನೋ ಅನಾಹುತ ಮಾಡಿದಾಳೆ ಅಂತ ಕಾಣುತ್ತೆ. ಈ ತಾತನ್ಗೆ ಎಷ್ಟು ಸಲ ಹೇಳಿದ್ದೀನಿ, ಈ ಮನೆಯಲ್ಲಿ ಗಂಡಸರನ್ನ ಕೆಲ್ಸಕ್ಕೆ ಇಟ್ಕೋಬೇಡ. ಅವರು ದುರಹಂಕಾರದಿಂದ ಕೆಲಸ ಮಾಡ್ತಾರೆ, ಸ್ವಲ್ಪ ಭಯಭಕ್ತಿ ಇರಲ್ಲ ಅಂತ ನನ್ ಮಾತು ಕೇಳದೇ ಇಲ್ಲ. ಯಾಕಮ್ಮ, ಏನಾಯ್ತು? ಕಾಫಿ ತಂದ್ಕೊಟ್ಟಿದ್ದಾನೆ, ಸಕ್ಕರೆ ಸರಿಯಾಗೇ ಇಲ್ಲ. ಅದಕ್ಕೆ ಏನ್ ಮಾಡ್ದೆ? ಬಿಸಿ ಬಿಸಿ ಕಾಫಿ ಮುಖಕ್ಕೆ ಎರ್ಚದೆ ನೋಡು. ಯಾರ ಈ ಗಂಡ್ ಘಡವಗಳು? ಅಯ್ಯೋ, ನಿನ್ನ ನೋಡಕ್ ಬಂದಿರೋರಮ್ಮ. ಓ, ನನ್ನ ಮದುವೆ ಅನ್ನೋ ಬಂಧನಕ್ಕೆ ಕೆಡವಕ್ ಬಂದಿರೋರಾ? ಎಲ್ಲಿ ಯಾವನಿಗಾದ್ರೂ ತಾಕತ್ತಿದ್ರೆ ನನ್ ಹತ್ರ ಬಂದು ಐ ಲವ್ ಯು ಅಂತ ಹೇಳಿ ನೋಡೋಣ. ಒಬ್ಬೊಬ್ಬನ್ನು ಹುಟ್ಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ. ಓ, ನೀನಾ? ಎಸ್, ನಾನೇ. ಅಂತ ನಾ ನಿನಗೆ ಹೇಳಲ್ಲ. ಪುರುಷ ದ್ವೇಷ ಮಾಡೋದು ತಪ್ಪು ಅಂತ ನೀನೇ ಒಪ್ಕೊಂಡು ಐ ಲವ್ ಯು ಅಂತ ನೀನೇ ನನಗೆ ಹೇಳಕ್ ಮಾಡ್ಲಿಲ್ಲ. ನಾನ್ ರಾಜನೇ ಅಲ್ಲ, ಬರ್ತೀನಿ. ತಾತ, ಇನ್ನೊಂದ್ಸಲ ಈ ರೀತಿ ಗಂಡುಗಳನ್ನ ಕರೆಸೋದು, ನನ್ನ ಮದುವೆ ಪ್ರಸ್ತಾಪ ಮಾಡೋದು, ಇದನ್ನೆಲ್ಲ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಕಾಳಿಕಾದೇವಿ ಅವತಾರ ತಾಳ್ಬೇಕಾಗತ್ತೆ. ಕಾಫಿ ಹೆಚ್ಚಿಸ್ಕೊಂಡು ಏನಾಗಿದಾರ ನೋಡು ರಾಜು. ಅಂತೂ ಒಳ್ಳೆ ಸವಾಲ್ ಹಾಕ್ದೆ ಬಿಡು. ನಾನು ನಿನ್ನಂತ ಗಣ್ಯ ಕಣೆ ಹುಡುಕ್ತಾ ಇದ್ದಿದ್ದು ನೀನ್ ಸಿಕ್ಬಿಟ್ಟೆ. ಅವಳು ಮನಸ್ಸನ್ನ ಬದಲಾಯಿಸಿ ಮದುವೆ ಗೊಪ್ಪಿಸಿ ಅವಳನ್ನು ಮದುವೆ ಮಾಡಿಕೊಂಡು ಸುಖವಾಗಿ ಇಡಬಲ್ಲೆ ಅನ್ನೋ ಭರವಸೆ ನನಗಿದ್ಯಪ್ಪ. ನನ್ನಿಂದ ನಿನಗೇನ್ ಸಹಕಾರ ಬೇಕಾದ್ರೂ ನಾನು ಕೊಡೋಕ್ ಸಿದ್ಧ. ನನಗೆ ಮುಖ್ಯವಾಗಿ ಬೇಕಾಗಿರೋದು ಅವಳು ಪುರುಷ ದ್ವೇಷ ಈ ಲೆವೆಲ್ ಮಾಡೋಕೆ ಏನ್ ಕಾರಣ ಅಂತ ತಿಳ್ಕೊಳ್ಳೋದು. ನಿಮ್ಮನೆ ಯಾರಾದ್ರೂ ಗಂಡಸರು ಹೆಂಗಸನ್ನ ಹೊಡೆಯೋದಾಗ್ಲಿ, ಹಿಂಸೆ ಮಾಡೋದಾಗ್ಲಿ, ಇಲ್ಲ ವರದಕ್ಷಿಣೆಗೋಸ್ಕರ ಸಿಮ್ಮನಾಗಿ ಸುಟ್ಟಿದಾಗ್ಲಿ ಅವ್ಳ ಕಡೆ ನಡೆದಿದ್ಯಾ? ಚೇ, ನಮ್ಮನೇಲಿ ಯಾವ್ದು ಅಂತ ಕೆಲಸ ನಡೆದಿಲ್ಲಪ್ಪ. ಆದ್ರೆ ಅವಳ ಫ್ರೆಂಡ್ ಒಂದು ದುರಂತ ಕತೆ ಇದೆ. ಅವಳದು ನನ್ನ ಹತ್ರ ಹೇಳಿ ನೀನು ಪುರುಷರನ್ನ ದ್ವೇಷಿಸು, ನಮ್ ಸಂಘಕ್ಕೆ ಸೇರು ಅಂದ್ಲು. ನಾನ್ ಸಾಧ್ಯ ಇಲ್ಲ ಅಂದೆ. ಏನದು ಸ್ಟೋರಿ? ಒಂದು ಹೆಣ್ಣನ್ನ ಜೀವಂತವಾಗಿ ಕೊಡ್ತಾ ಇದ್ದೀರಾ, ನಾನ್ ನಿಮ್ಮನ್ನ ಸುಟ್ಟೆ ಬಿಡಲ್ಲ. ರೇಣು, ಮಂತ್ರಿಗಳು ಪೊಲೀಸ್ ಅವರು ಇನ್ಫ್ಲೂಯೆನ್ಸ್ ಇರೋ ನಾನು ನಿನ್ ಕಣ್ಣೆದುರಿಗೆ ಅವಳನ್ನ ಸುಟ್ಟರು ಯಾರು ಏನೋ ಮಾಡೋಕ್ಕಾಗಲ್ಲ. ತಿಳ್ಕೊ ಹುಟ್ಟಿದ್ದು ನನ್ ತಪ್ಪು, ಅದಕ್ಕೆ ಅದಕ್ಕೆ ನಾನೇ ಶಿಕ್ಷೆ ಅನುಭವಿಸ್ಲೇಬೇಕು. ನನ್ನ ಈ ಹೆಣ್ಣಿನ ಜನ್ಮದಿಂದ
ಅವಳು ಬೇಕಾಗಿರೋದು ಒಂದು ಜಿಜುಬಿ ಸ್ಕೂಟರ್ ತಾನೆ. ಅದು ನಾನು ನಾನು ತಂದು ಬಿಸಾಕ್ತೇನೆ. ಅದಕ್ಕೆ ನಿನ್ನ ಪ್ರಾಣನ ಕೊಲೆ ಕೊಡಕ್ಕೆ ನಾನು ಬಿಡಲ್ಲ. ಇವತ್ತು ಇವತ್ತು ಒಂದು ಸ್ಕೂಟರ್ ಕೇಳ್ತಾನೆ, ತಂದು ಕೊಡ್ತಿ. ನಾಳೆ ನಾಳೆ ಇದೇ ರೀತಿ ಒಂದೊಂದು ಕೇಳ್ತಾನೆ ಇರ್ತಾರೆ, ನನಗೆ ಹಿಂಸೆ ಕೊಡ್ತಾನೆ ಇರ್ತಾರೆ. ಈ ರೀತಿ ಪ್ರತಿದಿನ ಹಿಂಸೆ ಅನುಭವಿಸೋದಕ್ಕಿಂತ ಒಂದೇ ಸಲ ನೆಮ್ಮದಿಯ ಕಣ್ಣು ಮುಚ್ಚಿಬಿಡ್ತೀನಿ. ಅಪ್ಪ ಅಮ್ಮನಿಗೆ, ಒಡ ಹುಟ್ಟಿದವ್ರಿಗೆ, ಕಟ್ಕೊಂಡವ್ರಿಗೆ, ಯಾರಿಗೂ ಬೇಡವಾಗಿರೋ ಈ ಹೆಣ್ಣಿನ ಜನ್ಮ ಎದ್ರೆಷ್ಟು ಹೋದ್ರೆಷ್ಟು ಕೊಡಲಿ. ನಾಟಕ ಜಾಸ್ತಿ ಆಯ್ತು ಸುರೇಶ. ರೀಸನ್ ಏನೋ ಸರಿನೇ, ಆದ್ರೆ ಯಾವನೊಬ್ಬ ಲೋಫರ್ ಆತರ ಮಾಡದಂದ್ರೆ ಜಗತ್ತಿನ ಎಲ್ಲಾ ಕಣ್ಸು ಕೆಟ್ಟವರ. ಈ ಪಾಯಿಂಟ್ ನ ಅವಳಿಗೆ ಹೇಳೋರು ಯಾರಿದಾರಪ್ಪ? ಅಸಲ್ ಯಾರಾದ್ರೂ ಮಾತಾಡಿದ್ರೆ ಎದುರು ನಿಂತು ಕೇಳೋದಿಲ್ಲ ಅವಳು. ನೀವೇನು ಯೋಚನೆ ಮಾಡ್ಬೇಡ ಅಂಕಲ್, ನೀವು ನನಗೆ ದುಡ್ಡಲ್ಲಿ ಮತ್ತೆ ಮಾತಲ್ಲಿ ಸ್ವಲ್ಪ ಸಹಕಾರ ಕೊಟ್ರೆ ಅವಳ ಈ ಪುರುಷ ದ್ವೇಷ ಪುರುಷ ಪ್ರೇಮ ಆಗೋಗ್ ಮಾಡ್ತೀನಿ. ಅವಳ ಹೃದಯದಲ್ಲಿರಬೇಕಾದ ಸ್ತ್ರೀ ಸಹಜವಾದ ಭಾವನೆಗಳನ್ನ ನಾನ್ ಕೇಳಿಸ್ತೀನಿ. ಅದೇ ಹಾಗೆ ನೋಡ್ತಾ ಇರು, ಆಕ್ಷನ್. ಈ ಕ್ಯಾಸೆಟ್ ಅನ್ನ ಅವಳು ನೋಡಿದ್ರೆ ಅವಳು ಎಲ್ಲಿದ್ರು ನೀನ್ ಹುಡ್ಕೊಂಡ್ ಬರ್ತಾಳೆ. ಆದ್ರೆ ಅವಳು ನೋಡ್ಬೇಕಲ್ಲ. ಅದೆಲ್ಲ ನಮ್ ರಜನಿ ನೋಡ್ಕೊತಾಳೆ. ವಾಟ್ ರಜನಿ? ಶ್ಯೂರ್. ಹಾ ಅಕ್ಕ, ಅಕ್ಕ ನಿಂಗೆ ಕೊರಿಯರ್ ನಲ್ಲಿ ಏನೋ ಪಾರ್ಸೆಲ್ ಬಂದಿದೆ ಕಣೆ. ಏನದು? ಗೊತ್ತಿಲ್ಲ, ಕವರ್ ಮೇಲೆ ಕಾನ್ಫಿಡೆನ್ಶಿಯಲ್ ಅಂತ ಬರ್ದಿದೆ, ನೀನು ಸೈನ್ ಮಾಡಿ ತಗೋಬೇಕಂತೆ. ಆಯ್ಸಿ ರಾಣಿ ಅಂದ್ರೆ ನೀವೇನಾ? ಇಲ್ಲೊಂದ್ ಸೈನ್ ಹಾಕಿ ತಗೊಳ್ಳಿ. ಥ್ಯಾಂಕ್ ಯು. ಪುರುಷ ದ್ವೇಷಿಗಳ ಸಂಘ, ನಮ್ ಸಂಘದ ಫಂಕ್ಷನ್ ಇರ್ಬೇಕು. ಏನೇ ರಾಣಿ, ಯಾವನೋ ಒಬ್ಬ ಬೇಕೂಫ ನಿನ್ ಫ್ರೆಂಡ್ಗೆ ಬೆಂಕಿ ಇಟ್ಬಿಟ್ಟ ಅಂದ್ರೆ ಜಗತ್ತಿರೋ ಎಲ್ಲಾ ಗಂಡಸರು ಕೆಟ್ಟೋರೇನೆ. ನಾನು ಅಪ್ರಂಜಿಕಣೆ, ಯಾವ್ಯಾವ್ದೋ ಸಿದ್ಧಾಂತಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಯಾವ್ಯಾವ ವಯಸ್ಸಲ್ಲಿ ಏನೇನು ಅನುಭವಿಸ್ಬೇಕೋ ಅದನ್ನೆಲ್ಲ ಕಳ್ಕೊಬೇಡ ಕಣೆ. ಕೇಳು, ಪ್ರೇಮದ ಪಾಠನ ಕೇಳು. ನಿನ್ನ ಕೈ ನನಗೆ ಟಚ್ ಆದರೆ ನನ್ನಲ್ಲಿ ಏನಾಗುತ್ತೆ ನೋಡು. ಪುರುಷ ಪ್ರೇಮದ ಪ್ರವಾಹ ಹೇಗೆ ಹರಿಯುತ್ತೆ ನೋಡ್ತಾ, ಒಗ್ಗಾಗಿ ಮುದುಡಿ ಕೂತು ಆ ನಿನ್ನ ಮಲ್ಲಿಗೆ ಹೂ ಹೇಗೆ ಅರಳಿ ಕಂತು ಸೂಸುತ್ತೆ ನೋಡ್ತಾ. ಕಿಸ್ ಕೊಡ್ಲ ಕೊಡ್ಲ ಹೇಳಿದ ಹೇಳ. Thank you.
ನಿನಗೀಗ ಪ್ರೀತಿ ಬೆಲೆ ಗೊತ್ತಾಯ್ತ, ಎದೆಯಲ್ಲಿ ರಾಗನತಿ ಹೆಚ್ಚಾಯ್ತ, ನಿನಗೀಗ ಪ್ರೀತಿ ಬೆಲೆ ಗೊತ್ತಾಯ್ತ, ಎದೆಯಲ್ಲಿ ರಾಗನತಿ ಹೆಚ್ಚಾಯ್ತ, ಇರಲು ಯವ್ವನ ಪಡೆಯ ಅನುಭವ, ಮುಪ್ಪು ಬಂದರೆ ಸಿಗದು ವೈಭವ, ತಪ್ಪಿಕೊಳ್ಳೆ ಗುರುವ ನಿನಗೀಗ ಪ್ರೀತಿ ಬೆಲೆ ಗೊತ್ತಾಯ್ತ, ಎದೆಯಲ್ಲಿ ರಾಗನತಿ ಹೆಚ್ಚಾಯ್ತ. ನಾನುದಯ ಆಯ್ತು, ಅದಕ್ಕೆ
ನನ್ನ ಮನಸ್ಸಿನಲ್ಲಾದ ಭಾವನೆಗಳನ್ನ ನಿಮ್ಮ ಹತ್ರ ಹೇಳೋಣ ಅಂತ. ಹೇಳಿ. ನೀವು ಗಂಡಸಾಗೆ ನಿಮ್ಮ ಭಾವನೆಗಳನ್ನ ಕ್ಯಾಸೆಟ್ ಮುಖಾಂತರ ವ್ಯಕ್ತಪಡಿಸಿರುವಾಗ ಇನ್ನ ಹೆಣ್ಣು ನೇರವಾಗಿ ಹೇಳೋಕ್ಕಾಗತ್ತಾ? ನನಗೂ ನಾಚಿಕೆ ಅನ್ನೋದು ಬಂದ್ಬಿಡ್ತು. ಇದು ನನ್ನ ಭಾವನೆಗಳನ್ನ ಹೇಳಿರೋ ಕ್ಯಾಸೆಟ್. ನೀವಿದನ್ನ ನೋಡಿ ನಿಮ್ಮ ತಂದೆ ತಾಯಿಗಳ ಜೊತೆ ನಮ್ಮ ಮನೆಗೆ ಬಂದ್ಬಿಟ್ರೆ ಮುಂದಿನ ವಿಷಯನೆಲ್ಲ ಮಾತಾಡಬಹುದು. ಶೋರ್ ಶೋರ್ ತಗೊಳ್ಳಿ, ಬೇಗ ಬನ್ನಿ. ನಾನು ಸಂಘನ ಕ್ಲೋಸ್ ಮಾಡಕ್ ಹೋಗ್ತಾ ಇದ್ದೀನಿ. ಬರ್ಲ? ಬಾಯ್ ಬಾಯ್. ನಿನ್ ಆಸೆ ಈಡೇಳ್ತಿದ್ಯಮ್ಮ. ಏನು ಅದೇ? ಆ ಹುಡುಗಿ ಹೆಣ್ಣು ಗಂಡಿಗೆ ಗುಲಾಮಳಲ್ಲ, ಅವ್ಳು ನಿನ್ ಸೊಸೆ ಚೆನ್ನಾಗಿರ್ತ ಅಂತ ಹೇಳಿದ್ಯಲ್ಲ, ಆ ಹುಡುಗಿ ನನ್ನ ಲವ್ ಮಾಡ್ತೀಯಲ್ಲಮ್ಮ. ಪ್ಲೇ ಮಾಡ್ಲಾ? ಮಾಡ. ಏನೋ ಗಂಡು ಗಡ್ವ ನನ್ನ ಕಟೌಟ್ ಇಟ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ತೀಯ? ದಮ್ ಇದ್ರೆ ಎದ್ರಿಗೆ ಬಂದ್ ಹೇಳ್ಬೇಕಾಗಿತ್ತು, ತೋರಿಸ್ತಿದ್ದೆ ನಾನು ಏನು ಅಂತ. ಇದೊಂದ್ಸಲ ನೀನು ಮರ್ಯಾದೆಯಿಂದ ವಿಡಿಯೋ ಕ್ಯಾಸೆಟ್ ನಲ್ಲಿ ತಲಹಾರಟೆ ಮಾಡ್ದಿ ಅಂತ ನಾನು ವಿಡಿಯೋ ಕ್ಯಾಸೆಟ್ ನಲ್ಲಿ ಅಷ್ಟೇ ಉತ್ತರ ಕೊಟ್ಟಿದ್ದೀನಿ. ಏನಾದ್ರೂ ಇನ್ನೊಂದ್ಸಲ ಪ್ರೀತಿ ಗೀತಿ ಅಂದ್ರೆ ನಿಂದು, ನಿನ್ ಸ್ನೇಹಿತರದು, ಕಡೆಗೆ ನಿಮ್ಮ ಅಪ್ಪ ಅಮ್ಮಂದು ಎಲ್ರದು ಜೊತೆಲೆ ತಿತಿ ಮಾಡ್ಬೇಕಾಗುತ್ತೆ. ಹುಷಾರ್. ಅಯ್ಯಯ್ಯೋ, ಎಲ್ರು ಸಾಮೂಹಿಕ ವಿವಾಹ ಮಾಡ್ತೀನಿ ಅಂತ ಹೇಳ್ತಾರೆ, ಇವಳು ಸಾಮೂಹಿಕ ತಿತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲೋ. ಅವನೇ ಸರಿಯಾಗಿ ನೋಡ್ಕೊಳ್ಳಿ. ಬಿಂದು, ಯಾರು ಇವರೆಲ್ಲ? ಅದೇ ಕಣ, ನಾನು ಹೇಳಿರ್ಲಿಲ್ವಾ ರಾಣಿನ ಲವ್ ಮಾಡು, ಇವಳು ಬೇಡ ಅಂತ. ಅದಕ್ಕೆ ಇವಳು ನಮ್ಗೆ ಹೊಡ್ಸಕ್ಕೆ ಕರ್ಕೊಂಡ್ ಬಂದಿದ್ದಾಳೆ ಅಂತ ಕಾಣಿಸುತ್ತೆ. ಹೊಡೆದಾಟಕ್ಕೆ ಅಂತಾನೆ ಕರ್ಕೊಂಡ್ ಬಂದಿರೋದು, ಆದ್ರೆ ಹೊಡಿಯೋದಕ್ಕಲ್ಲ, ಹೊಡ್ಸ್ಕೊಳಕ್ಕೆ. ಅಂದ್ರೆ ಇವ್ರಿಗೆಲ್ಲ ನಾನು 500-500 ರೂಪಾಯಿ ಕೊಟ್ಟಿದ್ದೀನಿ. ಇವರೆಲ್ಲ ರಾಣಿನ ಅಟ್ಯಾಕ್ ಮಾಡ್ತಾರೆ, ರೇಪ್ ಮಾಡೋಕೆ ಟ್ರೈ ಮಾಡ್ತಾರೆ. ಆಗ ಅವಳು ಹೆಲ್ಪ್ ಹೆಲ್ಪ್ ಅಂತ ಬೊಂಬೆ ಹೊಡ್ಕೋತಾಳೆ. ಆಗ ನೀನು ಆಪದ್ ಬಾಂಧವನಂತೆ ಹೀರೋ ತರ ಹೋಗಿದ್ದೆ, ಇವ್ರಿಗೆಲ್ಲ ಗೂಸ ಕೊಡ್ತೀಯ. ಇವರೆಲ್ಲ ಅಯ್ಯೋ ಅಮ್ಮ ಅಂತ ಕಿರ್ಚ್ಕೊಂಡು ಬೋರ್ಡ್ ಹೋಗ್ತಾರೆ. ಇಷ್ಟೆಲ್ಲ ಯಾಕೆ ಮಾಡ್ಬೇಕು? ರಾಣಿ ಗಮನ ಸೆಳೆಯೋಕೆ, ಅವಳ ದೃಷ್ಟಿಲಿ ನಿಮ್ಮನ್ನ ಹೀರೋ ಮಾಡೋಕೆ. ಅಯ್ಯೋ ಪೆದ್ದ ಮುಂಡಿದೆ, ಒಪ್ಕೊಳು. ನಿಮ್ಮಮ್ಮ ಒಂದಿಸಕ್ಕೂ ಇಂತ ಒಳ್ಳೆ ಮಾತು ಹೇಳಿರ್ಲಿಲ್ಲ. ಸರಿ ನೋಡ್ರಪ್ಪ, ಕರೆಕ್ಟ್ ಆಗಿ ಇವನ್ ಮುಖ ನೋಡ್ಕೊಂಡಿರಪ್ಪ, ಆಮೇಲೆ ಮುಖ ಈಗ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ಇವನ್ ಕೈ ಕಾಲು ಮುರ್ದಾಕ್ಬಿಟ್ಟಿರ. ಖಂಡಿತ ಇಲ್ಲ ಸರ್. ನಾ ಹೇಳಿದಲ್ಲ ಗೊತ್ತಾಯ್ತಾ, ಸುಮ್ನೆ ರೇಪ್ ಮಾಡತ್ರ ಎದುರಿಸ್ಬೇಕಷ್ಟೇ, ಯಾವ ಕಾರಣಕ್ಕೂ ಅವ್ಳ ಮೈನ ಮುಟ್ಬಾರ್ದು. ನೀವು ಬೇಗ ಬರ್ತೀರಾ ತಾನೆ? ಸ್ವಲ್ಪ ಟೆನ್ಷನ್ ಬಿಲ್ಡಪ್ ಆಗಿ ಅವ್ಳು ಕಿರ್ಚ್ಕೋಬೇಕಲ್ಲ, ಅವ್ಳು ಕಿರ್ಚ್ಕೊಂಡ ತಕ್ಷಣ ನಾ ಬಂದ್ಬಿಡ್ತೀನಿ. ಗೆಟ್ ರೆಡಿ, ಅವ್ಳು ಬರೋ ಟೈಮ್ ಆಯ್ತು. ಓಕೆ, ನಾ ಇಲ್ಲೇ ಇರ್ತೀನಿ. ಓಕೆ ನಡೀರ. ಯಾಕೆ ಕೆಟ್ಟದಾಗ ನಗ್ತಾ ಇದ್ದೀರಾ? ಯಾಕೆ ಅಂದ್ರೆ ನಾವು ರೌಡಿಸಲ್ವಾ, ರೇಪ್ ಮಾಡಕ್ ಬಂದವರು, ಹಾಗೆ ತಾನೆ ನಗ್ಬೇಕು? ಮತ್ತಿನ್ ಯಾಕೆ ನಗ್ತಾರೆ? ನೀವೀಗ ನನ್ನ ರೇಪ್ ಮಾಡ್ತಿರೋ ನೋಡಿ, ನೀವಿಷ್ಟು ಜನ ನನ್ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದ್ರೆ ನಾನಂತೂ ತಪ್ಪಿಸ್ಕೊಳಕಾಗಲ್ಲ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಒಂದ್ ಗಾದೆ ಇದೆ, ವೆನ್ ರೇಪ್ ಇಸ್ ಇನ್ಎವಿಟಬಲ್ ಎಂಜಾಯ್ ಇಟ್ ಅಂತ. ರೇಪ್ ನಿಂದ ನೀನ್ ತಪ್ಪಿಸ್ಕೊಳಕ್ ಆಗಲ್ಲ ಅಂತ ಖಾತ್ರಿ ಆದ್ರೆ ಅದಕ್ ವಿರೋಧ ಮಾಡದೆ ಅನುಭವಿಸ್ಬಿಡು ಅಂತ. ಅದಕ್ಕೆ ನೀವಿಷ್ಟು ಜನ ಒಟ್ಟಿಗೆ ನನ್ ಮೈ ಮೇಲೆ ಬೀಳೋ ಬದ್ಲು ಒಬ್ಬೊಬ್ಬರಾಗ್ ಬನ್ನಿ, ನೀವು ಖುಷಿ ಪಡಿ, ನಾನು ಖುಷಿ ಪಡ್ತೀನಿ. ಯಾ
ಯಾಕೆ ಯಾಕೆ ಅಂದ್ರೆ ಬರೀ ಹೆದರ್ಸಿ ಅಷ್ಟೇ ಮೈ ಮಾತ್ರ ಮುಟ್ಬಿಡಿ ಅಂತ ಹೇಳಿದ ನಮ್ ಗುರು ನೀವು ಒಂದ್ಸಲ ಕಿರ್ಚ್ಕೊಂಡು ಗಾಡೆ ಮಾಡ್ಬಿಟ್ರೆ ಅವ್ನು ಬಂದ್ಬಿಡ್ತಾನೆ ಗಾಡೆ ಮಾಡಿ ನಾನು ಗಲಾಟೆ ಮಾಡಲ್ಲ ಬನ್ನಿ ನಾವು ನಿಮ್ಮ ಬಿಟ್ಟ ನಿಮ್ಮನ್ನ ರೇಪ್ ಮಾಡಲ್ಲ ನೀವು ಗಾಡೆ ಮಾಡಿ ಗಾಡೆ ಮಾಡಿ ನೋಡಿ ನೋಡಿ ಬರೀ ಹೆದರ್ಸಕ್ಕೆ ಅಷ್ಟೇ ದುಡ್ಡು ಕೊಡ್ರು ಓ ನೀವಾಕೆಸಾ ಸರಿ ಈ ರೀತಿ ಮಾಡೋಕೆ ದುಡ್ಡೆಷ್ಟು ಕೊಟ್ಟಿದ್ದಾನೆ ನಿಮ್ ಗುರು ತಲೆಗೆ ಇನ್ನೂರೈವತ್ತು ಇನ್ನೂರೈವತ್ತು ರೂಪಾಯಿಗೆ ಇಷ್ಟು ಗಲಾಟೆ ಮಾಡ್ತಾರ ತಗೋ ದಂಡಿ ಆಗಿದೆ ಅವನ್ನ ಚಿಂದಿ ಮಾಡಿ ಈ ಅಡ್ರೆಸ್ಗೆ ತಂದು ಹಾಕ್ಬೇಕು ಏನಿದು ಬರೀ ನಗ ಶಬ್ದನೇ ಕೇಳ್ತಾ ಇದೆ ಆ ಹುಡುಗಿ ಕೃಷ್ಣಲ್ವೇ ಏನ್ ಮಾಡ್ತಾ ಇದೀನ ಮಕ್ಕಳು ಮಕ್ಕಳ ನನ್ಗೆ ಹೊಡಿತೀನೇನ್ರ ಗುರು ಅವಳು ನಿನಗಿಂತ ಜಾಸ್ತಿ ದುಡ್ಡು ಕೊಟ್ಟಿರಲ್ಲ ಗುರು ಅದಕ್ಕೆ ಅದಕ್ಕೆ ನಿನ್ನ ಚಿಂದಿ ಉಡಾಯಿಸಿ ಈ ಅಡ್ರೆಸ್ಗೆ ತಗೊಂಡು ಹೋಗ್ಬೇಕು ಗುರು ನಿಯತ್ತಿದ್ರೆ ನನ್ನ ಮಕ್ಕಳ ಕರ್ಕೊಂಡ್ ಬಂದಿದ್ದು ನಾನು ಕರೆಕ್ಟ್ ಗುರು ಅದಕ್ಕೆ ನೀನ್ ಕೊಟ್ಟಿದ್ ದುಡ್ಡಿಗೆ ನೀನ್ ಹೇಳಿದ ಕೆಲಸ ಮಾಡಿದ್ದಾಯ್ತು ಈಗ ಅವಳು ಕೊಟ್ಟಿದ್ ದುಡ್ಡಿಗೆ ಅವಳು ಹೇಳಿದ ಕೆಲಸ ಮಾಡ್ತೀನಿ ಹೆಂಗಿತ್ತು ಏನಾಯ್ತು ಗುರು ನಿನ್ ಮನೆ ಹಾಳಾಯ್ತು ಅಟ್ಯಾಕ್ ಮಾಡ್ರ ಏನೆ ತಪ್ಪಿಸ್ಕೊಂಡು ಹೋಗ್ತೀಯಾ ಯಾರ ನೀವು ಇಷ್ಟೊಂದು ಜನ ದಾಂಡಿಗರು ಸೇರ್ಕೊಂಡು ಒಂದು ಹೆಣ್ಣನ್ನು ಎಳೆದಾಡ್ತಿರಲ್ಲ ನಾಚಿಕೆ ಆಗಲ್ಲ ನಿಮಗೆ ಏನ್ರ ನನ್ನ ಮಕ್ಕಳ ಕತನೆ ಚೇಂಜ್ ಮಾಡ್ಬಿಟ್ರಲ್ರ ನೋಡೋ ಮಗನೇ ಹುಡುಗಿ ಎಷ್ಟು ಸೂಪರ್ ಅಂತ ನಮಗೆ ಗೊತ್ತಿರ್ಲಿಲ್ಲ ನೀನ್ ಹತ್ರ ದುಡ್ಡು ಇಸ್ಕೊಂಡ್ಬಿಟ್ವಿ ಬೇಕಾದ್ರೆ ದುಡ್ಡು ವಾಪಸ್ ಕೊಟ್ಬಿಡ್ತೀವಿ ಆದ್ರೆ ಅವಳಿದ್ರಿಗೆ ನೀನ್ ಹೀರೋ ಹೋಗಕ್ ಮಾತ್ರ ಬಿಡಲ್ಲ ನಾವು ಅವಳನ್ನ ನಿಜವಾಗ್ಲೂ ರೇಪ್ ಮಾಡ್ತೀವಿ ನಮ್ ದಾರಿಗೆ ಏನಾರು ಅಡ್ಡ ಬಂದ್ಯ ಅಮ್ಮ ತಾಯಿ ನೀನ್ ಹೇಳ್ದೆ ಅಂತ ಅವನ್ ಗುಡಿಯಕ್ ಹೋಗಿ ನಮ್ ಕತೆ ನೋಡೇನಾಯ್ತು ನೀನು ಬೇಡ ನಿನ್ ಸಾವಾಸ್ ಬೇಡ ಅಣ್ಣಂದ್ರ ನೀನ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನನ್ ಮಕ್ಳ ಒಂಟಿ ಅನ್ ಸಿಕ್ಕಿದ್ಲು ಅಂತ ಬೆಳ್ದಾಡ್ತೀರಾ ನಮ್ ಕಡೆಯವರು ಕರೆಕ್ಟ್ ಆದ್ರೆ ಈಗ ನಿಮ್ಮನ್ನ ರೇಪ್ ಟ್ರೈ ಮಾಡಿದ್ರಲ್ಲ ಈ ಪೋರಿ ನನ್ ಮಕ್ಳು ಇವ್ರು ಯಾರ ಹತ್ರ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಹೆಣ್ಣಿಗೆ ಯಾವ್ಯಾವ ರೀತಿ ಹಿಂಸೆ ಮಾಡ್ತೀರಾ ನೀವು ಗಂಡಸರು ಅಂತ ಗೊತ್ತಾಯ್ತಲ್ಲ ದಟ್ಸ್ ವೈ ಐ ಹೇಟ್ ಮೆನ್
ಆಸೆಟ್ ಐಡಿಯಾ ಕೈ ಕೊಟ್ಟಾಯ್ತು. ಫೈಟಿಂಗ್ ಐಡಿಯಾ ಫೇಲ್ ಆಗೋಯ್ತು. ಏನ್ ಗುರು, ಇನ್ನೇನು ಐಡಿಯಾ ಇಲ್ವಾ ಅವಳನ್ನ ಬಗ್ಸಕ್ಕೆ? ಇದೆ, ಖಂಡಿತ ಇದೆ. ನೀವು ನಾಲ್ಕು ಜನ ಮೀಸೆ ಬಡ್ಸೋದಾದ್ರೆ ನಾನು ಅವಳ ಖಂಡಿತ ಬಗ್ಸ್ತೀನಿ. ನಾವೆಲ್ಲ ಸೇರಿ ಒಂದು ಬೆಲ ಮಾಡುದು, ಅದರಲ್ಲಿ ಅವಳು ಅವಳ ಫ್ರೆಂಡ್ಸ್ ಹೋರಾಟ ಮಾಡ್ತಿದ್ರಲ್ಲ ಅದನ್ನ ನಾವು ಸಖತ್ತಾಗಿ ಖಂಡ ಮಾಡುದು. ಆಗ ಅವಳು ಏನ್ ಮಾಡ್ತಾಳೆ, ಅವಮಾನ ತಲೆಕಾಗದೆ ಜಗಳಕ್ಕೆ ಬರ್ತಾಳೆ, ವಾದ ಶುರುವಾಗುತ್ತೆ. ಆ ವಾದಲ್ಲಿ ಅವ್ ಗೆದ್ದಿದ್ದೆ ಅವಳನ್ನ ಮದುವೆ ಮಾಡ್ಕೊಳಕ್ ಒಪ್ಕೊಳ್ಳೇಬೇಕು. ಹಾಗೆ ಮಾಡ್ತೀನಿ. ನೀವೊಂದು ಬಿಟ್ಟೆ ಸಾಕಿ. ನೋಡ ಪರಮೇಶಿ, ನನಗೆ ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನೀನೇ ನಿಂತ್ಕೊಂಡು ವಿಲ್ನಲ್ಲಿರೋದನ್ನ ಕಾರ್ಯಗತ ಮಾಡಬೇಕು, ಗೊತ್ತಾಯ್ತಾ? ಅಯ್ಯೋ, ನೀವೇನು ಯೋಚನೆ ಮಾಡಬೇಡಿ. ನೀವು ಸತ್ತು ಒಂದು ಓವರ್ ಒಳಗೆ ಎಲ್ಲ ವಿಲಿವರಿ ಮಾಡ್ತೀನಿ, ಆಮೇಲೆ ನೀವೇ ನನ್ನ ಬೇಷ್ ಅನ್ಬೇಕು. ರೀ ಏನ್ರಿ ಇದು, ಇನ್ನು ವಿಲ್ ಸೈನ್ ಹಾಕಿಲ್ಲ ಆಗ್ಲೇ ಅವ್ರನ್ನ ಸಾಯಿಸಕ್ ಹೊರಟಿದಿರಲ್ರಿ. ಎಲ್ಲಾದ್ರೂ ಉಂಟೆ, ಅಕಸ್ಮಾತ್ ಏನಾದ್ರೂ ಆದ್ರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಂಬಿಕೆ ಬರ್ಲಿ ಅಂತ ಹೇಳಿದೆ. ಅದ್ ಸರಿ, ಮೊದಲು ಡೆಲ್ಲಿ ಫ್ಲೈಟ್ ಟಿಕೆಟ್ ಒಂದನ್ನು ಬುಕ್ ಮಾಡು. ನಾನ್ ನನ್ನ ಫ್ರೆಂಡ್ ಸೀತಾರಾಮ್ ಕೇಸರಿನ ನೋಡ್ಬೇಕು, ಅಲ್ಲದೆ ಉತ್ತರ ಭಾರತದಲ್ಲಿರೋ ಪುಣ್ಯಕ್ಷೇತ್ರಗಳನ್ನೆಲ್ಲ ನೋಡ್ಬೇಕು ಅನ್ನೋ ಆಸೆ ಆಗ್ಬಿಟ್ಟಿದೆ. ಆಯ್ತು. ನೋಡ್ರಮ್ಮ, ನಿಮ್ಮ ತಾತ ಸತ್ತ ಮೇಲೆ ವಿಲ್ನಲ್ಲಿರುವುದನ್ನ ಕಾರ್ಯರೂಪಕ್ಕೆ ತರುವ ಜವಾಬ್ದಾರಿನ ನನಗೆ ವಹಿಸಿದ್ದಾರೆ. ಅದೇ ರೀತಿ ನಾನು ನನ್ನ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕಲ್ಲ. ವಿಲ್ನಲ್ಲಿರೋ ಪ್ರಕಾರ ನೀವು ಅಕ್ಕ ತಂಗಿರಿಬ್ರು ಒಂದೇ ಮುಹೂರ್ತದಲ್ಲಿ ಮದುವೆ ಮಾಡಿಕೊಂಡ್ರೆ ಸಮಸ್ತ ಆಸ್ತಿ ಪಾಸ್ತಿಗೂ ಸಮಸಮವಾಗಿ ಭಾಗ ಆಗುತ್ತೆ. ಇಲ್ಲದೆ ಹೋದ್ರೆ ಯಾರು ಮೊದಲು ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ಕೋತಾರೋ ಅವ್ರಿಗೆ ಸಮಸ್ತ ಆಸ್ತಿಗೂ ಸಿಕ್ಕುತ್ತೆ. ಈಗ ನೀವು ಡಿಸೈಡ್ ಮಾಡಿ, ಇಬ್ರು ಒಂದೇ ಮುಹೂರ್ತದಲ್ಲಿ ಮದುವೆ ಮಾಡ್ಕೊಂತೀರೋ ಇಲ್ಲ ಎಲ್ಲ ಆಸ್ತಿನೂ ನನಗೆ ಸಿಕ್ಲಿ ಅಂತ ನಾನ್ ಮೊದಲು ತಾನ್ ಮೊದಲು ಅಂತ ಕಾಂಪಿಟೇಷನ್ ಮೇಲೆ ಮದುವೆ ಮಾಡ್ಕೊಂತೀರೋ ನಿಮ್ ಇಷ್ಟ. ನೀವೇ ನಿರ್ಧಾರ ಮಾಡ್ಕೊಂಡು ಬಂದು ತಿಳಿಸಿದ್ರೆ ಅದ್ರ ಪ್ರಕಾರ ವಿಲೇವರಿ ಮಾಡ್ತೀವಿ. ಬರ್ತೀವಿ, ಬನ್ರಿ. ತಾತ, ಹೆಣ್ಣಿನ ಗಂಡಿಗೆ ಗುಲಾಮನನ್ನಾಗಿ ಮಾಡೋ ನಿನ್ನ ಕಂಡ ಬುದ್ಧಿನ ತೋರಿಸ್ಬಿಟ್ಟಿಯ. ಅಕ್ಕ, ನಾವಂತೂ ನೆಕ್ಸ್ಟ್ ಮಂತ್ ಮದುವೆ ಮಾಡ್ಕೋತಾ ಇದೀವಿ, ಆಸ್ತಿಗೋಸ್ಕರ ಮಾಡ್ಕೊಂಡೆ ಅಂತ ನನ್ನ ಮಿಸ್ಟೇಕ್ ಮಾಡ್ಕೋಬೇಡ, ಬನ್ರಿ. ಮೇಡಮ್, ಮೇಡಮ್, ಇಲ್ಲೋಡಿ, ಯಾರೋ ಪುರುಷ ದ್ವೇಷಿ ಅಂತ ನಾಟಕ ಮಾಡ್ತಾ ಇದ್ದಾರೆ. ಪುರುಷ ದ್ವೇಷಿ ನಿರ್ದೇಶನ ರಾಜು. ಓ, ಅವನೇನ ತಲಹಾಟೆ? ಪುರುಷ ದ್ವೇಷಿಗಳ ಪಾಡು ನಾಯಿ ಪಾಡು, ನೋಡಲು ಮರೆಯದಿರಿ ಅಂತ ಎಲ್ಲಾ ಕಡೆ ಪೋಸ್ಟರ್ಸ್ ಬೇರೆ ಅನ್ಸ್ಬಿಟ್ಟಿದ್ದಾರೆ ಮೇಡಮ್. ರಮಾಕ್ಷಮ ಸುಮಾ ನಾಲ್ಕು ಜನ ಹುಡುಗಿಯರಿದ್ದರು, ಗಂಡಸರನ್ನು ಕಂಡರೇ ಅವರು ದ್ವೇಷಿಸುತ್ತಿದ್ದರು. ಕುಮಾರಮಾಕ್ಷಮ ಸುಮಾ ನಾಲ್ಕು ಜನ ಹುಡುಗಿಯರಿದ್ದರು, ಗಂಡಸರನ್ನು ಕಂಡರೇ ಅವರು ದ್ವೇಷಿಸುತ್ತಿದ್ದರು. ಪುರುಷ ಪ್ರಧಾನ ಸಮಾಜ ಮುಣಿಯುವ ಪಣವ ತೊಟ್ಟ ಅವರು, ತಪ್ಪನು ತಿದ್ದಲು ಬ್ರಹ್ಮನ ಕುಡಿದು ತಪವನು ಮಾಡಿದರು, ತಪವನು ಮಾಡಿದರು. ಸ್ತ್ರೀಯರ ಭಕ್ತಿಯು ವಿಪರೀತವಾಯಿತು, ಲೋಕವನು ಸುಟ್ಟು ಬಿಟ್ಟಿತು. ಕಂಗಾಲಾದನು ಬ್ರಹ್ಮನು, ತಕ್ಷಣ ಪ್ರತ್ಯಕ್ಷನಾದನು. ನಾರಿ ಮಣಿಗಳೇ ಮಣಿದೆನು ನಿಮಗೆ ಭಕುತಿಗೆ ಮೆಚ್ಚಿ ಬಂದೆನು. ಕೇಳಿರಿ ಬರಗಳ ನೀಡುವೆ ನಾನು ಮಾತಿಗೆ ಹಿಂದೆ ಸರಿಯೆನು. ಪಾರ್ಶಿಯಾಲಿಟಿ ಬದಲಿಸಬೇಕೇ ನನ್ನಯ ನೀತಿ?
ಬಂದಿದೆ ಪಾಶಿಯಾನಿತಿ ಬದಲಿಸಬೇಕೆ ನನ್ನಯ ನೀತಿ ಗಂಡಿಗೂ ಹೆಣ್ಣಿಗೂ ಸಮಸಮವಾಗಿ ಮಿಲನದ ಸುಖವನ್ನು ಕೊಟ್ಟೆ ಮಿಲನದ ನಂತರ ಗರ್ಭದ ನೋವನ್ನು ಹೆಣ್ಣಲ್ಲಿ ಮಾತ್ರವೇ ಇಟ್ಟೆ ಗರ್ಭದ ವೇದನೆ ಗಂಡಿಗೂ ಕೊಡದೆ ಏತಕ್ಕೆ ಸುಮ್ಮನೆ ಬಿಟ್ಟೆ ಈಗ ನಾ ಏನು ಮಾಡಬೇಕು ಗರ್ಭಕ್ಕೆ ಕಾರಣನಾದ ಗಂಡಿಗೂ ವೇದನೆ ಕೊಡಬೇಕು ಗರ್ಭವ ಧರಿಸಿದ ಹೆಣ್ಣಿನ ನೋವು ಗಂಡಿಗೂ ಗೊತ್ತಾಗಬೇಕು ಪರಮನು ಪಡೆದ ಹೆಣ್ಣು ಗಂಡೆಲ್ಲರೂ ಗರ್ಭವ ಧರಿಸಿದರು ಏನ್ರಿ ಇಷ್ಟು ದಿನ ನಮ್ಮನ್ನು ಬಸಿರು ಮಾಡಿ ನೋಡಿ ನಟ್ಟಿದ್ರಲ್ಲ ಇನ್ ಮುಂದೆ ನಾವು ಹೆರಿಗೆ ನೋವು ಅನುಭವಿಸಿದ ಹಾಗೆ ಅದಕ್ಕೆ ಕಾರಣರಾದ ನೀವು ಕೂಡ ನೋವು ಅನುಭವಿಸ್ಬೇಕು ಅಂತ ಬ್ರಹ್ಮನಿಂದ ವರ ಪಡ್ಕೊಂಡ್ ಬಂದಿದ್ದೀವಿ ಗೊತ್ತಾ ನವಮಾಸಗಳು ತುಂಬಿದ ಮೇಲೆ ಒಬ್ಬಳಿಗೆ ಹೆರಿಗೆ ನೋವು ಶುರುವಾಯಿತು ಆದರೆ ಗಂಡನಿಗೆ ಮಾತ್ರ ಯಾವ ನೋವು ಬರದಾಯಿತು ಆಗ ಹೆಂಡತಿಯನ್ನು ನೋಡಿ ಗಂಡನು ಏನೇ ನಿನಗೆ ನೋವು ಬಂದ್ರೆ ಅದಕ್ಕೆ ಕಾರಣನಾದ ನನಗೂ ನೋವು ಬರುತ್ತೆ ಅಂತ ಹೇಳಿದ್ದೀಯಲ್ಲ ಇಲ್ಲಿ ನೋಡು ನಾನು ಆರಾಮವಾಗೇ ಇದ್ದೀನಿ ಪತಿಯು ಹೀಗೆ ನುಡಿಯುತ್ತಿರಲು ಕಿರುಚೋ ಶಬ್ದವು ಕೇಳಿಸಿತು ಮನೆಯ ಡ್ರೈವರ್ ನೋವು ಅನುಭವಿಸೋ ದೃಶ್ಯವು ಕಣ್ಣಿಗೆ ಬಿದ್ದಿತು ಸಾರಿ ಬಾಸ್ ಗಾಬರಿಯಾಯಿತು ಹೆಂಡತಿಗೆ ಸಂಶಯ ಬಂದಿತು ಗಂಡನಿಗೆ ತಪ್ಪನ್ನು ಅರಿತ ಮಹಿಳೆಯರು ಮತ್ತೆ ತಪವನ್ನು ಮಾಡಿದರು ಮತ್ತೆ ಬಂದನು ಬ್ರಹ್ಮನು ಏನಿತು ಗೋಳು ಎಂದನು ತುಂಬಿದ ಕಂಠದಿ ನಾರಿಯರು ತಮ್ಮಯ ಅಳಲನ್ನು ಹೇಳಿದರು ಸಾಹಿತಿಗಳು ಪತ್ರಕರ್ತರು ಇವರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸೇರಿದ್ದು ಇದನ್ ಕಿತ್ಕೊಳ್ಳಕ್ ನೀವ್ಯಾರ್ರಿ ಮಹಿಳಾ ಪ್ರಧಾನ ಸಮಾಜದ ಪ್ರತಿಪಾದಕರು ಹೆಣ್ಣು ಇವತ್ತು ಎಲ್ಲ ರಂಗದಲ್ಲೂ ಗಂಡಿಗಿಂತ ಮೇಲೆರ್ತಿದ್ದಾಳೆ ಎಲ್ಲೆಲ್ಲೂ ಸ್ತ್ರೀ ಸ್ವಾತಂತ್ರ್ಯದ ಕಹಳೆ ಮೊಳಕ್ತಾ ಇದೆ ಅದನ್ನ ಸಹಿಸಕಾಗ್ದೇ ಇರೋ ನಿಮ್ಮಂಥವ್ರು ಈ ರೀತಿಯೆಲ್ಲ ಚಳುವಳಿನ ಅಪಹಾಸ್ಯ ಮಾಡಿದ್ರೆ ಬಿಟ್ಟು ಬಿಡ್ತಾರಾ ನಿಮ್ಮನ್ನೆಲ್ಲ ಯಾರು ಚಳುವಳಿಗಾರ ಅಂತ ಕರೆದಿದ್ದು ಸ್ತ್ರೀ ಸ್ವಾತಂತ್ರ್ಯದ ಚಳುವಳಿ ಅಂದ್ರೆ ಅರ್ಥ ಅಂದ್ರೆ ಗೊತ್ತಿದೆ ನಮ್ಗಲ್ಲ ಅದೆಲ್ಲ ನಿಮ್ಮಿಂದ ಕಲ್ತ್ಕೋಬೇಕಾಗಿಲ್ಲ ಮಹಿಳೆಯರ ಸ್ವಾತಂತ್ರ್ಯ ಕಿತ್ಕೊಂಡು ದಾಸಿಯರನ್ನಾಗಿ ಮಾಡ್ಕೊಂಡು ದಬ್ಬಾಳಿಕೆ ಮಾಡ್ತಿರೋ ಈ ಗಂಡನ ಸುಪ್ರಮಸಿನ ನಾವು ಕಿತ್ ಎಸ್ತೇ ಎಸೆತೀವಿ ರೀ ಒಂದ್ ಮಾತು ಹೇಳ್ತೀನಿ ತಿಳ್ಕೊಳ್ಳಿ ಜಗತ್ತಲ್ಲಿ ಯಾರು ಸ್ವಾತಂತ್ರ್ಯ ಯಾರು ಕಿತ್ಕೊಳಕ್ ಆಗಲ್ಲ ಆ ರೀತಿ ನಿಮ್ ಸ್ವಾತಂತ್ರ್ಯ ನಾವು ಕಿತ್ಕೊಂಡಿದ್ರೆ ಇಂದಿರಾ ಗಾಂಧಿ ಅವ್ರನ್ನ ನಾಯಕಿಂತ ಯಾರು ಒಪ್ಪತ್ತಿದ್ರು ಯಾಕೆ ಒಪ್ಪತ್ತಿದ್ರು
ಯಾವುದೋ ಒಂದು ಸ್ಟ್ರೇ ಎಕ್ಸಾಂಪಲ್ ಇಟ್ಕೊಂಡು ಅದನ್ನೇ ಜಗ್ಗಾಡ್ತೀರಾ? ಸ್ಟ್ರೇ ಎಕ್ಸಾಂಪಲ್? ಸರೋಜಿನಿ ನಾಯ್ಡು, ಸರೋಜಿನಿ ಮಹೇಶಿ, ಸುಜೇತಾ ಕೃಪ್ಲಾನಿ, ಸುಷ್ಮಾ ಸ್ವರಾಜ್, ಮನೋರಮಾ ಮಧುರಾಜ್, ಮೇನಕಾ ಗಾಂಧಿ, ಮಾಯಾವತಿ, ಮಾರ್ಗ್ರೆಟ್ ಆಳ್ವಾ, ಲೀಲಾದೇವಿ ಆರ್ ಪ್ರಸಾದ್, ಲಲಿತಾ ನಾಯಕ್, ಬಸುರಾಯೇಶ್ವರಿ, ಬೆನ್ಸೆ ಭೂಟೋ, ಚಂದ್ರಿಕಾ ರಣತುಂಗೆ, ಚಂದ್ರಪ್ರಭಾ ಆರ್ಸ್, ಜಲಲಿತಾ, ಇಷ್ಟೆಲ್ಲ ಯಾಕೆ? ಇವತ್ತಿನ ಮೇಯರ್ ಉಪಮೇಯರ್ ಆಗಿರೋ ಪದ್ಮಾವತಿ ಗಂಗಾಧರ್ ಗೌಡ, ಶ್ರೀಮತಿ ವೆಂಕಟಲಕ್ಷ್ಮಿ, ಇವ್ರನ್ನೆಲ್ಲ ಯಾವುದೇ ಗಂಡಸು ತುಳಿದಿಲ್ಲ ಅಲ್ವಾ? ಇವರೆಲ್ಲ ಯಾರು? ನಿಮ್ಮ ಥರ ಗಂಡಸನ್ನ ದ್ವೇಷದವರಲ್ಲ. ಇವ್ರಿಗೆಲ್ಲ ನೀವು ಹೇಳ್ತಿರಲ್ಲ ಸೋಕಾಲ್ ಪುರುಷ ಪ್ರಧಾನ ಸಮಾಜ ಅಂತ, ಅದರಲ್ಲಿ ಸ್ಥಾನಮಾನ ಕೊಟ್ಟಿಲ್ವೇನು? ಅದು ನೀವು ಕೊಟ್ಟಿರೋದೇನಲ್ಲ, ಅವರೇ ತಗೊಂಡಿರೋದು. ಹಾ, ತಗೊಂಡ್ರು, ಕರೆಕ್ಟ್. ಆದ್ರೆ ಅವ್ರು ಯಾರು ನಿಮ್ಗಳ ಸ್ಲೋಗನ್ ಬೋರ್ಡ್ ಇಟ್ಕೊಂಡು ರೋಡ್ ರೋಡ್ ಕಿಚ್ಕೊಂಡು ತಗೊಳ್ಳಿಲ್ಲ. ಅವ್ರ ಎದ್ರಲ್ಲಿ ನಿಜವಾದ ಕಿಚ್ಚಿತ್ತು ತೋರಿಸ್ತರು. ಅದೇ ರೀತಿ ಪ್ರತಿ ಒಬ್ಬ ಮಹಿಳೆಯನ್ನು ಅದೇ ಕಿಚ್ಚು ತೋರಿಸ್ತಾರೆ, ಆಟೋಮೆಟಿಕ್ ಸ್ತ್ರೀ ಪ್ರಧಾನ ಸಮಾಜ ತರ ತರ ಸೃಷ್ಟಿ ಆಗುತ್ತೆ. ಏನು ಡ್ರಾ ಮಾಡ್ಬೇಕಂದ್ರೆ ಟೊಮೆಟೊ ಹೊಡೆಯದಾ? ಅದನ್ನ ಯಾವ ನನ್ನ ಮಗ ಕಿಚ್ಚು ಅಂತ ಕರೀತಾನೆ? ನಿಮಗ್ ದಮ್ಮಿದ್ರೆ ನಾ ಹೇಳ್ದಾಗ ಮಾಡಿ. ಏನ್ ಮಾಡ್ಬೇಕು? ನಾವ್ ಹೆಂಗಸರ ಮೇಲೆ ನಮ್ ಸುಪೀರಿಯರ್ ಉಳಿಸ್ಕೊಳಕ್ ಏನ್ ಮಾಡ್ತೀವಿ? ನಮ್ಗಿಂತ ಕಡಿಮೆ ಓದಿರೋರ್ನ, ನಮ್ಗಿಂತ ಹೈಟ್ ಕಡಿಮೆ ಇರೋರ್ನ, ನಮ್ ಮೇಲೆ ಎಲ್ಲದಕ್ಕೂ ಡಿಪೆಂಡ್ ಆಗೋರ್ನ ಮದುವೆ ಮಾಡ್ಕೋತೀವಿ. ಅದೇ ನೀವೇನ್ ಮಾಡ್ತೀರಾ? ನೀವ್ ಗ್ರಾಜುಯೇಟ್ ಆದ್ರೆ ಡಬಲ್ ಗ್ರಾಜುಯೇಟ್ ಗಂಡನ್ನೇ ಹುಡುಕ್ತೀರಾ. ನೀವ್ 2,000 ರೂಪಾಯಿ ಸಂಬಳ ತಂದ್ರೆ 4,000 ಸಂಬಳ ತರೋ ಗಂಡೇ ಬೇಕು ನಿಮಗೆ. ನಿಮ್ ಹೈಟ್ 5.5 ಇದ್ರೆ ಗಂಡ ಆಗೋನು ಅಟ್ಲೀಸ್ಟ್ 5.6 ಇರಲೇಬೇಕು ಅಂತ ಕಷ್ಟಪಟ್ಟು ಹುಡುಕ್ತೀರಾ. ಹೀಗೆಲ್ಲಾದ್ರೂ ಇನ್ಫೀರಿಯಾರಿಟಿ ಅಕ್ಸೆಪ್ಟ್ ಮಾಡ್ಕೊಂಡು ಸುಪ್ರಿಯಾರಿಟಿಗೋಸ್ಕರ ಸ್ಲೋಗನ್ ಬೋರ್ಡ್ ಇಟ್ಕೊಂಡ್ರೆ ಎಲ್ಲಿಂದ ಸಿಗುತ್ತೆ? ನಾವು ಮದುವೆನೆ ಮಾಡ್ಕೊಳ್ದೆ ಗಂಡಿನ ಸಂಪರ್ಕನೇ ಇಲ್ದೆ ಹೆಣ್ಣು ಬದುಕಬಲ್ಲಳು ಅಂತ ತೋರ್ಸಕ್ ಹೊರಟಿರೋರು. ಹಾಗಿದ್ರೆ ನಮ್ ಚಳವಳಿಗೆ ಬೇಸೆ ಇಲ್ಲ ಬಿಡಿ. ಪ್ರಕೃತಿ ನಿಮಗೆ ಎದುರಾಗ ಹೋಗೋಕೆ ಎಲ್ರಿಗೆಲ್ಲ ಹೇಗ್ ಸಾಧ್ಯ ಆಗುತ್ತೆ? ನಿಮಗೆಲ್ಲ ಕಾಯಿಲೆ ಇರಬೇಕು, ಅದಕ್ಕೆ ಗಂಡಿನ ಸಂಪರ್ಕನ ಬೇಡ ಅನ್ಸ್ಬೋದು. ಆದ್ರೆ ಎಲ್ರಿಗೂ ಆಗಿ ಅನ್ಸ್ಬೇಕಲ್ಲ. ಮತ್ತಿನ್ನೇನು, ಮದುವೆ ಮಾಡ್ಕೋಬೇಡಿ, ಗಂಡನ ಸಂಪರ್ಕನೇ ಇಲ್ಲದೆ ಬದುಕಿ ಅಂತಾರ ಬೋಧನೆ ಮಾಡಿದ್ರೆ ನಿಮ್ಮನ್ನ ನಿಜವಾಗ ಹುಚ್ಚು ಅಂತ ತಿಳ್ಕೊಂಡು ಕೆಲಸ ನೋಡಿದ್ರೆ ಅಷ್ಟೇ. ಅದನ್ನ ಬಿಟ್ಟು ನೀವು ಗ್ರಾಜುಯೇಟ್ ಒಬ್ಬ SSLC ಓದೋ ಹುಡುಗರ ಮದುವೆ ಮಾಡ್ಕೊಳ್ಳಿ, ನೀವು ಕೆಲಸ ಇದ್ದೀರಾ ಒಬ್ಬ ನಿರುದ್ಯೋಗಿನ ಮದುವೆ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಗಿಂತ ಎಲ್ಲಾದರೂ ಕಡಿಮೆ ಇರೋ ಹುಡುಗನ ಮದುವೆ ಮಾಡ್ಕೊಂಡ್ರೆ ನಿಮ್ ಸುಪೀರಿಯಾರಿಟಿ ತನ ತನ ಉಳ್ಕೊಳ್ಳುತ್ತೆ. ಅದನ್ನ ಬಿಟ್ಟು ನಾವ್ ಆತರ ಮಾಡ್ಕೋತೀವಿ ಅಂದ್ರು ಗಂಡ ತನ ಈಗೋಗೆಲ್ಲ ಅಡ್ಡ ಬರುತ್ತೋ ಅಂತ ತನ್ಗಿಂತ ಮೇಲ್ಮಟ್ಟದಲ್ಲಿರೋ ಹೆಣ್ಣನ ಮದುವೆ ಮಾಡ್ಕೋಬೇಕಲ್ಲ. ಮಾಡ್ಕೊಂಡ್ರು ಒಂದ್ ಹೆಣ್ಣು ತನ್ನ ಇನ್ಫೀರಿಯಾರಿಟಿನ ಅಕ್ಸೆಪ್ಟ್ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಗಂಡ ಹೆಂಡ ಕೇಳ್ಕೊಂಡು ಬಿದ್ದಿರ್ತಾಳಲ್ಲ, ಹಾಗ್ ಬಿದ್ದಿರ್ಬೇಕಲ್ಲ. ಯಾಕ್ ಬಿದ್ದಿರಲ್ಲ? ಯಾವಾಗ ಕೆಳಮಟ್ಟದಲ್ಲಿ ಇರ್ತಾನೋ ಖಂಡಿತ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಬೇರೆ ವಿಷಯ ಯಾಕೆ? ನಮ್ಮ ವಿಷಯ ತಗೊಳ್ಳಿ, ನಾವೆಲ್ಲ ನಿರುದ್ಯೋಗಿಗಳು, ನಮ್ಗಿಂತ ಎಲ್ಲಾದ್ರೂ ಮೇಲ್ಮಟ್ಟದ ಹುಡುಗಿ ನಮ್ಮನ್ನ ಮದುವೆ ಮಾಡ್ಕೊಂಡ್ರೆ ನಾವೊಂದು ಹೆಂಡತಿ ತರ ಬಿದ್ದಿರ್ತೀವಿ. ವಾಟ್ ಫ್ರೆಂಡ್ಸ್? ನಿಮ್ಮನ್ ಮದುವೆ ಮಾಡ್ಕೊಂಡು ಇವತ್ತಿನ ದಿವಸ ಗಂಡ ಹೆಂಡತಿನ ಯಾವ ರೀತಿ ದಾಸೆ ತರ ನಡ್ಸ್ಕೋತಿದ್ದಾನೋ, ಯಾವ ಯಾವ ರೀತಿ ಕಿರುಕುಳಗಳನ್ನು ಕೊಡ್ತಾ ಇದ್ದಾನೋ ಅದೇ ರೀತಿ ಕಿರುಕುಳಗಳನ್ನ ನಾವ್ ನಿಮ್ಗೆಲ್ಲರಿಗೂ ಕೊಟ್ರೆ ಸಹಿಸ್ಕೋತೀರಾ? ಶೂರ್. ಅದೇ ರೀತಿ ಹೆಂಡತಿ ನಮ್ಗೇನ್ ಕಿರುಕುಳ ಕೊಡ್ತಾರ ಅಂತ ಅನ್ಸುತ್ತೋ ಅದನ್ನ ನಾವ್ ನಿಮಗ್ ಕೊಟ್ರೆ ನೀವು ಸಹಿಸ್ಕೋಬೇಕು. ಶೂರ್. ಹಾಗಾದ್ರೆ ನಾನ್ ನಿನ್ ಮದ್ವೆ ಆಗ್ತೀನಿ. ಗುಡ್. ವಾಟ್ಸ್ ಯುವರ್ ಕ್ವಾಲಿಫಿಕೇಶನ್? PUC. ಅಲ್ಲೇ ನನಗಿಂತ ಕಡಿಮೆ ಇದೆಯಾ? ನಿನ್ನ ಸುಪೀರಿಯರ್ ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ? ಅಲ್ಲಿ ಬ್ರಹ್ಮ ಇದೆ ನೋಡು, ಅವನು SSLC ಫೇಲ್, ನಿನ್ನ ಕರೆಕ್ಟ್ ಪೇರ್. ನೋಡ್ ಬ್ರಹ್ಮ, ಇವಳ ಒಪ್ಕೋತಿಯಾ? ಐ ಆಮ್ ರೆಡಿ. ನಿಮ್ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆಗಿದೆಯಾ? 2 ಸಬ್ಜೆಕ್ಟ್ಸ್ ಇದೆ. ಐ ಆಮ್ ಸಾರಿ, ವಾಟ್ ಅಬೌಟ್ ಯು? ನಿಮ್ ಲೀಡರ್ MA. ಗುಡ್. ಅವ್ರು ಒಪ್ಕೊಂಡ್ರೆ ನಾವು ರೆಂಟ್ ತೆಗೆದು ರೆಡಿ. ಕ್ವಾಲಿಫಿಕೇಶನ್ ನನಗಿಂತ ಜಾಸ್ತಿ ಇದ್ದಾರೆ, ನೋಡಕ್ ನನಗಿಂತ ಬೆಳ್ಳಿಗಿದ್ದಾರೆ, ಚೆನ್ನಾಗಿದ್ದಾರೆ, ನನಗಿಂತ ಎಲ್ಲಾದ್ರಲ್ಲೂ ಸುಪೀರಿಯರ್ ಆಗಿದ್ದಾರೆ. ಅವ್ರ ಗಂಡನಾಗಿ ಏನೇ ಕಿರುಕುಳ ಕೊಟ್ಟರೆ ನಾನು ರೆಡಿ. ಐ ಆಮ್ ನಾಟ್ ರೆಡಿ. ಅಯ್ಯೋ, ನೋಡಿ, ಇದು ಒಂಥರ ಚಾಲೆಂಜ್. ಗಂಡಸರು ಹೆಂಗಸರಿಗೆ ಯಾವ ರೀತಿ ಕಿರುಕುಳ ಕೊಡ್ತಾ ಇದಾರೋ ನಾವು ಅವ್ರಿಗೆ ಕೊಟ್ಟು ತೋರ್ಸೋಣ, ಅವರು ಅನುಭವಿಸ್ಲಿ, ಆಗ ಅವ್ರಿಗೆ ಗೊತ್ತಾಗುತ್ತೆ ಹೆಣ್ಣಿನ ಕಷ್ಟ ಏನು ಅಂತ. ಒಪ್ಕೊಳ್ಳಿ. ಏನೋ ನಮ್ಮ ಅದೃಷ್ಟ, ನಮ್ ತಾತ ಯಾರಿಗ ಮೊದ್ಲು ಮದ್ವೆ ಆಗುತ್ತೋ ಅವ್ರಿಗೆ ಪೂರ್ತಿ ಆಸ್ತಿ ಸೇರುತ್ತೆ ಅಂತ ಬರ್ದಿದ್ದಾರೆ. ಇನ್ ಜಾಸ್ತಿ ದಿವಸ ಬಿಟ್ರೆ ಅವಳು ಮನ್ಸು ಬದಲಾಯಿಸಿ ಮದ್ವೆಗೆ ಒಪ್ಕೊಂಡ್ಬಿಡ್ತಾಳೋ ಏನೋ. ಅನ್ಯಾಯವಾಗಿ ಆಸ್ತಿ ಅರ್ಧರ್ಧ ಭಾಗ ಆಗೋಗುತ್ತೆ, ಅದಕ್ಕೆ ಆದಷ್ಟು ಬೇಗ ಮದ್ವೆ ಮಾಡ್ಕೊಂಡ್ಬಿಡೋಣ ರೀ. ಆಸ್ತಿ ನಮ್ಮ ಹೆಸರಿಗಾದ್ಮೇಲೆ ನಾನಂತೂ ಅವಳನ್ನ ಇಲ್ಲಿರಕ್ ಬಿಡಲ್ಲ, ಒದ್ದ ಆಚ್ಕಾಕ್ತೀನಿ. ಫುಟ್ಪಾತಿಗೆ ಬಿದ್ದ್ಮೇಲೆ ಅದೇನ್ ಪುರುಷ ದ್ವೇಷ ಮಾಡ್ತಾಳೋ ಮಾಡ್ಲಿ. ಸರಿ, ಒಪ್ಕೊಂಡಿದ್ದೀನಿ. ನಾನ್ ನಿನ್ ಗಂಡ, ನೀನ್ ನನ್ ಹೆಂಡತಿ. ಖಂಡಿತ. ಗಂಡನ್ ಕಡೆಯವರು ಹೆಣ್ಣನ್ನ ನೋಡಕ್ ಬಂದಾಗ ಏನೆಲ್ಲ ಹಿಂಸೆ ಕೊಡ್ತಾರೋ ಅಲ್ಲಿಂದ ಶುರು ಆಗುತ್ತೆ ನಮ್ಮ ಅಧ್ಯಾಯ. ನಾವು ಅರ್ಥಾತ್ ಗಂಡನ್ ಕಡೆಯವರು ನಿಮ್ಮನ್ನ ಅರ್ಥಾತ್ ಹೆಣ್ಣನ್ನ ನೋಡಕ್ ಬರ್ತೀವಿ. ಹೆಣ್ಣತ್ತು ತಾಯಿ ತಂದೆಯವರು ಗಂಡನ್ ಕಡೆಯವರು ನೋಡಕ್ ಬರ್ತಾರೆ ಅಂದಾಗ ಹೀಗೆ ಬಾಯ್ ಬಾಯ್ ಬಿಟ್ಕೊಂಡು ಗುಲಾಮರ್ ತರ ಬಾಗ್ಲ ತರ ಕಾಯ್ಕೊಂಡು ನಿಂತಿರ್ತಾರೋ, ಹಾಗೆ ನೀವು ರೆಡಿಯಾಗಿ ನಿಂತಿರ್ಬೇಕು. ಗಂಡು ಹೆಣ್ಣನ್ನು ನೋಡೋಕೆ
ಎಷ್ಟು ದರ್ಪದಿಂದ ಬರ್ತಾನೋ ಹಾಗೆ ನಾವು ಬರ್ತೀವಿ. ಬಡವ್ರ ಮನೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಕತೆ ಇಲ್ದೇ ಇರೋರ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಬಂದ ಮೇಲೆ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಏನ್ ಸುಮ್ನೆ ನೋಡ್ತಾ ನಿಂತಿದ್ದೀರಲ್ಲ, ಬೇಗ ಹುಡುಗನ್ ಕರೆಸಿ. ಗಿರಿಜಾ ಬಾಬಾ ಸಖತ್ತಾಗಿ ಆಟ ಆಡಿಸ್ಬೇಕು. ಮನೆ ಕೆಲಸ ಅಡಿಗೆ ಕೆಲಸ ಎಲ್ಲ ಬರುತ್ತಾ? ಅಯ್ಯೋ, ನಾನ್ ರಜೆ ತಗೊಂಡಾಗ್ಲೆಲ್ಲ ನಮ್ ರಾಜುದ ಅಡಿಗೆ ಗೊಜ್ಜ ಅವಲಕ್ಕಿಂದ ಹಿಡಿದು ಕ್ಯಾರೆಟ್ ಹಲ್ವಾ ಗುಲಾಬ್ ಜಾಮೂನ್ ಮಾಡಿದ್ರಲ್ಲಂತೂ ಎತ್ತಿನ ಕೈ. ನಿಮ್ ರಾಜು ಮೂರ್ ಹೊತ್ತು ಅಡಿಗೆ ಮನೇಲಿ ಬಿದ್ದಿರೋ ಮೂಷಂಡಿನ ಅಥವಾ ಕಲೆ ಸಾಹಿತ್ಯ ಹಾಡು ಹಸೆ ಏನಾದ್ರೂ ಕಲ್ಸಿದ್ದೀರಾ? ನಮ್ ರಾಜು ಪೇಂಟಿಂಗ್ ಕಾಂಪಿಟೇಷನ್ ಅಲ್ಲಿ ಅಲ್ಲ, ರಂಗೋಲಿ ಕಾಂಪಿಟೇಷನ್ ಅಲ್ಲಿ ನಮ್ ರಾಜನೇ ಫಸ್ಟ್. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಗೌರಿ ಹಬ್ಬದಲ್ಲಿ ಆರತಿ ಹಾಡಾಡೋದ್ರಲ್ಲಿ ಈ ಏರಿಯಾಗೆ ಫೇಮಸ್. ಸಂಗೀತದಲ್ಲಿ ಸೀನಿಯರ್ ಆಗಿದೆ. ಅದು ದೊಡ್ಡಾದ್ಮೇಲೆ ಹೊರಗೆಲ್ಲೂ ಹಾಡೋದ್ ಬೇಡ ಅಂತ ಅವ್ರ ತಂದೆನೆ ನಿಲ್ಲಿಸ್ಬಿಟ್ಟು. ಸರಿ ಸರಿ, ಒಂದ್ ಹಾಡ್ ಹಾಡ ಕೇಳಿ ರಾಜಮರಿ, ಒಂದ್ ಹಾಡ್ ಹಾಡು ಮರಿ. ನಾಚಿಕೆ ಮುಂಡ್ಯದಕ್ಕೆ ಇರು, ವೀಣೆ ತರ್ತೀನಿ ಹಾಡುವಂತೆ. ತಗೋ
ಮೀಸಲೆಂದೆ ಈ ನನ್ನ ಮನೆವರೆಗೆ ಓಡೋಡಿ ಬಂದೆ ಆ ಏಳು ಜನ್ಮದ ನಮ್ಮನಂತೆ ಈ ಜನ್ಮದಲ್ಲು ಹಾಗು ಎಂಟನೆಯ ಗಂಟು ದೇವಿ ನೀನಾದು ದಾಸ ನಾನಾಗಿ ಸೇವೆ ಮಾಡುತ್ತಾ ಇರುವೆ ಹಾಯಾಗಿ ರಾಧೆ ಕೃಷ್ಣನನ್ನು ನೋಡಲು ಚೆಲುವಾದ ರಾಧೆ ಬಂದಳು ಸಂಬಂಧ ನಿನಗೆ ಒಪ್ಪಿಗೆನಾ? ನಾಚಿಕೆ ತಡಿಲಾರ್ದೆ ಓಡ್ ಹೊಟ್ಟೋಯ್ತು ಅಂದ್ರೆ ನಮ್ ರಾಜಗ ಒಪ್ಪಿಗೆ ಅಂತಾನೆ. ಈಗ ತಮ್ಮ ಇರಾದೆ ಏನು ಅಂತ ತಿಳಿಸ್ಬಿಟ್ರೆ ಕೊಡೋದು ಬಿಡೋದು ಎಲ್ಲ ನಮಗ ಒಪ್ಪಿಗೆ ಆಗ್ಬಿಟ್ರೆ ಎಲ್ಲ ಮುಗ್ದ ಹಾಗೇನೆ. ನೀವ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ರೆ ನೋಡಿ, ನಮ್ಮಂತ ಕೋಟ್ಯಾಧೀಶ್ವರರ ಸಂಬಂಧ ಬೆಳೆಸಬೇಕು ಅಂದ್ರೆ ನೀವ್ ತುಂಬಾ ಪುಣ್ಯ ಮಾಡಿರ್ಬೇಕು. ಅದಕ್ಕೆ ನಮ್ ಗೌರವಕ್ಕೆ ತಕ್ಕ ಹಾಗೆ ಕೊಟ್ಬಿಟ್ ಮಾಡಿದ್ರೆ ಒಳ್ಳೇದು. ನಿಮ್ಮನ್ನ ತೃಪ್ತಿ ಪಡಿಸುವಷ್ಟು ಯೋಗ್ಯತೆ ನಮಗಿಲ್ಲ. ಏನೋ ನಮ್ಮಟ್ಟಕ್ಕೆ ಎಟುಕೋ ರೀತಿಯಲ್ಲಿ ತಾವು ಕೇಳಿದ್ರೆ ನಮಗೂ ಉಪಕಾರ ಆಗುತ್ತೆ. ಸರಿ, ನಿಮ್ ರಾಜು ಮೈ ಮೇಲೆ 300 ಗ್ರಾಂ ಕತ್ತಲ್ಲಿ 150 ಗ್ರಾಂ ಕೈಯಲ್ಲಿ ಬಂಗಾರ ಹಾಕ್ಬೇಕು. ವರೋಪಚಾರಕ್ಕೆ ವರ ಅಂದ್ರೆ ನನಗೆ ವಜ್ರದ ಉಂಗ್ರ, 25,000 ಡ್ರೆಸ್ ಮೆಟೀರಿಯಲ್ಸ್ಗೆ ವರದಕ್ಷಿಣೆ ಬಾಪ್ತು ಅಂತ 2 ಲಕ್ಷನಾದ್ರೂ ಕೊಡ್ಲೇಬೇಕು. ಏನು 2 ಲಕ್ಷನ? ನಾನೊಬ್ಬ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ರಿಟೈರ್ ಆಗಿರೋನು, ಅಷ್ಟೊಂದೆಲ್ಲ ಕೊಡಕ್ಕಾಗಲ್ಲ ಅಂದ್ರೆ ಈ ಸಂಬಂಧ ಬಿಟ್ಬಿಡಿ. ಮೇಡಮ್ ಬನ್ನಿ, ನಮ್ ಕಂಡೀಷನ್ಗೂ ಒಪ್ಕೊಂಡು 2 ಲಕ್ಷ ಕ್ಯಾಶ್ ಕೊಟ್ಟು ಹೆಂಡತಿ ತರ ಬಿದ್ದಿರೋ ಗಂಡನ ನಾನ್ ತೋರಿಸ್ತೀನಿ. ಅಯ್ಯೋ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಲ್ಲರಿ, ಈ ಕಾಲದಲ್ಲಿ ನಮ್ ರಾಜುಗೆ ಇಂಥ ಒಳ್ಳೆ ಸಂಬಂಧ ಸಿಕ್ಕಿರೋದು ನಮ್ ಪುಣ್ಯ. ಕೊಡೋದು ಬಿಡೋದು ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡ್ಕೊಂಡು ಒಂದ್ ಸೆಟ್ಲ್ಮೆಂಟ್ ಅಂತ ಮಾಡ್ಕೊಳ್ಳೋಣ. ಸರಿ, ನೀನ್ ಹೇಳೋದು ಸರಿನೇ. ನೋಡಿ, ನೀವು ಕೇಳಿದ್ದೆಲ್ಲ ಕೊಡ್ತೀವಿ, ಆದ್ರೆ ವರದಕ್ಷಿಣೆ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು. ಹಾಳಾಗ್ ಹೋಗ್ಲಿ, 50,000 ಕಡಿಮೆ ಮಾಡ್ಕೊಂಡಿದೀನಿ. ತುಂಬಾ ಸಂತೋಷ. ಇನ್ನು ಒಂದೇ ಒಂದ್ ಅಡ್ಜಸ್ಟ್ಮೆಂಟ್. ಏನು? 50,000 ರೂಪಾಯಿ ಮದುವೆಗೆ ಮುಂಚೆ ಕೊಡ್ತೀನಿ, ಮದುವೆ ದಿವಸ 50,000 ರೂಪಾಯಿ ಕೊಡ್ತೀನಿ. ಇನ್ನು 50,000 ರೂಪಾಯಿಗೆ ಮದುವೆ ಆಗಿ ಒಂದ್ 15 ದಿವಸದವರೆಗೂ ಟೈಮ್ ಬೇಕಾಗತ್ತೆ. ಸರಿ, ಆದ್ರೆ ಮದುವೆ ದಿನ 50,000 ಕೊಡದೇ ಇದ್ರೆ ತಾಳಿ ಶಾಸ್ತ್ರ ಇಲ್ಲ, ತಿಳ್ಕೊಳ್ಳಿ. ಹಾ, ಅದ್ ಸರಿನೇ. ತಾಳಿ ಕಟ್ಟಪ್ಪ.
ತಾಳಿ ಕಟ್ಟು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ. ತಾಳಿ ಕಟ್ಟಬೇಕಾಗಿರೋದು ನೀನಲ್ಲ, ಅದನ್ನು ನೀವೇ ಕಟ್ತೀರಾ? ತಾಳಿ ಗುಲಾಮಗಿರಿಯ ಸಂಕೇತ. ಗಂಡು ಹೆಣ್ಣಿಗೆ ತಾಳಿ ಕಟ್ಟೋದು ಅಂದ್ರೆ ಅವಳ ಸ್ವಾತಂತ್ರ್ಯನ ಕಿತ್ಕೊಂಡು ದಾಸತ್ವದ ಸಂಕೋಲೆ ತೊಡಸೋದು ಅಂತ. ಒಂಥರ ಹಸುಗಳಿಗೆ ಮೂಗ್ದಾರ ಹಾಕಿದಾಗೆ. ಆ ಕೆಲ್ಸನ ಈಗ ನಾನು ಮಾಡ್ತೀನಿ. ಸರಿ, ಯಾರೋ ಒಬ್ರು ಕಟ್ಟಿ ನನಗೇನಂತೆ, ನನಗ್ ಬರೋದೆಲ್ಲ ಬಂದ್ರೆ ಆಯ್ತು. ಮಾಂಗಲ್ಯಂ ತಂತು ನಾನೇನ. ಮದ್ವೆ ದಿನ ವರದಕ್ಷಿಣೆ ಬಾಕಿ 50,000 ಕೊಡ್ತೀವಿ ಅಂದಿದ್ರಲ್ಲ, ಅದಿನ್ನೂ ಬಂದೇ ಇಲ್ಲ. ನೀವೇನಾದ್ರೂ ತಾಳಿ ಕಟ್ಟಿದ್ರು ಅಷ್ಟೇ, ಅದ್ ಬರೋದೇ ಇಲ್ಲ. ಅಷ್ಟೇನಾ? ದುಡ್ಡು ರೆಡಿ ಆಗಿದೆ, ಕೊಡೋದ್ ಮರ್ತು ಬಿಟ್ಟು ಅಷ್ಟೇ. ಗಿರಿಜಾ ನೋಡ್ಬೋ ಹೋಗು. ದಾರಿ ಬಿಡಪ್ಪ. ಪರವಾಗಿಲ್ಲ ತಾಳಿ ಕಟ್ಟಿ, ಇನ್ನೇನ್ ದುಡ್ಡು ಬಂದ್ಬಿಡುತ್ತೆ. ಸರಿಯಾಗಿ ನೋಡ್ತೇನೆ, ಎಲ್ಲ ಕಡೆ ಹುಡುಕ್ಬಿಟ್ಟೆ. ಹುಡ್ಕೋಣ ನಡಿ. ಹಣ ತಳ್ತಾನ ಹಾಕೋಬಿಟ್ಟಿದೆ, ಕಾಣ್ತಾ ಇಲ್ಲ. ಬೇಗ ಪತ್ತೆ ಹಚ್ಚಿರಪ್ಪ. ದೇವರ ದಯೆಯಿಂದ ಸಿಕ್ಬಿಟ್ರೆ ಸಾಕು, ಬೇಗ ಹುಡುಕಿಪ್ಪ. ಸೊಸೇಂದ್ರೆ ದುಡ್ಡು ಕಳ್ತಾನ ಆಗೋಗ್ಬಿಟ್ಟಿದೆ. ಸ್ವಲ್ಪ ಹೊತ್ತು ಮುಂಚೆ ಇವರೇ ತಂದ್ಕೊಟ್ರು 2% ಬಡ್ಡಿಗೆ. ಬೇಕಾದ್ರೆ ನೀವೇ ಅವ್ರನ್ನ ವಿಚಾರಿಸಿ. ಹೌದಮ್ಮ, ಅದಕ್ಕೆ ನಾನೇನ್ ಮಾಡ್ಲಿ? ದುಡ್ಡು ಕೊಟ್ರೆ ತಾಳಿ ಕಟ್ತೀನಿ, ಇಲ್ಲ ಅಂದ್ರೆ ಆಗನ್ಬೇಡಿ, ನಮ್ಮ ಮಗು ಭವಿಷ್ಯ ಹಾಳಾಗೋಗುತ್ತೆ. ಹಾಗಾದ್ರೂ ಮಾಡಿ ತಂದ್ಕೊಡ್ತೀವಿ, ದಯವಿಟ್ಟು ತಾಳಿ ಕಟ್ಟಿ. ಮೇಡಮ್, ಇವರೆಲ್ಲ ಸೇರಿ ಸಖತ್ತಾಗಿ ನಾ ಕಾಡ್ತಾ ಇದ್ದಾರೆ, ನಡೀರಿ ಹೋಗೋಣ. ಒಂದೇ ಮುಹೂರ್ತದಲ್ಲಿ ಮದುವೆ ಆದ್ರೆ ಮಾತ್ರ ಎಲ್ಲ ಆಸ್ತಿನು ಸಮಸಮ ಭಾಗ ಆಗುತ್ತೆ, ಇಲ್ಲ ಅಂತಂದ್ರೆ ಎಲ್ಲ ಆಸ್ತಿನು ನಿಮ್ ತಂಗಿಗೆ ಸೇರೋಗ್ಬಿಡುತ್ತೆ. ಏನಿದು, ನಿಮ್ ತಾತ ಸಖತ್ ಫಿಟಿಂಗ್ ಇಟ್ಬಿಟ್ಟಿದ್ದಾರೆ. ನೋಡಿ, ಈ ಸಮಯದಲ್ಲಿ ನಾವು ಗೆಲ್ಲೇಬೇಕು, ಇವ್ರಿಗೂ ಸರಿಯಾಗಿ ಬುದ್ಧಿ ಕಲ್ಸ್ಬೇಕು. ನೀವ್ ಹೋ ಅಂದ್ರೆ ಈ ಸ್ಪಾಟ್ ನಲ್ಲೇ 1.5 lakh ವರದಕ್ಷಿಣೆ ಕ್ಯಾಶ್ ಕೊಟ್ಟು ಇವನ್ ಬಿದ್ದಿರೋ ಹಾಗೆ ಬಿದ್ದಿರೋ ಗಣ್ಣ ನಾನ್ ತೋರಿಸ್ತೀನಿ. ನೋಡಿ, ಈ ತರ ಮದುವೆ ಅರ್ಧದಲ್ಲಿ ನಿಂತೋಯ್ತು ಅಂದ್ರೆ ನಾಳೆ ಯಾರ ಮೇಲೆ ಮದುವೆ ಮಾಡ್ಕೋತಾರೆ? ಆಮೇಲೆ ನನ್ನ ಭವಿಷ್ಯದ ಗತಿ ಏನು? ಒಂದ್ ಅರ್ಧ ಗಂಟೆ ಅವಕಾಶ ಕೊಡಿ, ಹುಡುಕ್ತೀವಿ. ಸಿಗ್ಲಿಲ್ಲ ಅಂದ್ರೆ ಆಮೇಲೆ ನಿಮ್ಗೆ ಹಾಕಿ ತೋಚಿತ್ತು ಹಾಗೆ ಮಾಡಿ. ನಿಮ್ದಮ್ಮಯ್ಯ ನೋಡ್ರಪ್ಪ, ನೋಡ್ರಪ್ಪ, ಇದರಲ್ಲಿ ನನ್ನ ಮಗು ಭವಿಷ್ಯ ಅಡಗಿದೆ. ಯಾರಾದ್ರೂ ತಗೊಂಡಿದ್ರೆ ದಯವಿಟ್ಟು ಕೊಟ್ಬಿಡಿ, ಬೇಕಾದ್ರೆ ನಿಮ್ ಕಾಲಿಗೆ ಬಿಡ್ತೀನಿಪ್ಪ. ಅಪ್ಪ, ಇವ್ರನ್ನೆಲ್ಲ ಕೇಳಿ ಏನು ಪ್ರಯೋಜನ ಇಲ್ಲ, ಇವಾಗ ನಮ್ಮನ್ನ ಉಳಿಸೋನು ಆ ಭಗವಂತ ಒಬ್ನೆ. ಅಪ್ಪ ದೇವ್ರೆ, ನನ್ಗೆ ಯಾಕಿಂತ ಶಿಕ್ಷೆ? ಯಾವ್ಯಾವ್ದೋ ಪಿಕ್ಚರ್ಗಳಲ್ಲಿ ಯಾವ್ಯಾವ ರೂಪದಲ್ಲೋ ಬಂದು ನೀನ್ ನಮ್ದವ್ರ ಕಾಪಾಡಿದ್ಯಾ. ಬೇಬಿ ಶ್ಯಾಮಿಲಿ ಪಿಕ್ಚರ್ಗಳಲ್ಲಿ ಆನೆ ರೂಪದಲ್ಲಿ, ಕೋತಿ ರೂಪದಲ್ಲಿ, ಕೊನೆಗೆ ಹಾವು ರೂಪದಲ್ಲಿ ಬಂದು ಕಾಪಾಡಿದ್ಯಾ. ಅಮ್ಮ ಕೇಕೋನ್ ಪಿಕ್ಚರ್ನಲ್ಲಿ ಪಾಮ್ರೇನಿ ನಾಯ್ ರೂಪದಲ್ಲಿ ಬಂದು ಮಾಧುರಿ ಸಿಟ್ಕು ಸಲ್ಮಾನ್ ಖರ್ಗು ಮದುವೆ ಆಗೋಗ್ ಮಾಡಿದ್ಯಾ. ಈಗ ನಾನು ನಿನ್ನ ಭಕ್ತಿಯಿಂದ ಬೆಡ್ಕೋತಾ ಇದ್ದೀನಿ, ಹೇಗಾದ್ರೂ ಈ ಮದುವೆ ಆಗೋಗ್ ಮಾಡಿ ನನ್ ಕುದಕ್ಕೆ ತಾಳಿ ಬೀಳೋಗ್ ಮಾಡಪ್ಪ. ನಿನ್ ಪಾದ ಮುಟ್ಟಿ ಬೆಡ್ಕೋತಾ ಇದೀನಿ. ತಗೊಳ್ಳಿ, ನಿಮ್ ಹಣ ಸಿಕ್ತು. ನನ್ ಮಗ ಮಳ್ಳಿ ಹಂಗೆ ತೊಗೊಂಡೋಗ್ತಿದ್ದ, ಇಟ್ಕೊಂಡ್ ನಾಲ್ಕು ಒದ್ದಿ ನೋಡಿ, ಕಗ್ತ ಬಡ್ಡಿ ಮಗ. ಸತ್ಯ ಸೊಸೇಂದ್ರೆ, ತಗೊಳ್ಳಿ ಹಣ, ಬನ್ನಿ ಸೊಸೇಂದ್ರೆ, ಕೂತ್ಕೊಳ್ಳಿ. ತಗೊಳ್ಳಿ ಮಾಂಗಲ್ಯನ. ತಾಳಿ ಕಟ್ಟಿ ಮಾಂಗಲ್ಯ. ಅಂತ ಒಳಗಡೆ ಹೋಗ್ಬಿಡ್ಬಾರ್ದು ಮಗು. ಮೊದಲನೇ ಸಲ ಮನೆ ಕಾಲಿಡ್ಬೇಕಾದ್ರೆ ಮುತ್ತೈದರಿಂದ ಆರ್ತಿ ಬೆಳಗಿಸ್ಕೊಂಡು ನಾ ಹೋಗೋ ಮನೇಲಿ ಧನ ಧಾನ್ಯ ಸಂಪತ್ತು ಚೆಲ್ಲಾಡ್ಲಿ ಅಂತ ಪಡಿ ನಾ ಬಲಗಾಲಿಂದ ಒದ್ದು ಒಳಗಡೆ ಕಾಲಿಡ್ಬೇಕು. ಸರಿ, ಪಡಿ ಆರ್ತಿ ಸಿದ್ಧವಾಗಿದ್ಯಾ? ಒಳಗಿಡಿ ಮಗು.
ಇಲ್ಲದೆ ನಾವಿಬ್ರು ಮದುವೆ ಮಾಡ್ಕೊಂಡಿದ್ರೆ ಅವ್ರು ಎಷ್ಟು ಸಂತೋಷ ಪಡ್ತಿದ್ರು ಏನೋ. ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ಶಾಲ ರಾಜು, ರಾಜು, ರಾಜು ನೋಡಿ, ನಮ್ ರಾಜುನ ತುಂಬಾ ಮುದ್ದೆ ಸಾಕ್ಬಿಟ್ಟಿದ್ದೀವಿ. ಗೊತ್ತಿಲ್ಲದೆ ಏನಾದ್ರೂ ತಪ್ಪು ಮಾಡಿದ್ರೆ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ. ಸ್ವಲ್ಪ ಜೋರಾಗಿ ಮಾತಾಡಿದ್ರು ಅದ ಹತ್ಬಿಡುತ್ತೆ. ಆಯ್ತು ಆಯ್ತು, ತಾವೇನ್ ಹೊರಡಿ. ಆಯ್ತು ಆಯ್ತು. ರಾಜು ನಾವೇನ್ ಬರ್ತೀವಿ, ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಒಳ್ಳೆ ಹೆಸರು ತರಬೇಕು ಮಗು. ಸರಿಯಪ್ಪ, ನಿಮ್ ಮರ್ಯಾದೆ ಹೋಗುವಂತ ಕೆಲ್ಸ ನಾನು ಯಾವತ್ತೂ ಮಾಡಲ್ಲ. ರಾಜು, ರಾಜು, ಸಮಾಧಾನ ಮಾಡ್ಕೋ. ಹುಷಾರಮ್ಮ, ಅಮ್ಮ, ಅಪ್ಪನ್ನ ಸರಿಯಾಗಿ ನೋಡ್ಕೋ. ಟೈಮ್ ಟೈಮ್ಗೆ ಮಾತ್ರೆ ಕೊಡೋದನ್ನ ಮರಿಬೇಡ. ಆಗಾಗ ಬರ್ತಾ ಇರಿ. ಟಾಟಾ. ಯಾಕೆ ಹೋಗ್ರಿ, ಬಾಗಿಲು ತಗೊಂಡು ಮಲ್ಕೊಳ್ಳೋದಕ್ಕೆ ನಂಗೆ ತುಂಬಾ ನಾಚಿಕೆ ಆಗುತ್ತೆ. Shut up, don't be too smart. Got. ಈ ಮಹಾರಾತ್ರಿ ಭಾಗ್ಯಕ್ಕೋಸ್ಕರ ನಾ ಎಷ್ಟೊಂದು ವ್ರತ ಪೂಜೆ ಪುನಸ್ಕಾರ ಮಾಡಿ ನಿಮ್ ಕೈ ಹಿಡಿದಲಿಕ್ ಬಂದಿದ್ದೀನಿ ಗೊತ್ತಾ? ಅದಕ್ಕೆ ನಾನು ಹೇಳ್ತಾ ಇರೋದು ಆಚೆ ಹೋಗಿ ಬಿದ್ದು ಅಂತ. ಏನ್ರಿ ನೀವು ಬೆಳಿಗ್ಗೆ ತಾಳಿ ಕಟ್ಬಿಟ್ಟು ರಾತ್ರಿ ಆಚೆ ಹೋಗಿ ಮಲ್ಕೋ ಅಂದ್ರೆ ನೋಡಿದವ್ರು ನಿಮ್ ಬಗ್ಗೆ ತಪ್ಪು ತಿಳ್ಕೊಳಲ್ಲ? ಏನ್ ತಪ್ಪು ತಿಳ್ಕೊತಾರೆ? ಕಟ್ಕೊಂಡಿರೋರ್ಗೆ ಸುಖ ಕೊಡದಿರೋ ದೋಷ ಅನ್ಕೋತಾರೆ. ಹಾಗಾದ್ರೆ ನೀವ್ ಮೇಲ್ ಮಲ್ಕೋತೀರಾ? ಶಟ್ ಅಪ್, ಇಂಥ ಆಟ ಎಲ್ಲ ನನ್ ಹತ್ರ ಇಟ್ಕೋಬೇಡ. ಮದುವೆ ಆಗೋಯ್ತು ಅನ್ನೋ ಒಂದೇ ಒಂದ್ ಕಾರಣದಿಂದ ನನ್ನ ಬಲಾತ್ಕಾರ ಮಾಡೋದಾಗ್ಲಿ ಇನ್ನೇನಾದ್ರೂ ಮಾಡೋದಾಗ್ಲಿ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಜೈಲ್ಗೆ ಹೋದ್ರು ಪರವಾಗಿಲ್ಲ, ನಿನ್ನ ಕೊಲೆ ಕೊಲೆ ಮಾಡ್ಬಿಡ್ತೀನಿ. ನಾನು ಅಷ್ಟೇ. ಅಂತ ಕಷ್ಟ ಕೆಲಸ ಮಾಡಿ ಗಂಡಸಿ ಮೇಲೆ ಇಳಿಗಿರೋ ಕೆಟ್ಟ ಭಾವನೆ ಇನ್ನೂ ಜಾಸ್ತಿ ಮಾಡಕ್ ಇಷ್ಟಪಡಲ್ಲ. ನೀನಾಗಿ ಏನು ಒಪ್ಕೊಂಡು ನನ್ ಸೇರೋವರೆಗೂ ನನ್ನ ಟಚ್ ಮಾಡಲ್ಲ. ನೀನ್ ಹೆಂಡತಿದ್ರ ಬಿದ್ದಿರ್ತೀನಿ ಅಂತ ಹೇಳಿದೀನಿ, ಹಾಗೆ ಬಿದ್ದಿರ್ತೀನಿ ಅಷ್ಟೇ. ಹೋಗ್ ಮಲ್ಕೋ. ಬಾಯ್, ಗುಡ್ ನೈಟ್. Thank you.
ನೀಡು ತುಳಸಿ ಮಾತೆ, ಸತಿದೇವಿಯನ್ನು ಸಲಹು ಸೌಭಾಗ್ಯದಾತೆ. ಶ್ರೀಮತಿ ಹೇಳುವ ಮುಂಚೆಯೇ ಕಾಫಿ ಮಾಡಬೇಕು, ಕಾಟದಲ್ಲಿ ಹಾಕಿ ಬೈದು ಅವಳನ್ನು ಎಬ್ಬಿಸಬೇಕು. ಹೇಳು ನನ್ನ ರಾಣಿಯೇ, ಹೇಳು ನಾಗವೇಣಿಯೇ, ಹೇಳು ಪ್ರೇಮವಾಣಿಯೇ, ಹೇಳು ಮೋಹನಾಂಗಿಯೇ, ಎದ್ದೇಳು ಚಿನ್ನರನ್ನ, ಎದ್ದೇಳು ಮುದ್ದು ರನ್ನ. ಬಿಸಿ ಬಿಸಿ ಕಾಫಿ ಕುಡಿಯಮ್ಮ, ಸಕ್ಕರೆ ಸಾಕ ಹೇಳಮ್ಮ, ಮಾತಾಡು ಮುದ್ದಿನ ಗೌರಮ್ಮ. ಅದೇ ನೀನು ನನಗೆ ಕೊಡ್ತಾ ಇರೋ ಬರ್ತ್ಡೇ ಪ್ರೆಸೆಂಟೇಶನ್.
ಕರೆಕ್ಟ್, ನಿನ್ ಹೇಳಿದ್ ಕರೆಕ್ಟ್. ಇವತ್ತು ಅವನ್ನ ಹೋಗ್ಲಿಲ್ಲ ಅನ್ನಿಸ್ಬಿಡ್ತಲ್ಲ. ಈ ರಾಣಿ ನೀನ್ ಡ್ರೈವ್ ಮಾಡೋದು ಬೇಡ, ನಾನ್ ಡ್ರಾಪ್ ಮಾಡ್ತೀನಿ. ಬಂದ್ಲು ಅಂತ ಕಾಣುತ್ತೆ. ಯಾಕ್ರಿ ಇಷ್ಟೊತ್ತು? ನನಗೆ ಎಷ್ಟು ಭಯ ಆಗೋಗಿತ್ತು ಗೊತ್ತಾ? ಕುಡಿದ್ಬಿಟ್ಟು ಬಂದಿದ್ದೀರಾ? ಹೌದು, ಕುಡ್ದ ಬಂದದ್ದು. ನನ್ ದೊಡ್ಡ ನನ್ನ ಇಷ್ಟ, ನಿನಗೇನು? ಅಯ್ಯೋ ದೇವ್ರೆ, ಕುಡಿಯೋದ್ ಬೇರೆ ಕಲ್ಸ್ಬಿಟ್ರಲ್ಲಪ್ಪ. ಬಿಂದು ಅವ್ರೆ, ಯಾವ ಪಾಪ ಉಂಡ ಮಕ್ಳು ನಮ್ಮ ಯಜಮಾನ ಕುಡಿಯೋದ್ ಕಲ್ಸಿದ್ದು. ಈ ಕಾಲದಲ್ಲಿ ಒಬ್ರು ಚೆನ್ನಾಗಿದ್ರೆ ನೋಡ್ಕೊಂಡು ಸಹಿಸಕ್ಕಲ್ಲ ಮುಂಡೆ ಮಕ್ಳು, ಸಂಸಾರನ ನಾಶ ಮಾಡ್ಬಿಡ್ತಾರೆ. ನಮ್ಮ ಯಜಮಾನ್ರು ಕುಡಿಸೋ ಮನೆ ಹಾಳಾಗೋಗ, ಅವ್ರು ಎಗ್ಬಿಟ್ಟೋಗ, ನಾಶವಾಗೋಗ. ನನ್ನ ಫ್ರೆಂಡ್ಸ್ ಬಯೋಕೆ ನೀನ್ ಯಾರು? ಹೊಡೆಸ್ಕೊಂಡೆ ಅರ್ಥ ಆಗ್ಬೇಕು ಅಂತ ಏನಿಲ್ಲ, ಮನುಷ್ಯತ್ವ ಇರೋ ವ್ಯಕ್ತಿಗೆ ಹಾಗೆ ಅರ್ಥ ಆಗುತ್ತೆ. ಸೊ ಹಾಗಾದ್ರೆ ಒಪ್ಕೋತೀಯ, ಗಂಡಸರು ರಾಕ್ಷಸರು, ಮನುಷ್ಯತ್ವ ಇಲ್ದವರು ಅಂತ? ಒಪ್ಕೋತೀನಿ, ಗಂಡಸರಲ್ಲಿ ಕೆಟ್ಟವರು ಇದ್ದಾರೆ, ಆದ್ರೆ ಎಲ್ಲ ಗಂಡಸರು ಕೆಟ್ಟವರಲ್ಲ. ಒಬ್ಬ ಗಂಡಸು ಕುಡಿದ್ಬಿಟ್ಟು ಬಂದು ಅವನ ಹೆಂಡತಿನ ಹೊಡಿತಾ ಇದ್ರೆ, ಇನ್ನೊಬ್ಬ ಗಂಡಸು ಬಂದು ಬೇಷ್ ತುಂಬಾ ಒಳ್ಳೆ ಕೆಲಸ ಮಾಡಿದಂತ ಅವ್ನು ಬೆಂದಟ್ಟಲ್ಲ ಅಲ್ಲ. ನಿನ್ನೆ ನೀವು ನನಗೆ ಹೊಡೆದ್ರಿಂದ ಗಂಡಸರು ಕೆಟ್ಟವರು ಅನ್ನೋ ಅನುಭವ ನನಗ್ ಮಾಡಿಸೋದ್ಕಿಂತ ಗಂಡಸರಲ್ಲೂ ಒಳ್ಳೆಯವ್ರು ಇರ್ತಾರೆ ಅನ್ನೋ ಅನುಭವ ನಿಮಗೆ ಆಗ ಹೋಗ್ ಮಾಡ್ಕೊಂಡ್ರಿ. ನನಗಾ? ನನಗೆ ಯಾಕಾಗತ್ತೆ? ನಿಮ್ಮ ಆತ್ಮನ ನೀವೇ ಪ್ರಶ್ನೆ ಮಾಡಿ ಕೇಳ್ಕೊಳ್ಳಿ, ಉತ್ತರ ಸಿಗುತ್ತೆ. ನಿನ್ನೆ ರಾತ್ರಿ ನೀವು ಕುಡಿದ್ಬಿಟ್ಟು ಅಮಲು ಜಾಸ್ತಿ ಆಗಿ ನಾನು ಹೊಡೆಯುವಷ್ಟು ಹೊಡೆದು ತಲೆ ತಬ್ಬಿದ್ರಿ. ನಾನು ನಿಮ್ಮನ್ನ ಮರ್ಯಾದಿಂದ ಕರ್ಕೊಂಬಂದು ಶೂ ಬಿಚ್ಚಿ ಮಲಗಿಸ್ತೆ. ನಿನ್ನೆ ರಾತ್ರಿ ನಿಮ್ಮ ಮೇಲೆ ನಾ ಏನೇ ಅತ್ಯಾಚಾರ ಅನಾಚಾರ ಮಾಡಿದ್ರು ನಿಮಗೆ ಗೊತ್ತಾಗ್ತಿರಲಿಲ್ಲ. ಬಟ್ ನಾನೊಬ್ಬ ಗಂಡಸು, ಸಂಯಮದಿಂದ ವರ್ತಿಸಿ ಮೊದಲೇ ರಾತ್ರಿ ನಿಮ್ಗೆ ಕೊಟ್ಟು ಮಾತ್ರಂತೆ ನಿಮ್ಮನ್ನ ಹಾಗೆ ಬಿಟ್ಟಿದ್ದೀನಿ. ಇದನ್ನು ಯೋಚನೆ ಮಾಡಿದ್ರೆ ಸಾಕು, ಗಂಡಸರು ಒಳ್ಳೆಯವ್ರು ಇರ್ತಾರಾ ಇಲ್ವಾ ಅಂತ ಗೊತ್ತಾಗುತ್ತೆ. ನಿಧಾನವಾಗಿ ಯೋಚನೆ ಮಾಡಿ, ಬರ್ತೀನಿ. ಡೋಂಟ್ ಸ್ವಿಚ್ ಆಫ್ ದ ಕಾರ್, ಟೇಕ್ ಬ್ಯಾಕ್ ಅಂಡ್ ಗೆಟ್ ಲಾಸ್ಟ್. ಇಂದು ನೀನ್ ಹೇಳಿದ ಕೆಟ್ಟ ಕೆಲಸ ನನ್ ಕೈ ಮಾಡೋಕ್ಕಾಗ್ಲಿಲ್ಲ ಅಂತ ನಿನ್ನ ದೃಷ್ಟಿಯಲ್ಲಿ ನಾನು ಅಷ್ಟೊಂದು ನಿಕೃಷ್ಟ ಆಗ್ಬಿಟ್ನ? ಅಂದ್ರೆ ನನ್ನ ಪ್ರೀತಿಗೇನು ಬೆಲೆನೇ ಇಲ್ವಾ? ನೀನು ನಿನ್ನ ಪ್ರೀತಿನೋ ಬಾಯ್ ಪಡ್ಕೋಬೇಕು. ಪ್ರೀತಿ ಮಾಡಕ್ ಏನ್ ಯೋಗ್ಯತೆ ಇದೆ ನಿಂಗೆ? ಬಂಗ್ಲೆನಾ, ಎಸ್ಟೇಟಾ, ಅಥವಾ ಕೋಟಿ ಕೋಟಿ ರೂಪಾಯಿ ಕ್ಯಾಶಾ? ಕೋಟಿಗೋಸಿ ಒಂದ್ ಮಾರುತಿ ಕಾರ್ ಇಟ್ಕೊಂಡು ಪ್ರೀತಿ ಅಂತೆ ಪ್ರೀತಿ. ಅಂದ್ರೆ ಈಗ ನೀನ್ ನನ್ ಗೆಟ್ ಔಟ್ ಅಂದ್ಬಿಟ್ರೆ ನಿಂಗೆ ಅವೆಲ್ಲ ಸಿಕ್ಬಿಡುತ್ತಾ? ಯಾಕೆ ಸಿಗಲ್ಲ? ನಿನ್ನ ನೂಗುದಾಚೆಗೆ ಹಾಕಿ
ಆ ರಾಜುಗೆ ನನ್ನ ಪ್ರೀತಿಯ ಬಲೆ ಬೀಸದೆ ಅಂದ್ರೆ ಮುಗಿತು. ರಾಜು ನನ್ನೋನಾಗ್ತಾನೆ. ಹೇಗಿದ್ರು ಆ ರಾಜು ಆ ರಾಣಿ ಗಂಡ ಅಂದ್ರೆ ಅವಳ ಆಸ್ತಿಗೆ ಹಕ್ಕುದಾರ. ನಿನಗ್ ತೋರಿಸಿದ ಸ್ವರ್ಗ ಸುಖಾನೆ ಅವನಿಗೂ ತೋರಿಸದೆ ಅಂದ್ರೆ ರಾಜು ನಾನು ಹೇಳಿದಕ್ಕೆಲ್ಲ ಎಸ್ ಅಂತಾನೆ. ಆಮೇಲೆ ರಾಣಿನ ಅದೆಲ್ಲ ನಿನ್ನಂಥ ಬ್ರೈನ್ಲೆಸ್ ಫೆಲೋಗ್ ಅರ್ಥ ಆಗಲ್ಲ. ಗೆಟ್ ಲಾಸ್ಟ್. ರಾಜು. ಓ ನೀವಾ? ಅವರು ಮನೆಯಲ್ಲಿಲ್ಲ. ನನ್ ಗೊತ್ತು ರಾಜು. ಅದಕ್ಕೆ ನಾನು ಬಂದಿರೋದು. ಬಗ್ಲೇಗಾಗ್ತಿದ್ದೀರಾ? ಅವ್ರು ಏನಾದ್ರೂ ಬಂದ್ರೆ ಏನ್ ತಿಳ್ಕೊತಾರೆ? ರಾಜು, ಈ ತರ ಹೆಂಗಸ್ತರ ಆಡೋದನ್ನ ಸಾಕ್ ಮಾಡು. ನಂಗದೆಲ್ಲ ಇಷ್ಟ ಆಗಲ್ಲ. ಮತ್ತೆ ನೀವ್ ಹಾಕಿರೋ ಕಂಡೀಷನ್ ನಾನು ಹೆಂಡತಿ ತರಬೇಕು ಅಂತ ತಾನೆ? ಛೇ ಛೇ, ಆ ಗುಂಪಿಗೆ ನನ್ನನ್ನು ಸೇರಿಸ್ಬೇಡ. ನನಗೆ ಗಂಡಸರು ಗಂಡಸ್ತರ, ಹೆಂಗಸರು ಹೆಂಗಸ್ತರ ಇರ್ಬೇಕು. ಹಾಗಿದ್ರೆ ನೀವ ಸಂಘಕ್ಕೆ ಸೇರಿದಿರಾ? ನಾನು ಈ ಸಂಘಕ್ಕೆ ಸೇರಿದ ಉದ್ದೇಶನೇ ಬೇರೆ ರಾಜು. ಸಂಘದಲ್ಲೇ ಇದ್ಕೊಂಡು ಈ ತರ ಹುಚ್ಚುಚ್ಚಗಾಡೋರ್ಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂತ. ರಾಜು, ನಿಜ ಹೇಳು, ನಿಮಗೆ ಜೀವನ ಬೇಜಾರು ಅನ್ಸಲ್ವಾ? ಅನ್ನಿಸ್ತಾ ಇರ್ತಾ? ಸಿಂಹದ ಮರಿ ತರ ಇರೋ ನಾನು, ಬೆಕ್ಕಿನ ಮರಿ ತರ ಬಾಲ ಮುದ್ರ ಕಂಡಿರ್ಬೇಕು. ಎದುರುಗಡೆ ಒಂದು ಸುಂದರವಾದ ಹುಡುಗಿ ಇದ್ರು, ಮನಸ್ಸಲ್ಲಿ ಸಾವಿರಾರು ಕಾಮನೆಗಳು ಎದ್ರು, ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಸುಮ್ಮನೆ ಮಲ್ಕೋಬೇಕು ಅಂದ್ರೆ ಬೇಜಾರಾಗದೆ ಇರುತ್ತಾ? ನಿಮ್ಮನ್ನ ನೋಡಿದಾಗಿಂದ ನಿಮ್ಮನ್ನ ನನ್ನೂರನ್ನಾಗಿ ಮಾಡ್ಕೋಬೇಕು ಅಂತ ನಂಗೆ ತುಂಬಾ ಆಸೆ. ಕನಸಿನಲ್ಲಿ ನಿಮ್ ಜೊತೆ ಸರಸ ಆಡ್ತಾ ಅದೆಷ್ಟು ಡ್ಯೂಟ್ ಹಾಡಿದಿನೋ ನಂಗೆ ಗೊತ್ತಿಲ್ಲ. ಮತ್ತೆ ಯಾಕೆ ನೀವು ಇದನ್ನ ಹೇಳಿರಲಿಲ್ಲ? ಏನ್ ಮಾಡ್ಲಿ, ಬ್ಯಾಲೆ ದಿನ ನನ್ನ ಕ್ವಾಲಿಫಿಕೇಶನ್ ಕೇಳಿದ ತಕ್ಷಣ ನನ್ನ ರಿಜೆಕ್ಟ್ ಮಾಡ್ಬಿಟ್ರಲ್ಲ. ಸಾರಿ, ಇಷ್ಟು ಪ್ರೀತಿ ಅಂತೀರ ಪಡೆಯೋದು ನನ್ನ ಹಣೆಯಲ್ಲಿ ಬರ್ದಿರಲಿಲ್ಲ ಅಂತ ಕಾಣುತ್ತೆ. ಹಣೆಯಲ್ಲಿ ಯಾಕೆ ಬರ್ದಿಲ್ಲ? ನೀವು ಮನಸ್ಸು ಮಾಡಿದ್ರೆ ಈಗಲೂ ಈಗಲೂ ನೀವು ಕಳ್ಕೊಂಡಿರೋ ಸುಖ ಸಂತೋಷನ ನಾನು ಕೊಡ್ತೀನಿ. ನಿಮ್ಮನ್ನ ಸುಖದ ಸುಪ್ಪತ್ತಿಯಲ್ಲಿ ತೇಲಾಡಿಸ್ತೀನಿ. ಹಾಗಿದ್ರೆ ಇಡೀ ನಾವು ಬಿಟ್ಟು ಬಿಡ್ಲಾ? ಬಿಟ್ಟು ಬರೋದು ಬೇಡ. ಯಾಕೆ? ಯಾಕೆಂದ್ರೆ ಅದು ಬುದ್ಧಿವಂತರ ಲಕ್ಷಣ ಅಲ್ಲ. ಸಿಕ್ಕಿರೋ ಯಾವ ಸಂಪತ್ತನ್ನು ಕಳ್ಕೊಳ್ದೆ ಎಲ್ಲ ಸುಖ ಅನುಭವಿಸೋನೆ ನಿಜವಾದ ಬುದ್ಧಿವಂತ. ಅಂದ್ರೆ ಈ ಆಸ್ತಿ ಐಶ್ವರ್ಯಕ್ಕೆ ನೀವು ಒಡೆಯರಾಗಿರ್ಬೇಕು ಅಂದ್ರೆ ನೀವು ಅವಳ ಗಂಡ ಆಗಿರ್ಬೇಕು. ಹಾಗೆ ನಿಜವಾದ ಸುಖ ಸಂತೋಷ ಅನುಭವಿಸ್ಬೇಕು ಅಂದ್ರೆ ನೀವು ನನ್ನ ಸ್ನೇಹ ಮಾಡ್ಬೇಕು. ನೀವು ತುಂಬಾ ಬುದ್ಧಿವಂತ ಇದ್ರಿ, ನನಗಂತೂ ಇಂಥ ಐಡಿಯಾ ಹೊಳ್ದೇ ಇರಲಿಲ್ಲ. ನೀವ್ ನನ್ನೋರಾಗೋದಾದ್ರೆ ಈ ಆಸ್ತಿ ಐಶ್ವರ್ಯ ನಾನು ಎರಡು ಪರ್ಮನೆಂಟ್ ಆಗಿ ಸಿಗೋ ಮಾರ್ಗನ ನಾನು ತೋರಿಸ್ತೀನಿ. ಖಂಡಿತ ಖಂಡಿತ ನೀವು ನನಗೆ ಬೇಕು. ರಾಜು, ಐ ಲವ್ ಯು, ಐ ಲವ್ ಯು ರಾಜು. ಬರೀ ಹೆಂಗಸರನ್ನ ಕೆಲ್ಸಕ್ಕೆ ತಗೊಂಡು ನಮ್ಮಂತವ್ರನ್ನ ಬೀದಿ ಪಾಲ್ ಮಾಡಿರೋ ಆ ಬೇವರ್ಸಿ ಮುಂಡೆನ ಸುಮ್ಮನೆ ಬಿಡಬಾರ್ದು. ಕಂಡ್ರು ರೋಡ್ ಅಲ್ಲೇ ರೇಪ್ ಮಾಡ್ಬೇಕು. ಬಂದ್ರು ಹೋಗೋಣ. ರಾಜು, 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 ಇರ್ರಿ, ಫೇರನ್ ಲೋಲ್ ಎಸ್ಕೋತಾ ಇದ್ದೀನಿ. ರಾಜು, ರಾಜು, ಬಂದ್ಬಿಟ್ಟರಿ, ಪೌಡರ್ ಹಾಕೋತಿದ್ದೀನಿ. ಓ ಮೈ ಗಾಡ್, ರಾಜು, ರಾಜು, ಅಯ್ಯೋ ಬಂದ್ರಿ, ಡ್ರೆಸ್ ಮಾಡ್ಕೊಳಕು ಬಿಡಲ್ಲ. ರಾಜು, ಏನ್ರಿ ನೀವು ಈ ಚರ್ಜಿನ ಮಾಡಿದ್ರೆ ಹೇಗೆ ಡ್ರೆಸ್ ಮಾಡ್ಕೊಳ್ಳೋದು? ಹೋಗ್ತಾ ಇರೋದು ಸನ್ಮಾನ ಸಮಾರಂಭಕ್ಕೆ. ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿದ್ರೆ ನಿಮ್ ಫ್ರೆಂಡ್ ರೇಖಾ, ಬಿಂದು, ಜಯಂತಿ ಎಲ್ಲ ಏನ್ ಅನ್ಕೋತಾರೆ? ಅವ್ರ ಮುಂದೆ ಮಾನ ಹೋಗಲ್ವಾ? ಶೆಟ್ಟಿ ಸಿಂಗಾರ ಆಗೋ ಹೊತ್ತಿಗೆ ಪಟ್ಟಣ ಹಾಳಾಯ್ತಂತೆ. ಛೇ, ನಾನು ನೋಡ್ತಾನೆ ಇದ್ದೀನಿ, ಫೇರ್ ಅಂಡ್ ಲವ್ಲಿ ಪೌಡ್ರು ಪೂಸಿದ್ದ ಪೂಸಿದ್ದು. ಸ್ವಲ್ಪನಾದ್ರೂ ಟೈಮ್ ಸೆನ್ಸ್ ಇಲ್ಲ. ಪೌಡರ್ ಪೂಸ್ಬಿಟ್ರೆ ಕರೆ ತೊಗ್ಲು ಬೆಳ್ಳಗಾಗತ್ತೇನು? ಕರಿ ಚರ್ಮ ಬೆಳ್ಳಗಾಗ್ಲಿ ಅಂತ ಅಲ್ಲ ರೀ ನಾನು ಡ್ರೆಸ್ ಮಾಡ್ತಾ ಕೂತ್ಕೊಂಡಿದ್ದು. ಮತ್ತೆ ಹೆಂಗಸರು ಶೃಂಗಾರ ಮಾಡ್ತಾ ಕೂತ್ಕೊಂಡು ಗಂಡಸರು ಪೇಷನ್ಸ್ ಹೇಗ್ ಟೆಸ್ಟ್ ಮಾಡ್ತಾರೆ ಅಂತ ಒಂದ್ ಸಿಂಪಲ್ ಡೆಮೋ ಕೊಟ್ಟೆ ಅಷ್ಟೇ. ಅರ್ಥ ಆಯ್ತಾ? ಬನ್ನಿ ಹೋಗೋಣ. ಈಗ ಸನ್ಮಾನಿತ ರಾಣಿ ಅವರು ಒಂದೆರಡು ಮಾತಾಡ್ತಾರೆ.
ವನಿತೆಯರೇ, ಹೆಣ್ಣಿಗೆ ಬಾಲ್ಯದಲ್ಲಿ ತಂದೆ ತಾಯಿ, ಯವನದಲ್ಲಿ ಗಂಡ, ಮುಪ್ಪಿನಲ್ಲಿ ಮಕ್ಕಳ ರಕ್ಷಣೆ ಅಂತೆಲ್ಲ ಸಿದ್ಧಾಂತಗಳನ್ನ ಹೇಳಿದ ಮನು ಒಬ್ಬ ಈಡಿಯಟ್, ಹೆಣ್ಣಿನ ದೃಷ್ಟಿಯಲ್ಲಿ ಮಹಾ ಮೋಸಗಾರ. ಆದ್ರೆ ಇವತ್ತು ಆಧುನಿಕ ಮಹಿಳೆ ಅವನ ಮಾತನ್ನ ಸುಳ್ಳಾಗಿಸಿ ಹೆಣ್ಣು ಗಂಡಿಗೆ ರಕ್ಷಣೆ ಕೊಡೋ ಸ್ಥಾನದಲ್ಲಿದ್ದಾಳೆ ಅನ್ನೋದಕ್ಕೆ ನಾನೇ ಉದಾಹರಣೆ. ಬಹಳ ಮೆರಿತಾ ಇದ್ದ ಗಂಡನ ಬಗ್ಸಿ ಅವನನ್ನ ಹೆಣ್ಣಿನ ಸ್ಥಾನಕ್ಕೆ ತಳ್ಳಿದ ನನ್ನನ್ನ ಎಲ್ರು ಎಲ್ರು ಅನುಸರಿಸಬೇಕು. ಪ್ರತಿಯೊಬ್ಬ ಮಹಿಳೆಯನ್ನು ಇದೇ ರೀತಿ ಪ್ರತೀಕಾರದ ದೃಷ್ಟಿಯನ್ನ ಬೆಳೆಸ್ಕೊಂಡು ಮುಂದುವರೆದ್ರೆ ಆದಷ್ಟು ಬೇಗ ಮಹಿಳಾ ಪ್ರಧಾನ ಸಮಾಜ ಸೃಷ್ಟಿ ಆಗತ್ತೆ ಅಂತ ಹೇಳಿ ನನ್ನ ಈ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಪಂಚರ್ ಛೇ, ಈ ಕಾರ್ದು ಯಾವಾಗಲೂ ಇದೇ ರಾಮಾಯಣ, ಕೆಟ್ಟು ಕೆಟ್ಟು ಹೋಗುತ್ತೆ. ಆ ಎದುರು ಮನೆ ಯಶೋಧ ಇದರ ದಾರಿ ಕೆಟ್ಕುತ್ತಿರೋದು ನೋಡಿದ್ರೆ ಎಷ್ಟು ಹಾಡ್ಕೊಂಡ್ಬಿಡ್ತಾರೆ ಗೊತ್ತಾ? ಮೊದಲು ಮಾರಾಕ್ಬಿಡ್ರಿ ಕಾರ್ನ. ಶಟ್ ಅಪ್. ಯಾರು ನೀವಲ್ಲ? ಮಾನ ಪ್ರಾಣ ತೆಗಿಯಕ್ ಬಂದಿರೋರು. ಏನೇ ಬೇವಸ್ಸಿ, ನಿಮ್ ತಾತನ ಕಾಲದಿಂದ ನಿಯತ್ತಾಗಿ ದುಡ್ಕೊಂಡ್ ಬಂದಿರೋ ನಮ್ಮನ್ನ ಕೆಲಸದಿಂದ ಕಿತ್ ಹಾಕಿ ನಮ್ಮ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕ್ತೀಯ? ಏನೇ ಅನ್ಯಾಯ ಮಾಡಿದ್ವಿ ನಿಮ್ಗೆ? ಬಿಡೋ, ನಡು ರಸ್ತೆಲ್ ಬಂದು ಹೆದರ್ಸಿದ್ರೆ ಹೆದರ್ಕೊಂಡು ನಿಮ್ಮನ್ನೆಲ್ಲ ಕೆಲ್ಸಕ್ಕೆ ಮತ್ತೆ ತಗೊಂಡ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ರ? ಲಾಕ್ ಅಪ್ಪಕ್ ತಳಿಸಿ ಒದ್ದಿನ ಅಷ್ಟೇ. ಅಷ್ಟು ಪೊಗ್ರ ನಿಂಗೆ? ನೀನ್ ಬರೀ ಮಾತುಗ್ ಬಗ್ಗೋ ಹೆಣ್ಣಲ. ನಿಮ್ ಕೈ ಮುಗಿದ್ರಿ, ಅವ್ರ ಪತ್ರ ಏನು ಮಾಡ್ಬೇಡಿ. ಏನು ಮಾಡಲ್ಲ. ಅಯ್ಯೋ, ನಿಮ್ ಕೈ ಮುಗಿದ್ರಿ, ಅವ್ರಿಗೆ ಏನ್ ಮಾಡ್ಬೇಡಿ. ಬಿಟ್ಬಿಡಿ ನೋಡಿ. ದೇವ್ರೇ ದೇವ್ರೇ ದೇವ್ರೇ, ಈ ಸಮಯದಲ್ಲಿ ನಮ್ಮ ಯಜಮಾನ ನೀನೇ ಕಾಪಾಡ್ಬೇಕಪ್ಪ. ಅವ್ರು ಏನು ಹೇಳ್ತಾರೆ ನೋಡ್ಕೊಳಪ್ಪ. ನಾನು ಅಷ್ಟಕ್ಕೆ ಕೂತ್ ಬಾಗಿಲು ಉಳಿಸಪ್ಪ. ದೇವ್ರನ್ನ ಬೇಡ್ಕೊತಾ ಇದೀನಿ ಅಂದ್ರೆ, ನೀವೇನು ಯೋಚನೆ ಮಾಡ್ಬಿಡಿ ಅಂದ್ರೆ, ಆ ದೇವ್ರ ನಿಮ್ಮನ್ನ ಖಂಡಿತ ಕಾಪಾಡ್ತಾನೆ ಅಂದ್ರೆ, ಖಂಡಿತ ಕಾಪಾಡ್ತಾನೆ. ಅಯ್ಯೋ, ನಾಟಕ ಅಲ್ಲ ಅಂದ್ರೆ, ನಿಜವಾಗ್ಲೂ ಬೇಡ್ಕೊತಾ ಇದೀನಿ ಅಂದ್ರೆ, ದೇವ್ರೇ ಅಷ್ಟು ಹೇಳಿದ್ರಲ್ಲ ಸಾಕು ಬಿಡಿ ಅಂದ್ರೆ.
ಭಾಷಣ ಮಾಡ್ತಾ ಏನ್ ಹೇಳಿದ್ರಿ? ಹೆಣ್ಣಿಗೆ ಬಾಲ್ಯದಲ್ಲಿ ತಂದೆ ತಾಯಿ, ಯವನದಲ್ಲಿ ಗಂಡ, ಮುಪ್ಪರಲ್ಲಿ ಮಕ್ಕಳು ಅಂತ ಬರೆದಿರೋ ಮನು ಒಬ್ಬ ಇಡಿಯಟ್ ಅಂದ್ರಿ ಅಲ್ಲ. ಈಗ ಅರ್ಥ ಆಗಿರ್ಬೇಕು, ನೈಸರ್ಗಿಕವಾಗಿ ಹೆಣ್ಣು ಗಂಡಿಗಿಂತ ದೈಹಿಕವಾಗಿ ದುರ್ಬಲಲ್ಲು ಅಂತ. ಗಂಡು ಫಿಸಿಕಲಿ ಹೆಣ್ಣಿಗಿಂತ ಸ್ಟ್ರಾಂಗ್ ಆಗಿರೋದ್ರಿಂದ ಹೊರಗಡೆ ದುಡಿಯಕ್ಕೆ ಹೋದಾಗ ಬೇಸಿಗೆ ಬಿಸಿ, ಚಳಿಗಾಲದ ಚಳಿ, ಮಳೆಗಾಲದ ಮಳೆ ಇದನ್ನೆಲ್ಲ ಫೇಸ್ ಮಾಡಬೇಕಾಗುತ್ತೆ. ಅದಕ್ಕೆ ಅವನು ಹೊರಗಡೆ ದುಡ್ಕೊಂಬರೋ ಕೆಲಸ ಮಾಡಲಿ. ಹೆಣ್ಣಿಗೆ ಈಚೆ ಆಗೋದು, ಬಸರಿ ಆಗೋದು, ಬಾಣಂತಿ ಆಗೋದು, ಈ ಎಲ್ಲ ಲಿಮಿಟೇಷನ್ಸ್ ಇರೋದ್ರಿಂದ ಹೆಣ್ಣು ಮನೇಲೆ ದುಡಿಲಿ ಅಂತ ಜಸ್ಟ್ ಡಿವಿಷನ್ ಆಫ್ ಲೇಬರ್ಗೆ ಅಷ್ಟೇ ಮನು ಈ ರೀತಿ ಹೇಳಿದ್ನ ಹೊರತು ನಿಮ್ಮನ್ನ ಮೂಲೆ ಗುಂಪಾಡಿ ದಾಸಿಯರನ್ನ ಮಾಡಕ್ಕಲ್ಲ. ಯಾವುದೇ ಒಂದು ಸಿದ್ಧಾಂತನ ಅರ್ಥ ಮಾಡ್ಕೊಳ್ಳೋ ರೀತಿಲಿದೆ. ಸಾಕು ಸಾಕು, ಹೆಣ್ಣುಗಳಿಗೂ ನಿಮ್ ಹಾಗೆ ಚಿಕ್ಕ ವಯಸ್ಸಿನಲ್ಲೇ ಫೈಟಿಂಗ್ ಮಾಡೋದು ಕಲ್ಸಿದ್ರೆ ನಿಮ್ಮಂತ ಗಂಡಸರನ್ನ ಅವರೇ ರಕ್ಷಿಸ್ತಾರೆ. ಸುಮ್ನೆ ಕಾರ್ ಹತ್ ಕೂತ್ಕೋ, ಇನ್ಮೇಲೆ ನನ್ನ ನಾನು ರಕ್ಷಿಸ್ಕೊಳ್ಳೋಕೆ ಏನೇನ್ ಬೇಕೋ ಅದನ್ನೆಲ್ಲ ಇಟ್ಕೋತೀನಿ. ಓ ಹಾಗ ಆಯ್ತು ಅಂದ್ರೆ ರಾಜು 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 ಅಮ್ಮ ಅಪ್ಪ ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ನೀನ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ರಾಜು. ಏನಿದು ಎಷ್ಟು ಸಣ್ಣಗಾಗಿದೆ ನೋಡಿ. ನನಗೇನಾಗಿದೆ ದಾಡಿ? ಗುಂಡ್ಕಲ್ಲಿದ್ದಂಗಿದ್ದೀನಿ, ನಡೆದ್ರೆ ಎಲ್ಲಿ ಸೋದೋಗ್ತೀನಿ ಅವ್ನು ಹಾಲು ನೋಡ್ಕೋತಾ ಇದ್ದಾರೆ. ಮತ್ತಿದೆಲ್ಲ ಏನು? ಅದು ಅಪ್ಪ, ನಮ್ಮ ಮನೆ ಕೆಲಸದವಳ ಮಗಳು ದೊಡ್ಡಲಾಗ್ಬಿಟ್ಟಿದ್ದಾಳೆ, ಅದಕ್ಕೆ ನಾನೇ ಅವಳ ಹೋಗು ಅಂತ ಕಳಿಸಿ ಅವಳು ಅರ್ಧ ಹೋಗಿದ್ ಬಟ್ಟೆನ ಹಿಂಡಾಗ್ತಾ ಇದ್ದೆ ಅಷ್ಟೇ. ಓ ಹಾಗ ರಾಜು, ನೀವು ಇಷ್ಟ ಅಂತ ಏನ್ ತಂದಿದೀವಿ ನೋಡು. ಅಯ್ಯ ಕೋಟ್ಬಳೆ ಚಕ್ಲಿ. ಅಮ್ಮ ಕೋಟ್ಬಳೆ ಚಕ್ಲಿ ಕಂಡ್ರೆ ನಮ್ಮವ್ರು ತುಂಬಾ ಇಷ್ಟ ರೀ ರೀ ನೋಡಿ. ಓ ಇಲ್ಲೇ ಇದ್ದೀರಾ, ನಿಮ್ಗೋಸ್ಕರ ಕೋಟ್ಬಳೆ ಚಕ್ಲಿ ಎಲ್ಲ ತಂದಿದ್ದಾರೆ. ಚೆನ್ನಾಗಿದ್ದೀರಾ ಸೋಸೇಂದ್ರೆ? ಒಂದ್ಸಲ ಏನಾದ್ರೂ ರಾಜನ್ ಕರ್ಕೊಂಡು ಮನೆಗೆ ಬರ್ತೀರಾ ಅನ್ಕೊಂಡ್ವಿ, ಬರ್ಲೇ ಇಲ್ಲ. ಈ ಸಲ ದೀಪಾವಳಿಗೆ ರಾಜನ್ ಕರ್ಕೊಂಡು ಮೂರ್ ದಿನ ಮುಂಚಿತವಾಗಿ ಬರ್ಬೇಕು, ಅದನ್ನ ಹೇಳ್ಬಿಟ್ಟು ಹೋಗೋಣ ಅಂತಲೇ ಬಂದ್ವಿ. ರೀ ಈ ಸಲ ದೀಪಾವಳಿಗೆ ನಮ್ಮ ಮನೆಗೆ ಹೋಗೋಣ ರೀ. ಹೋಗೋಣ, ಅದಕ್ ಮುಂಚೆ ಬಾಕಿ ಇರೋ ವರದಕ್ಷಿಣೆ 50,000 ರೂಪಾಯಿ ತಂದು ಕೊಟ್ರೆ ಮಾತ್ರ ನಿಮ್ ರಾಜು ನಿಮ್ ಮನೇಲಿ ದೀಪಾವಳಿ ಕಾಣೋದು. ಅಯ್ಯೋ 50,000 ರೂಪಾಯಿಗೂ ದೀಪಾವಳಿಗೂ ಸಂಬಂಧ ಕಲ್ಪಿಸ್ಬೇಡಿ. ಮೊದಲನೇ ದೀಪಾವಳಿ ಬರ್ದೇ ಹೋದ್ರೆ ಅಷ್ಟ್ ಚೆನ್ನಾಗಿರಲ್ಲ. ನಿಮ್ ಅಂದ ಚಂದ ಕಟ್ಕೊಂಡು ನನಗೇನಾಗ್ಬೇಕು? 50,000 ರೂಪಾಯಿ ಕೊಟ್ರಷ್ಟೇ ನೀವಿನ್ ಮುಂದೆ ನಿಮ್ ರಾಜು ಮುಖ ನೋಡಕ್ಕಾಗೋದು. ರಾಜು ಈ ಮನೆ ಹೊಸಲ್ದಾಟ ಆಚೆ ಹೋದ್ರೆ ಪರ್ಮನೆಂಟ್ ನಿಮ್ ಮನೇಲೆ ಇರ್ಬೇಕಾಗತ್ತೆ. ಹುಷಾರ್ ಹೇಗಾದ್ರೂ ಮಾಡಿ 50,000 ರೂಪಾಯಿ ತಂದ್ಕೊಬಿಡಪ್ಪ, ಇಲ್ಲಾಂದ್ರೆ ನನ್ನ ನೋಡಕ್ ಬರ್ಬೇಡಿ. ನಾನು ಅಷ್ಟೇ ನಿಮ್ಮನ್ನ ನೋಡಕ್ ಬರೋದಿಲ್ಲ. ಅವ್ರ ಮನಸ್ಸಿಗೆ ಬೇಜಾರಾಗುವ ನಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಅಪ್ಪ ನೀವಿನ್ ಹೋಗ್ಬೋದು. ಅಮ್ಮ ಅಪ್ಪನ ಕರ್ಕೊಂಡು ಹೋಗಮ್ಮ. ಹೋಗ್ತೀನಿ. ರಾಜು ಏನಾದ್ರೂ ವಿಶೇಷ ಇದ್ರೆ ಹೇಳ್ಕಳ್ಸು, ತಕ್ಷಣ ಬಂದ್ಬಿಡ್ತೀವಿ. ಇನ್ನು ಅಂತದೇನು ಆಗಿಲ್ಲಮ್ಮ, ಪ್ಲಾನಿಂಗ್ ಇರ್ಬೇಕು ಕಣೆ. ಬಾ ಹೋಗೋಣ. ಬರ್ತೀವಿ. ಸರಿ ಅಮ್ಮ. ಮೇಡಮ್ ಮೇಡಮ್ ಇಲ್ಲಿ ನೋಡಿ, ಇನ್ನೊಂದು ವರದಕ್ಷಿಣೆ ಸಾವು. ಬೆಂಕಿ ಹಚ್ಚಿ ಪತ್ನಿ ಕೊಲೆ. ಈ ರೀತಿ ಹೆಂಗಸರನ್ನ ಜೀವಂತವಾಗಿ ಸುಡೋರ್ಗೆಲ್ಲ ಒಂದ್ ಅಂತ ಕಾಣಿಸ್ಬೇಕಲ್ಲ, ಏನ್ ಮಾಡೋದು? ಮೇಡಮ್ ನಾನೊಂದು ಐಡಿಯಾ ಹೇಳ, ನಾವು ಇದೇ ರೀತಿ ಒಂದು ಗಂಡನ ಜೀವಂತವಾಗಿ ಸುಟ್ಟು ಬಿಟ್ರೆ ಅದು ಇಡೀ ಗಂಡ ಜನಾಂಗಕ್ಕೆ ಒಂದ್ ಎಚ್ಚರಿಕೆ ಕೊಟ್ಟಾಗತ್ತೆ. ಆಮೇಲೆ ಯಾರೇ ಹೆಂಗಸರನ್ನ ಆ ರೀತಿ ಹಿಂಸೆ ಮಾಡ್ಬೇಕಾದ್ರೆ ಬೇಡಪ್ಪ ಪುರುಷ ದ್ವೇಷಿ ಸಂಘದವ್ರು ಇದಾರೆ ಅನ್ನೋ ಭಯ ಇರುತ್ತೆ. ಎಸ್ ಯು ಆರ್ ಕರೆಕ್ಟ್. ಯಾರಿಗಾದ್ರೂ ಬೆಂಕಿ ಹಾಕ್ಲೇಬೇಕು. ಯಾರಿಗ ಹಾಕುದು? ಯಾರಿಗೆ ಯಾಕೆ ಮೇಡಮ್? ಹೇಗಿದ್ರು ನಿಮ್ಗೆ ಕೊಡ್ಬೇಕಾದ ಭಾಗ್ಯ ವರದಕ್ಷಿಣೆ ಹಣ ಉಳ್ಸ್ಕೊಂಡಿದ್ದಾನಲ್ಲ ರಾಜು, ಅವನ್ಗೆ ಇಡೋಣ. ಎಸ್ ಯು ಆರ್ ರೈಟ್. ಮೇಡಮ್ ಐ ಆಮ್ ಸಾರಿ, ಈ ವಿಷಯದಲ್ಲಿ ಐ ಹ್ಯಾವ್ ಅ ಡಿಫ್ರೆಂಟ್ ಒಪಿನಿಯನ್. ಯಾಕೋ ಹಾಗೆ ಮಾಡೋದು ನಂಗೆ ಸರಿ ಅನಿಸ್ತಾ ಇಲ್ಲ. ಹಾಗಿದ್ರೆ ನೀನು ಬರಬೇಡ ಅಷ್ಟೇ. ಎಲ್ಲ ಕ್ಲೋಸ್ ಮಾಡ್ರಿ. ನೀವ್ ಹೇಗ್ ಗೊತ್ತಾಯ್ತು ಮನೇಲಿ ಗ್ಯಾಸ್ ಖಾಲಿ ಆಗಿದೆ ಅಂತ? ಅದೆಲ್ಲ ಇರ್ಲಿ, ನಿಮ್ಮಪ್ಪ ಕೊಡ್ಬೇಕಾಗಿದ್ ವರದಕ್ಷಿಣೆ ಬಾಕಿ 50,000 ತಂದ್ಕೊಟ್ರ? ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಿದೆ, ಪಾಪ 20 ಸೈಟು 20 ಒಡವೆಗಳನ್ನ ಮಾರಿ ನಮ್ಮ ಮದುವೆ ಮಾಡಿದ್ದಾರೆ. ವಯಸ್ಸಾಗಿರೋ ಮನುಷ್ಯ ದುಡಿಯೋಕ್ ಬೇರೆ ಆಗೋಲ್ಲ, ಹೇಗ್ ತಂದ್ಕೊಡ್ತಾರೆ? ಅದನ್ನ ನನ್ನಂಥ ದೊಡ್ಡ ಸಂಬಂಧ ಮಾಡಕ್ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು.
ಕೊಡ್ತೀನಿ ಅಂದ ವರದಕ್ಷಿಣೆನ ಪ್ರಾಣ ಒತ್ತೆ ಇಟ್ಟಾದ್ರು ತಂದ್ಕೊಡ್ಬೇಕಾಗಿತ್ತು. ಕೊಟ್ಟು ವಾಯ್ದೆ ಎಲ್ಲ ಮುಗೀತು, ಇನ್ ನಾನ್ ಸುಮ್ಮನೆ ಇರಲ್ಲ. ಅಯ್ಯೋ ಏನ್ ಮಾಡ್ತೀರಾ? ವರದಕ್ಷಿಣೆ ಕೊಡಕ್ ಆಗ್ಲಿಲ್ಲ ಅಂತ ಅಸಹಾಯಕರಾದ ಎಷ್ಟೋ ಹೆಣ್ಮಕ್ಳನ್ನ ನಿಮ್ಮಂತ ಕಿರಾತಕ ಗಂಡುಗಳು ಬೆಂಕಿ ಹಚ್ಚಿ ಜೀವಂತವಾಗಿ ಸುಟ್ಟು ಬಿಡ್ತೀರಲ್ಲ, ಹಾಗೆ ಹಾಗೆ ನಿನ್ಗೂ ಇವತ್ತು ಸೀಮಣೆ ಸುರಿದು ಬೆಂಕಿ ಹಚ್ಚಿಬಿಡ್ತೀವಿ. ಆಕಸ್ಮಿಕ ಅಗ್ನಿದುರಂತ ಅಂತ ಕತೆ ಕಟ್ತೀವಿ. ಅಯ್ಯೋ ಬೇಡರಿ, ದಯವಿಟ್ಟು ನನಗಂತ ದೊಡ್ಡ ಶಿಕ್ಷೆ ಕೊಡಬೇಡಿ. ಜೀವನ ಪೂರ್ತಿ ನಿಮ್ ಸೇವೆ ಮಾಡ್ಕೊಂಡಿರ್ಬೇಕು ಅನ್ನೋದೇ ನನ್ನ ಆಸೆ. ಏ ಸುರಿರೆ ಸೀಮೆಣ್ಣೆನ. ಅಯ್ಯೋ ಬೇಡಿ ಬೇಡಿ, ನನಗೇನು ಮಾಡ್ಬೇಡಿ. ಅಯ್ಯೋ ನನಗೆ ನಾನೇನು ನೀವೆಲ್ಲ ಹೆದರ್ಸ್ತೀರಾ? ನಾನು ಹೆದರ್ಕೋಬೇಕು ಅಂತ ನಾಟ್ಕಾಡ್ತಿದ್ರೆ ನಿಜವಾಗ್ಲೂ ಸೀಮೆಣ್ಣ ಸುರಿಗೆ ಬರ್ತೀರಾ? ಹ್ಮ್, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟು ಆಮೇಲೆ ಸೀಮೆಣ್ಣನಾದ್ರೂ ಸುರಿರಿ, ಬೆಂಕಿನಾದ್ರೂ ಹಚ್ಚಿ, ನಾನು ಒಪ್ಕೊಂಡ್ರೆ ಕರಾರನಂತೆ ನೀವ್ ಏನ್ ಮಾಡಿದ್ರು ಮಾಡಿಸ್ಕೋತೀನಿ. ಏನದು? ನೀವು ನನಗೆ ಬೆಂಕಿ ಹಚ್ಚೋದ್ರಿಂದ ಇದುವರೆಗೂ ವರದಕ್ಷಿಣೆಗೆ ಬಲಿಯಾಗಿರೋರಲ್ಲಿ ಯಾರಾದ್ರೂ ಒಬ್ರಾದ್ರೂ ಜೀವಂತವಾಗಿ ಬರ್ತಾರಾ ಹೇಳಿ? ಸತ್ತವರು ಜೀವಂತವಾಗಿ ಬರ್ಲಿ ಅಂತಲ್ಲ ನಾವು ಬೆಂಕಿ ಹಚ್ತಾ ಇರೋದು. ಹೆಣ್ಣು ಕುಲಕ್ಕೆ ಗಂಡು ಕುಲದಿಂದ ಆಗಿರೋ ಅನ್ಯಾಯಕ್ಕೆ ಸೇಡ್ ತೀರಿಸ್ಕೋತಾ ಇದೀವಿ. ಅದರಿಂದ ನಿಮ್ಗೆ ಏನ್ ಸಿಗುತ್ತೆ? ಇನ್ ಮುಂದೆ ಜಗತ್ತಲ್ಲಿ ವರದಕ್ಷಿಣೆ ಸಾವುಗಳಲ್ಲಿ ತಗೋತಾ? ಅಲ್ಲಿ ಯಾವನ ಒಬ್ಬ ಯಾವಾಗ ಬೆಂಕಿ ಇಟ್ಟಂತೆ, ಅದಕ್ಕೆ ಇವಳು ನಾನು ಬೆಂಕಿ ಇಟ್ಬಿಡ್ತಾನಂತೆ, ಅದರಿಂದ ಸಾಧ್ಯದೇನು? ಸೇಡಿಗೆ ಸೇಡು ಈ ಮಣ್ಣಿನ ಸಿದ್ಧಾಂತ ಅಲ್ಲ, ತಿಳ್ಕೊ. ಓಹೋ, ಈ ತರ ಎಲ್ಲ ಮಾತಾಡ್ಬಿಟ್ಟು ಸಾವಿನಿಂದ ತಪ್ಪಿಸ್ಕೋಬಹುದು ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಸಾವು ಸಾವಿಗೆ ಹೆದರೋನಲ್ಲ ಕಣೆ, ನಾನು ನಾನು ಸಿಂಹದ ಮರಿ. ಕೊಡೆ ನನ್ ಸಾವಿನಿಂದ ನಿಮ್ಮ ಹೆಣ್ಕೊಳ್ಳೇ ಉದ್ದಾರ ಆಗುತ್ತೆ ಅನ್ನೋದಾದ್ರೆ, ಜಗತ್ತಿರೋ ಎಲ್ಲ ಗಂಟು ಪಾಠ ಕಲ್ತ್ಕೊಂಡು ನೀವು ವರದಕ್ಷಿಣೆ ಸಾವುಗಳ ನಿಂತೋಗುತ್ತೆ ಅನ್ನೋದಾದ್ರೆ ನಾನ್ ಸಾಯಕ್ ಸಿದ್ಧ. ಹಚ್ಚ ಬೆಂಕಿನ, ಹಚ್ಚ ಬೆಂಕಿನ, ಹಚ್ಚು. ಈ ಬೆಂಕಿಯಿಂದಲೇ ನಾರಿಕುಲಕ್ಕೆ ಬೆಳಕು ಬರೋದಾದ್ರೆ ಬರ್ಲಿ. ರಾಜು, ನಮ್ಮ ಅಪ್ಪ ಅಮ್ಮ ಬಂದಿರೋದ ಗಾಬರಿ ಆಗ್ಬೇಡಿ, ಹೋಗಿ ಬಾಗಿಲು ತೆಗಿರಿ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಹ್ಮ್, ಬಾಗಿಲು ತೆಗಿರಿ. ರಾಜು, ರಾಜು, ಸೋಸಂದ್ರೆ ಸೋಸಂದ್ರೆ ತಗೊಳ್ಳಿ 50,000 ರೂಪಾಯಿ, ಬಾಕಿ ವರದಕ್ಷಿಣೆ ಹಣ. ರಾಜು ಎಲ್ಲಿ ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಚ ಬಿಟ್ರ? ರಾಜು, ರಾಜು, ಹಣನೇ ಮುಖ್ಯ ಆಯ್ತಾ ನಿಮ್ಗೆ? ನಮ್ಮ ಮಗು ಸುಟ್ಟ ಹಾಕ್ಬಿಟ್ರು, ನಮ್ ರಾಜ ಬಿಟ್ಬಿಟ್ಟು. ಅಪ್ಪ ಅಮ್ಮ ಯಾಕೆ ಕಳ್ತಿದ್ದೀರಾ? ರಾಜು, ನಿನ್ ಇನ್ನೂ ಸುಟ್ಟೆ ಇಲ್ವಾ? ಸೀಮೆಣ್ಣೆ ಡಬ್ಬ ಇದ್ದಿದ್ದು ನೋಡಿ, ನಿಮ್ ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಚ ಬಿಟ್ರು ಅಂತ ಅಳೋಕೆ ಶುರು ಮಾಡ್ಬಿಟ್ವಲ್ವ. ಏನಮ್ಮ ನೀನು, ಅವ್ರೇನ ಕೆಟ್ಟವರು ತಿಳ್ಕೊಂಡ್ಬಿಟ್ಯಾ? ನಿನ್ನೆ ನಮ್ಮ ಅಪ್ಪನ ವಯಸ್ಸಾಗಿದೆ, ವರದಕ್ಷಿಣೆ ಹಣ ಕೊಡಕ್ಕಾಗಲ್ಲ ಅಂತ ಹೇಳಿದ್ಕೆ ಅವ್ರು ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ಪಾಪ ಮಾವನವ್ರ ಕಷ್ಟ ನನಗೂ ಅರ್ಥ ಆಗುತ್ತೆ, ಆ ದುಡ್ಡ ಬಿಟ್ಬಿಡೋಣ ಅಂತ ಹೇಳಿದ್ರು. ಮತ್ತೆ ಈ ಸೀಮೆಣ್ಣೆ? ಅದು ಮನೇಲಿ ಗ್ಯಾಸ್ ಖಾಲಿ ಆಗುತ್ತೆ ಅಂತ ಹೇಳಿದೆ. ಅವರೇ ಬಂದು ನೀನ್ ಆಚೆಗೆ ಹೋಗ್ಬೇಡ, ಎಲ್ರು ಕಣ್ಣು ಒಂದೇ ತರ ಇರಲ್ಲ, ಅವ್ರ ಊರಿಂದ ಕಣ್ಣು ಹಾಕೋದು ನಮ್ ಸ್ವಲ್ಪ ಹಿಡಿಸಲ್ಲ ಅಂತ ಹೇಳಿ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿ ಸೀಮೆಣ್ಣೆ ತಗೊಂಡ್ಬಂದ್ರು. ರಾಜು, ನನ್ ಚಿನ್ನ ಏನಾಯ್ಗೋ ತಲೆಯಲ್ಲಿ ಸೀಮೆಣ್ಣೆ ವಾಸನೆ? ಅದು ಅಟ್ಟದ್ಮೇಲೆ ಅದೇ ಸೀಮೆಣ್ಣೆ ಡಬ್ಬ ತಗೊಳಕ್ ಹೋಗಿ ಮೈಮೇಲೆ ಚಲ್ಕೊಂಡ್ಬಿಟ್ಟೆ. ಅಪ್ಪ ಇನ್ಮೇಲೆ ಈ ತರ ಎಲ್ಲ ಅವ್ರನ್ನ ಅನುಮಾನಪಡ್ಬೇಡ. ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಏನು, ಇವ್ರನ್ನ ಕೈ ಹಿಡಿಯೋದಕ್ಕೆ ಅಲ್ವೇನ್ರಿ? ನಾಚಿಕೆ ಬನ್ರಿ. ಬಿಂದು ರಾಜು, ಸದ್ಯ ನಿಮ್ಗೇನೂ ಆಗಿಲ್ವಲ್ಲ?
ನಿಮ್ಮ ಪ್ರೇಮದ ಕೋಟಿನಲ್ಲಿ ನನ್ನ ಭದ್ರವಾಗಿ ಇಟ್ಬಿಟ್ಟಿದ್ದೀರ. ಯಾರು ನಾನು ಏನು ಮಾಡೋಕ್ಕಾಗಲ್ಲ. ಬನ್ನಿ. ಬೇಡ ರಾಜು, ಹೊರಗಡೆನೆ ಮಾತಾಡೋಣ. ಹಾ ಬನ್ನಿ. ಸಂಘದಲ್ಲಿ ಅವ್ರುಗಳು ಮಾತಾಡ್ಕೋತಿದ್ದಾಗ ನಂಗೆ ತಡೆಯೋಕೆ ಆಗ್ಲಿಲ್ಲ ರಾಜು. ಎಲ್ಲ ನನ್ನ ರಾಜು ಜೀವಂತವಾಗಿ ಸುಟ್ಬಿಡ್ತಾರೋ ಅಂತ ಆತಂಕ ತುಂಬ್ಕೊಂಡ್ಬಿಡ್ತು. ಏನ್ ಮಾಡ್ಬೇಕು ಅಂತಾನೆ ತೋಚ್ಲಿಲ್ಲ. ಬೇಡ ಅಂತ ಹೇಳಿದ್ರೆ ಕೇಳೋರಲ್ಲ ಅವ್ರುಗಳು, ರಾಕ್ಷಸಿರು. ತಕ್ಷಣ ಐಡಿಯಾ ಮಾಡಿದೆ. ನನ್ನ ಹತ್ರ ಇದ್ದಿದ್ದ ಬಳೆ ಸರ ಮಾರಿ 50,000 ರೂಪಾಯಿನ ನಿಮ್ ತಂದೆ ಕೈಲಿ ಕೊಟ್ಟು ಕಳಿಸ್ದೆ. ಸದ್ಯ ಇನ್ ಟೈಮ್ ಬಂದ್ರಲ್ಲ ಅವರು. ಬಿಂದು, ನೀವು ನನ್ನ ಪರ್ಮನೆಂಟ್ ಆಗಿ ಬಂದ್ರಿಂದ ಬಿಡುಗಡೆ ಮಾಡಿದೆಂದು ನಿಮ್ಮ ಎದುರಿಗೆ ಸೀಮನೆ ಸುರಿತೀವಿ ಅಂತ ಮಾತಾಡ್ಕೊಂಡ್ರು. ನಿಮಗೂ ಗೊತ್ತಾಯ್ತು ನನ್ನ ರಕ್ಷಿಸಿದೆ. ಅಕಸ್ಮಾತ್ ಅವರು ನನ್ನ ಮನೇಲಿ ವಿಷಯ ಸರಿಸ್ಬಿಟ್ರೆ ಅದೇ ಸಾಧ್ಯ. ನಾನೆಲ್ಲ ಯೋಚನೆ ಮಾಡಿದ್ದೀನಿ. ನೀವು ಈ ಬಂಧನದಿಂದ ಬಿಡುಗಡೆ ಆಗ್ಬೇಕು. ಈ ಆಸ್ತಿ ಅಂತಸ್ತು ಐಶ್ವರ್ಯಕ್ಕೆ ಒಡೆಯರು ಆಗ್ಬೇಕು. ಜೊತೆಗೆ ಆದಷ್ಟು ಬೇಗ ನನ್ನ ಹೃದಯ ಸಾಮ್ರಾಜ್ಯದ ದೊರೆಯೂ ಆಗ್ಬೇಕು. ನಾನು ಎಲ್ಲದಕ್ಕೂ ಪ್ಲಾನ್ ಮಾಡಿಟ್ಟಿದ್ದೀನಿ. ನೀನ್ ನಂಗೆ ಒಪ್ಪಿಗೆ ಕೊಡ್ಬೇಕಷ್ಟೇ. ಬಿಂದು, ನನ್ ಸುಖ ಸಂತೋಷನ ನಿಮ್ ಸರ್ವಸ್ವ ಅಂತ ತಿಳ್ಕೊಂಡೆ ನಿಮ್ಗೆ. ನಾನು ಎಲ್ಲ ಸಹಕಾರನೂ ಇದೆ. ನೀವೇನೇ ಹೇಳಿದ್ರು ನಾ ಎಸ್ಸೆ. ಹೇಳಿ, ಏನ್ ಮಾಡ್ಬೇಕು? ಶಾಲಿನ ಮುಗಿಸ್ಬಿಡೋದು. ಆಮೇಲೆ ಎಲ್ರಿಗೂ ಗೊತ್ತಾಗಿ ನಾವಿಬ್ರು ಜೈಲ್ಗೆ ಹೋಗೋ ಪರಿಸ್ಥಿತಿ ಬಂದ್ರೆ? ನೀವು ತುಂಬಾ ಇನ್ನೋಸೆಂಟ್ ಅನ್ನೋದು ಅದಕ್ಕೆ ಎಲ್ರಿಗೂ ಗೊತ್ತಾಗೋ ಹಾಗೆ ಯಾರಾದ್ರೂ ಸಾಯಿಸ್ತಾರಾ? ನಮ್ ಸಂಘದಿಂದ ನಾನು ಪಿಕ್ನಿಕ್ ಅಂತ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಬೆಟ್ಟದ ಮೇಲಿಂದಾನು ಅಥವಾ ನೀರ್ಗೋ ಅಥವಾ ಮುಸ್ಲಿಗಳಿರೋ ಜಾಗಕ್ಕೂ ತಳ್ಳಿ ಆಕಸ್ಮಿಕವಾಗಿ ಕಾಲ್ ಜಾಡ್ ಬಿಚ್ಚಿಸತ್ಲು ಅನ್ನೋ ರೀತಿ ಮುಗಿಸ್ಬಿಡ್ತೀನಿ. ಸರಿನಾ? ಆಮೇಲೆ ನಮ್ಮಲ್ಲಿ ಯಾರಿಗೂ ಅನುಮಾನ ಬರಲ್ಲ.
ಸುಮಾ ಸುನಂದ ಎಲ್ಲರೂ ಪಿಕ್ನಿಕ್ ಬಂದ್ಬಿಟ್ರಾ? ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರಾ? ಎಲ್ಲಿ ನಮ್ಮ ಯಜಮಾನ್ರು ಕಾಣಿಸ್ತಾನೆ ಇಲ್ಲ? ಯಾಕೆ ನೀವೆಲ್ಲ ಹೀಗಿರೋದು ನೋಡಿದ್ರೆ ನನಗೆ ಯಾಕೆ ತುಂಬಾ ಭಯ ಆಗುತ್ತೆ. ಎಲ್ಲಿ ನಮ್ಮ ಯಜಮಾನ್ರು? ರಾಜು ಸಮಾಧಾನ ಮಾಡ್ಕೊಳ್ಳಿ, ಗಾಬರಿ ಆಗ್ಬೇಡಿ. ರಾಣಿ ರಾಣಿ ನಮ್ಮನ್ನೆಲ್ಲಾರನ್ನ ಬಿಟ್ಟು ಅಕಸ್ಮಾತ್ ರಾಣಿ ಬದುಕ್ ಬಿಟ್ಟಿದ್ರು, ನಾನು ಅವಳನ್ನ ಸಾಯಿಸಕ್ ಟ್ರೈ ಮಾಡಿದೆ ಅಂತ ಖಂಡಿತ ನನ್ನ ಮನ ಬರ್ತಿರ್ಲಿಲ್ಲ. ಅಷ್ಟ ಚೆನ್ನಾಗಿ ಆಕ್ಟ್ ಮಾಡಿದೆ ಗೊತ್ತಾ? ಅವಳು ಖಂಡಿತ ಸತ್ತಿದ್ದಾಳೆ ತಾನೆ? ನಾನೆಲ್ಲ ನೋಡ್ಕೊಂಡೆ ಮಾಡಿದ್ದೀನಿ, ಈವನ್ ಬಾಡಿ ಸಿಗದ್ ಕೂಡ ಡೌಟ್. ಅಷ್ಟ ಚೆನ್ನಾಗಿ ಪ್ಲಾನ್ ಮಾಡಿದ್ದೀನಿ. ಬಿಂದು ಅಂತೂ ರಾಣಿ ಬಂದ್ರಿಂದ ಬಿಡುಗಡೆ ಮಾಡಿಬಿಟ್ಟು ನೀವು ತುಂಬಾ ಹೆಲ್ಪ್ ಮಾಡಿದಿರ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು.
ಗ್ರೇಟ್ಫುಲ್ ಅಂತ ಹೇಳಬಾರದು, ಮತ್ತೆ ಐ ಲವ್ ಯು ಅಂತ ಹೇಳಬೇಕು. ಮನೆಯಿಂದ ಹೊರಗಡೆ ಬಂದಿದ್ದಾನ? ಹಾಗಂತಲ್ಲ, ನೀನು ಬರ್ತೇನೆ ಇದ್ದಿದ್ರೆ ನಾನು ಬದುಕಿರ್ತಾನೆ ಇರ್ಲಿಲ್ಲ. ಓ ಹಾಗ, ನನಗೆಲ್ಲೋ ನೀವು ಬರೀ ಹೆಂಗಸರೆ ಬಂದಾಗ ಅತಿ ಉತ್ಸಾಹದಿಂದ ವರ್ತಿಸ್ತೀರ, ಏನಾದ್ರೂ ಅನಾಹುತ ಆದ್ರೆ ಅಂತ ಅನಿಸ್ತು, ಮನಸ್ಸು ತಡಲಿಲ್ಲ, ಅದಕ್ಕೆ ಫಾಲೋ ಮಾಡಿದೆ. ಮಾಡ್ಲೇಬೇಕಲ್ಲ, ಎಲ್ಲಿವರೆಗೂ ಗಂಡ ಹೆಂಡತಿ ಸಂಬಂಧ ಉಳ್ಕೊಂಡಿರುತ್ತೋ ಅಲ್ಲಿವರೆಗೂ ಒಬ್ರಿಗೊಬ್ರು ಆಸರೆಯಾಗಿರ್ಲೇಬೇಕು. ನಾನ್ ಗಂಡ ನೀನ್ ಹೆಂಡತಿ ಆದ್ರೂ ಸರಿ, ನೀನ್ ಗಂಡ ನಾನ್ ಹೆಂಡತಿ ಆದ್ರೂ ಸರಿ. ಈಗ ಚರ್ಚೆಲ್ಲ ಯಾಕೆ, ಮೆಡಿಸಿನ್ ತಗೋಬೇಕು, ಮೊದಲು ಆಹಾರ ತಗೊಳ್ಳಿ. ಮೇಲಿಂದ ಬಿದ್ದಿರೋದಲ್ವಾ, ಫೋರ್ಸ್ ಅಲ್ಲಿ ಬಂಡೆ ಹೊಡೆದು ಕೈ ಕಾಲ್ ಗೆಟ್ ಬಿದ್ದಿದೆ. ಇವ ಲಕ್ಕಿ, ನಿನ್ ತಲೆಗೆ ಮುಖಕ್ಕೆ ಏನೂ ಆಗಿಲ್ಲ. ನಾನೇ ಫಸ್ಟ್ ರಕ್ತ ಎಲ್ಲ ಒರೆಸಿ ಬಟ್ಟೆನೂ ಚೇಂಜ್ ಮಾಡಿದ್ದು, ಆಮೇಲೆ ಡಾಕ್ಟರ್ ಬಂದು. ಹೌದು, ನಿನ್ ಕನ್ಸೆಂಟ್ ಇಲ್ಲದೆ ನಿನ್ ದೇಹನ ಮುಟ್ಟಲ್ಲ ಅಂತ ಹೇಳಿದ್ದೆ, ಬಟ್ ಆ ಪರಿಸ್ಥಿತಿಯಲ್ಲಿ ಏನು ಮಾಡೋಕ್ಕಾಗಿಲ್ಲ. ಇದ್ರಲ್ಲಿ ನಂದೇನೋ ತಪ್ಪಿದ್ರೆ ನನ್ ಕ್ಷಮಿಸು. ಕ್ಷಮಿಸೋದು ನಿನ್ನ, ನಾನು ನಾನ ಸ್ಥಾನದಲ್ಲಿಲ್ಲ. ಇಟ್ಸ್ ಆಲ್ ರೈಟ್, ಮೊದಲು ಫುಡ್ ತಗೋ. ಬೇಡ, ನಾನು ಮೊದಲು ಮನೆಗೆ ಹೋಗ್ಬೇಕು, ಆಮೇಲೆ ಇಲ್ಲ. ನೋಡು, ನೀ ಚಾಲ್ ಮಾಡೋಗಿಲ್ಲ, ಮೊದಲು ಫುಡ್ ತಗೋ, ಆಮೇಲೆ ನೋಡೋಣ.
ಹಾಯ್ ಬಿಂದು. ಹಾಯ್ ರಾಜು. ನಾನು ನಿನ್ನ ಹುಡುಕೊಂಡು ಮನೆಗೆ ಹೋಗ್ತಾ ಇದ್ದೆ. ಹೌದಾ ಬಿಂದು, ನಾ ಇವರು ಮದುವೆ ಓಪನ್ ಮಾಡ್ಕೊಳ್ಳೋದು ಬೇಡ, ಆಮೇಲೆ ಎಲ್ರಿಗೂ ಅನುಮಾನ ಬರುತ್ತೆ, ಗುಟ್ಟಾಗಿ ರಿಜಿಸ್ಟರ್ ಮಾಡಿ ಮಾಡ್ಕೊಳ್ಳೋಣ. ನಾನು ಅದನ್ನೆಲ್ಲ ಮೊದಲೇ ಯೋಚನೆ ಮಾಡಿದ್ದೀನಿ, ಅದಕ್ಕೆ ಅದ್ರ ಬಗ್ಗೆ ಡೀಟೇಲ್ಸ್ ತಗೊಳ್ಳೋಣ ಅಂತಾನೆ ಸಬ್ ರಿಜಿಸ್ಟ್ರ ಮನೆಗೆ ಬಂದಿದ್ದೆ. ಬಿಂದು, ಯು ಆರ್ ಟೂ ಇಂಟೆಲಿಜೆಂಟ್, ಕಮ್ ಲೆಟ್ಸ್ ಗೋ. ಥ್ಯಾಂಕ್ ಯು. ಏನ ನೋಡ್ದೆಪ್ಪ, ಆ ಬಿಂದು ತಾನು ಹೇಳ್ದಾಗೆ ಆ ರಾಣಿನೂ ಮುಗಿಸಿ ಆ ರಾಜನ್ನ ಮದುವೆನೂ ಆಗ್ತಾ ಇದ್ದಾಳೆ. ಆಗ್ಬಿಡ್ತಾಳೆ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನ್ನ ಮಗನಿಗೆ ಮೋಸ ಮಾಡಿ ಕೋಟಿ ಕೋಟಿ ಆಸ್ತಿಗೆ ಅವಳು ಹಕ್ಕದಾಳಾಗೋದಕ್ಕೆ ನಾನು ಬಿಟ್ಬಿಡ್ತೀನ? ಅವಳ ಸಂಚಿಗೆ ಪ್ರತಿ ಸಂಚು ಮಾಡಿ ಅವಳ ಐಡಿಯಾ ಎಲ್ಲ ತಲೆ ಕೆಳಗೆ ಆಗುವಾಗ ಮಾಡ್ಲಿಲ್ಲ. ನನ್ನ ಹೆಸರು ಪರಮೇಶಿನೇ ಅಲ್ಲ, ನೋಡ್ತಾ ಇರು. ಮೊದಲು ಹಾರ ಬದಲಾಯಿಸ್ಕೊಂಡು ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಡೆ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅನ್ಕೊಂಡಿದ್ದೀರೇನು? ಸಬ್ ರಿಜಿಸ್ಟ್ರಾರ್ ಸಾಹೇಬ್ರೆ, ಇದು ಅಕ್ರಮ ಮದುವೆ. ಇವರಿಬ್ರು ಸೇರ್ಕೊಂಡು ಇವನ್ ಹೆಂಡತಿ ರಾಣಿನ ಕೊಲೆ ಮಾಡಿ ಅವಳ ಆಸ್ತಿನ ಲಪ್ತಾಯಿಸಬೇಕು ಅಂತ ಗುಟ್ಟಾಗಿ ಮದುವೆ ಮಾಡ್ಕೊತಾ ಇದಾರೆ. ಶಟ್ ಅಪ್. ಅವನ್ನ ಮದುವೆ ಮಾಡ್ಕೊಳ್ಳೋಕೆ ಬಿಂದು ಒಪ್ಪಲಿಲ್ಲ ಅಂತ ಸುಳ್ಳು ಸುಳ್ಳು ಅಪದನ್ನ ಹೊರಿಸಿದ್ದಾರೆ. ಎಲ್ಲಾ ರೆಕಾರ್ಡ್ಸ್ ಸಬ್ಮಿಟ್ ಮಾಡಿದೀವಲ್ಲ ಸರ್, ರಾಣಿ ಡೆತ್ ಸರ್ಟಿಫಿಕೇಟ್ ಕೂಡ ಪ್ರೊಡ್ಯೂಸ್ ಮಾಡಿದೀವಿ. ಅದು ಆಕಸ್ಮಿಕ ಸಾವನ್ನೋದಕ್ಕೆ ಪೊಲೀಸ್ ರೆಕಾರ್ಡ್ಸ್ ಕೂಡ ಸಬ್ಮಿಟ್ ಮಾಡಿದೀವಿ. ಹೊಟ್ಟೆ ಕಿಚ್ಚಿನಿಂದ ಕೊನೆ ಮಿನಿಟ್ ನಲ್ಲಿ ಮದುವೆ ನಿಲ್ಸೋಕೆ ಬಂದಿದ್ದಾರೆ. ಇವ್ರ ಮಾತ್ರ ನಂಬೇಡಿ ಸಾಹೇಬ್ರೆ, ನೀವು ಮದುವೆ ಕೆಲಸ ಮುಂದುವರಿಸಿ. ಗಂಡಿಗಾಗ್ಲಿ ಹೆಣ್ಣಿಗಾಗ್ಲಿ ಯಾವ ತರ ಸಂಬಂಧ ಇಲ್ಲ ನಿಮಗೆ, ಈ ಮದುವೆ ಕೂಡ ತಡೆಯೋ ಹಕ್ಕಿಲ್ಲ ಗೊತ್ತಾ? ನೀವು ತಾರಿ ಕಟ್ಟಿ. ನೀನೇನೇ ಮಾಡಿದ್ರು ಈ ಮದುವೆ ನಡೆಸಕ್ಕೆ ನಿನಗೆ ಸಾಧ್ಯ ಅಲ್ಲ. ಯಾಕೆ ಸಾಧ್ಯ ಇಲ್ಲ ಸರ್? ಕಾನೂನು ಪ್ರಕಾರ ಈ ಮದುವೆ ನಡೆಯೋ ಹಾಗಿಲ್ಲ ಸರ್, ನಡೆಯೋ ಹಾಗಿಲ್ಲ. ಯಾರಮ್ಮ ನೀನು? ನಾನು ಇವ್ರ ಹೆಂಡತಿ. ಏನ್ರಿ ಹೆಂಡತಿನ? ಸುಳ್ಳು. ನೋಡಿ, ನನ್ನ ಹೆಂಡತಿ ಅನ್ನೋದಕ್ಕೆ ಏನ್ ಪ್ರೂಫ್ ಕೇಳಿ ಸರ್? ರಿಜಿಸ್ಟರ್ ಮ್ಯಾರೇಜ್ ಆಗಿರೋದಕ್ಕೆ ಏನಾದ್ರು ಡಾಕ್ಯುಮೆಂಟ್ಸ್ ಇದೆಯಾ? ಅಥವಾ ಸಂಪ್ರದಾಯ ಬದ್ಧವಾಗಿ ಮದುವೆ ಆಗಿರೋದಕ್ಕೆ ತಾಳಿ ಕಾಲುಂಗ ಇದೆಯಾ ಕೇಳಿ ಸರ್. ಏನಮ್ಮ ಇವ್ರು ಹೇಳಿದ್ರಲ್ಲಿ ಏನಾದ್ರೂ ಒಂದಾದ್ರೂ ಇದೆಯಾ? ನಮ್ಮ ಸಂಪ್ರದಾಯದಲ್ಲಿ ಹೆಣ್ಣು ಮದುವೆ ಆಗಿಲ್ಲ ಅನ್ನೋದಕ್ಕೆ, ಮದುವೆ ಆಗಿದೆ ಅನ್ನೋದಕ್ಕೆ, ಮದುವೆ ಆಗಿ ಗಂಡ ಸತ್ತೋಗಿದೆ ಅನ್ನೋದಕ್ಕೆ ಎಲ್ಲದಕ್ಕೂ ಒಂದೊಂದು ಗುರುತು ಅಂತ ಹೇಳಿದ್ದಾರೆ. ಅದೇ ರೀತಿ ತಾಳಿ ಕಾಲುಂಗ ನೋಡಿದ ತಕ್ಷಣ ಈಕೆ ಮದುವೆ ಆಗಿಲ್ಲ ಹೆಂಗಸು ಅಂತ ಗೌರವನ ಜಾಸ್ತಿ ಕೊಡ್ತೀವಿ. ಆ ತಾಳಿಲೇ ಅಲ್ವೇ ಇಲ್ಲಿ ಬಂದು ನನ್ನ ಹೆಂಡತಿ ಅಂತ ನಾಟ್ಕಾಡ್ಕೊಂಡು ನಮ್ಮ ಮದುವೆ ನೆಲೆಸಕ್ಕೆ ನೋಡ್ತಾ ಇದ್ದಾಳೆ. ಇವ್ಳು ಮಾತು ನಂಬೇಡಿ ಸರ್. ನಿಜ, ಅವ್ರು ಕೇಳಿದ ಯಾವ ಸಾಕ್ಷಿನೂ ನನ್ನ ಹತ್ರ ಇಲ್ಲ. ತಾಳಿನ ಗುಲಾಮಗಿರಿಯ ಸಂಕೇತ ಅಂದ್ಕೊಂಡು ನಾನದನ್ನ ಕಟ್ಕೊಳ್ಳಿಲ್ಲ. ಅದನ್ನ ಯಾಕೆ ಕಟ್ಕೋಬೇಕು ಅಂತ ನನಗೆ ಗೊತ್ತಾಯ್ತು. ಆದ್ರೆ ತಾಳಿ ಬಾಹ್ಯ ಪ್ರಪಂಚಕ್ಕೆ ಮದುವೆ ಆಗಿದೆ ಅಂತ ತೋರ್ಸೋಕಷ್ಟೇ, ಅದಿಲ್ಲ ಅಂತ ಮಾತ್ರಕ್ಕೆ
ಗಂಡ ಹೆಂಡತಿ ಸಂಬಂಧ ಸುಳ್ಳಾಗತ್ತೇನು? ಗಂಡ ಹೆಂಡತಿ ಸಂಬಂಧ, ನಾವಿಬ್ರು ಗಂಡ ಹೆಂಡತಿ ಅಂತ ಕರೆಸ್ಕೊಳಕ್ಕೆ ಯಾವ ರೀತಿ ಸಂಬಂಧ ಇಟ್ಕೊಂಡಿದ್ವಿ? ದೈಹಿಕವಾಗಿ ಬೆಸ್ಕೊಂಡಿದೀವ ಇಲ್ಲ ಮಾನಸಿಕವಾಗಿ ಬೆಸ್ಕೊಂಡಿದೀವ ಹೇಳು. ಮಾನಸಿಕವಾಗಿ ಆ ಸಂಬಂಧ ಇಲ್ಲದೆ ಇದ್ರೆ ನಾವು ಪಿಕ್ನಿಕ್ ಹೋದಾಗ ನೀವ್ ಯಾಕೆ ನಮ್ಮನ್ನ ಫಾಲೋ ಮಾಡ್ಕೊಂಡು ಬಂದ್ರಿ? ಈ ಪಾಪಿ ನನ್ನ ಸಾಯಿಸೋ ಪ್ರಯತ್ನ ಪಟ್ಟಾಗ ನಿಮ್ ಜೀವನೇ ಒತ್ತೆ ಇಟ್ಟು ಯಾಕೆ ನನ್ನ ರಕ್ಷಿಸಿದ್ರಿ? ಗೆಸ್ಟ್ ಹೌಸ್ ಅಲ್ಲಿ ನನ್ನಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಯಾಕೆ ಕಾಪಾಡಿದ್ರಿ? ನೀವು ಇವಳನ್ನ ರಕ್ಷಿಸಿದ್ರ? ಕಳ್ಳ ಬಂಡೆ ಆಗಿದೀಯ ನನ್ನ ಹೃದಯದಲ್ಲಿ ಪ್ರೀತಿ ಚಿಗರನ್ ಚಿಗರಿಸಿ ಈಗ ಬಿಟ್ಟು ಹೋಗ್ತೇನೆ ಅಂದ್ರೆ ಬಿಟ್ಬಿಡ್ತೀನ? ನಾನು ಬಿಡಲ್ಲ, ನಾನು ಬಿಡಲ್ಲ. ಹೇಳಿ ಕೇಳಿ ನೀ ಪುರುಷ ದ್ವೇಷಿ, ನಿನ್ ಹೃದಯದಲ್ಲಿ ನನ್ ಮೇಲೆ ಪ್ರೀತಿ ಚಿಗರ ಹೇಗ್ ಸಾಧ್ಯ? ನಿಜ, ನಾನು ಪುರುಷ ದ್ವೇಷಿ ಆಗಿದ್ದೆ. ಯಾರೋ ಒಬ್ಬ ಗಂಡ್ಸು ನನ್ನ ಆತ್ಮೀಯ ಸ್ನೇಹಿತೇನ ಶೋಷಣೆ ಮಾಡ್ದ ಅಂತ ಇಡೀ ಗಂಡ ಜಾತಿನೇ ಕೆಟ್ಟಿದ್ದು ಅಂತ ನಾನ್ ದ್ವೇಷಿಸ್ದೆ. ಆದ್ರೆ ಗಂಡಸರೆಲ್ಲ ಕೆಟ್ಟವರಲ್ಲ, ಅವರಲ್ಲೂ ಮುತ್ತರತ್ನಗಳಿವೆ ಅನ್ನೋದನ್ನ ನೀವ್ ತೋರಿಸಿದ್ರಿ. ಅದೇ ರೀತಿ ಹೆಂಗಸರೆಲ್ಲ ಒಳ್ಳೆಯವರಲ್ಲ, ಅವರಲ್ಲೂ ನೀಚರಿರ್ತಾರೆ ಅನ್ನೋದನ್ನ ಈ ಬಿಂದು ತೋರಿಸಿ ನನಗ್ ಜ್ಞಾನೋದಯ ಮಾಡಿಸಿದ್ಲು. ಓ ಐ ಸಿ, ನಿನಗ್ ಜ್ಞಾನೋದಯ ಆಯ್ತು ಅಂತ ನಾನ್ ನನ್ನ ಸುಖ ಸಂತೋಷ ಬಲಿ ಕೊಡಕ್ ಸಾಧ್ಯ ಅಲ್ಲ. ಜೀವನ ಪೂರ್ತಿ ಗುಲಾಮ ಹತ್ರ ಬಿದ್ದಿರೋಕೆ ನನ್ ಕೈಯಲ್ಲಾಗಲ್ಲ. ನನ್ ಬಿಂದು ಕೊಲೆ ಕೇಸ ಸಿಕ್ಕಾಕೋಬಾರ್ದು, ಪೊಲೀಸ್ ಸ್ಟೇಷನ್ ಹೋಗ್ಬಾರ್ದು ಅನ್ನೋ ಒಂದೇ ಕಾರಣದಿಂದ ನಾನಿನ್ನ ಕಾಪಾಡಿದ್ನೆ ಹೊರತು ನಿಮ್ ಮೇಲಿನ ಪ್ರೀತಿಯಿಂದ ಅಲ್ಲ. ದಯವಿಟ್ಟು ನನ್ ಸುಖಕೊಂಡ ಬರಬೇಡ ಪ್ಲೀಸ್. ನಿಜ, ನಾನೀಗ ನಿಮ್ಮನ್ ಕಟ್ಟಾಕೋ ಪರಿಸ್ಥಿತಿಯಲ್ಲಿಲ್ಲ. ನಾನು ಸುಖ ಕೊಡ್ಲಿಲ್ಲ, ಸಂತೋಷ ಕೊಡ್ಲಿಲ್ಲ, ಅಂದ್ಮೇಲೆ ನಿಮ್ಮನ್ ತಡೆಯೋಕೆ ನನಗೆ ಯಾವ ರೈಟ್ಸ್ ಇಲ್ಲ. ನಾನು ಬರ್ತೇನೆ, ಆದ್ರೆ ಒಂದು ನಾಕ ಇಟ್ಕೊಳ್ಳಿ, ಜಗತ್ತಲ್ಲಿ ಈಗ ನಿಮ್ಮನ್ನ ಅತ್ಯಂತ ಪ್ರೀತಿಸೋ ಹೆಣ್ಣು ನಾನೇ. ನಾನೇ ಐ ಲವ್ ಯು ರಾಜ, ಐ ಲವ್ ಯು, ಐ ಲವ್ ಯು. ಇದನ್ನ ನಿಜ ಅನ್ಕೊಂಡ್ಬಿಟ್ಟೆ, ನಾನು ಕಟ್ಕೊಂಡು ಹೆಂಡ್ತಿನ ಕಡೆಗೆ ಅಣಿಸಿ ಇನ್ನೊಬ್ಬಳನ್ನ ಕಟ್ಕೊಳ್ಳ ನೀಚ ಅನ್ಕೊಂಡ್ಬಿಟ್ಟಿಯ? ಇದಿಷ್ಟು ನಾಡಿದ ನಾಟಕ. ಮದುವೆ ನಡೆಯೋಕ್ಕೂ ಮುಂಚೆ ಇವರಿಬ್ರು ಬಂದು ತಡಿಯಾಗಿ ಏರ್ಪಾಟು ಮಾಡಿದ್ದು ನಾನೇ. ಮದುವೆ ವಿಷಯ ಗೊತ್ತಾದ್ರೆ ನೀ ಬಂದು ತಡೆದೇ ತಡೀತೆ ಅಂತ ಗೊತ್ತಿದ್ದು, ನಿನಗೆ ವಿಷಯ ಗೊತ್ತಾಗೋ ಮಾಡಿದ್ದು ನಾನೇ. ಈಗಲಾದ್ರೂ ಗೊತ್ತಾಯ್ತಾ, ಒಳ್ಳೆತನ ಕೆಟ್ಟತನ ಅನ್ನೋದಕ್ಕೆ ಗಂಡು ಹೆಣ್ಣು ಅನ್ನೋ ಭೇದಭಾವ ಇಲ್ಲ. ಗಂಡಸರಲ್ಲೂ ಒಳ್ಳೆಯವರು ಇರ್ತಾರೆ, ಹೆಂಗಸರಲ್ಲೂ ಒಳ್ಳೆಯವರು. ಅದೇ ರೀತಿ ಗಂಡಸರಲ್ಲೂ ಕೆಟ್ಟವರು ಇರ್ತಾರೆ, ಹೆಂಗಸರಲ್ಲೂ ಕೆಟ್ಟವರು ಇರ್ತಾರೆ. ಒಬ್ಬ ಗಂಡು ತಪ್ಪಾಡ್ದು ಅಂತ ಇಡೀ ಪುರುಷ ಸಮೂಹನ ದೂಷಿಸೋದು ತಪ್ಪು. ಅದೇ ರೀತಿ ಒಂದು ಹೆಣ್ಣು ತಪ್ಪಾಡ್ದು ಅಂತ ಇಡೀ ಸ್ತ್ರೀ ಸಮೂಹನ ದೂಷಿಸೋದು ತಪ್ಪು. ಗಂಡು ಹೆಣ್ಣು ಸಂಸಾರ ಅನ್ನೋ ಗಾಡಿ ಎರಡು ಎತ್ತಿಗಳಿದ್ದಾಗಮ್ಮ, ಎರಡರಲ್ಲಿ ಒಂದು ಬಂದು ಒಂದು ಹಿಂದೆ ಹೋದ್ರೂ ಆ ಗಾಡಿ ಸರಿಯಾಗೋಡಲ್ಲ. ಹಾಗೇನೆ ಒಂದು ಸಂಸಾರಕ್ಕೆ ಗಂಡ ಹೆಂಡತಿರಲ್ಲಿ ನಾನು ಹೆಚ್ಚು ತಾನು ಹೆಚ್ಚು ಅಂತ ಹೋದ್ರೂ ಆ ಸಂಸಾರ ಸ್ಮೂತ್ ಆಗಿರಲ್ಲ. ನಿಜ, ನನಗೆ ಎಲ್ಲ ಗೊತ್ತಾಯ್ತು. ಇದುವರೆಗೂ ನಾನು ಮಾಡಿದ ಕಷ್ಟ ನಿಮ್ಮನ್ನ ಕ್ಷಮೆ ಕೇಳ್ತೇನೆ. ಇನ್ಮೇಲೆ ನಿಮ್ ಸೇವೆ ಮಾಡ್ಕೊಂಡು ಕುಲವೃತ್ತರ ಬಿದ್ದಿರ್ತೇನೆ. ಮಾತಾಡ್ಬೇಡ, ಸ್ವೇಚ್ಛೆ ಅಂತ ಮನಸ್ಸಿಗೆ ಬಂದ ಬದುಕೋದು ಸ್ವಾತಂತ್ರ್ಯ ಅಲ್ಲ. ಅದೇ ರೀತಿ ಗುಲಾಮರ ತರ ಬದುಕೋದು ನಾಗರಿಕತೆ ಲಕ್ಷಣ ಅಲ್ಲ. ಇಲ್ಲಿ ಯಾರಿಗೂ ಯಾರು ಗುಲಾಮರಲ್ಲ. ಹೆಣ್ಣು ಗಂಡನ ಅವಶ್ಯಕತೆ ಎಷ್ಟಿದೆಯೋ ಗಂಡಿಗೂ ಹೆಣ್ಣಿನ ಅವಶ್ಯಕತೆ ಅಷ್ಟೇ ಇದೆ. ಅದನ್ನ ಅರ್ಥಕೊಂಡು ಪರಸ್ಪರ ಗೌರವ ಕೊಟ್ಟು ಗೌರವ ತಗೊಂಡು ಬದುಕೋದೆ ನಿಜವಾದ ಜೀವನ. ಈ ನಾಟಕದಲ್ಲಿ ನಮ್ಮ ಪಾತ್ರ ಮುಗೀತಲ್ಲ, ಇನ್ನು ನಾವು ಬರ್ತೀವಿ ಬಾರ. ಎಲ್ಲಿ ಮುಗೀತು? ನಿಮ್ಮ ಮಗನ ಲವ್ ಸ್ಟೋರಿಗೆ ಒಂದು ಎಂಡ ಸಿಕ್ಕಲ್ವೇ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲಪ್ಪ. ಯಾಕೆ ಸಾಧ್ಯ ಅಲ್ಲ? ಬಿಂದು, ದುಡ್ಡೇ ಸರ್ವಸ್ವ ಅಲ್ಲ. ಆಸ್ತಿ ಅಂತಸ್ಗಾಗಿ ನೀ ರಮೇಶ್ನ ಬಿಟ್ಟು ನನ್ನ ಕಟ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದು ಎಲ್ಲ ನನ್ಗೆ ಗೊತ್ತಾಯ್ತು. ನಾನು ಮನಸ್ಸು ಮಾಡಿದ್ರೆ
ನೀವೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಅದು ಯಾವುದು ಬೇಡ. ಪಶ್ಚಾತ್ತಾಪನೆ ಪ್ರಾಯಶ್ಚಿತ್ತ ಅಂತಿಕೊಂಡು ಅವ್ರು ಮಾಡಿದ ತಪ್ಪಿಗೆ ಅವರು ಪಶ್ಚಾತ್ತಾಪ ಪಟ್ಟಿದ್ದಾರೆ. ನೀನು ಪಶ್ಚಾತ್ತಾಪ ಪಟ್ಟು ರಮೇಶ್ ಮದುವೆ ಮಾಡ್ಕೊ. ಅವ್ನು ನಿನ್ನ ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿಸ್ತಾನೆ. ಎಲ್ರು ನಡೆದಿದ್ದಲ್ಲ ಮರ್ತ್ಬಿಡೋಣ. ವೆರಿ ಗುಡ್ ಸಬ್ ರಿಜಿಸ್ಟರ್ ಸಾಹೇಬ್ರೆ. ಇನ್ನೇನು ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ಬಿಡಿ. ರೀ ಅದ ಸುಲಭ ಅಲ್ರಿ, ಅದಕ್ಕೆ ಬೇಕಾದಷ್ಟು ಪ್ರೊಸೀಜರ್ಸ್ ಇದೆ. ಆಯಾ ನೀವ ನಿಮ್ ಪ್ರೊಸೀಜರ್ ಅಲ್ಲ, ಈ ನಾಟಕಕ್ಕಿಂತ ನೀವು ತಾಳಿ ತಂದಿದ್ರಲ್ಲ, ಏನಾಯ್ತದ? ತಾಳಿ ಕಟ್ಟಿದ್ಮೇಲೆ ಮದುವೆ ಆದಂಗೆ ನನಗ್ ಗೊತ್ತಲ್ಲ ಹೇಳಿಬಿಟ್ಟೆ.